I am sorry, madam. Oh, very sorry. Nonsense. Madam, excuse me. Nonsense. ನೀವು ನನ್ನ ಎಕ್ಸ್ಕ್ಯೂಸ್ ಮಾಡಿದಿರಿ ಅಂತ ಹೇಳೋದನಕ ನಾನು ನಿಮ್ಮನ್ನ ಬಿಡಲ್ಲ. Nonsense. ನಿಮಗೆ ಈ ನಾನ್ಸೆನ್ಸ್ ಅನ್ನೋ ಪದ ಬಿಟ್ರೆ ಬೇರೆ ಪದನ ಗೊತ್ತಿಲ್ವಾ? Shut up. Very good. ಇನ್ನೊಂದು ಪದನ ಗೊತ್ತಲ್ಲ. ನೋಡಿ ಮೇಡಮ್, ನಾನು ಸಂಗೀತ ಪ್ರಿಯ. ನನಗೆ ಮೌತಾರ್ಗನ್ ಬಾರಿಸೋ ಒಂದು ಹಾಬಿ. ಹಾ, ಕೇಳಬೇಕಾ? ಹಾಗಿದೆ. ಸಹಿಸೋಕಾಗಲ್ಲ. ಬೈಕ್ ಕೊಡಿಸುವಾಗ ಈ ತುತ್ತೂರಿನಲ್ಲಿ ಯಾಕೆ? ಅರೆ, ಈ ತುತ್ತೂರಿ ಅಲ್ಲ, ಮೌತಾರ್ಗನ್. ಓಹೋ, ಅಡ್ರೆಸ್ಸಾ? ಮೆಸರ್ಸ್ ಮುಕುಂದನ್ ಮುರುಳಿ ಎಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್. ಅರೆ, ಇವ್ ನನಗೆ ಚೆನ್ನಾಗ್ ಗೊತ್ತು. ನೀವು ಅಲ್ಲೇ ಹೋಗ್ತಿದ್ದೀರಾ? ಬನ್ನಿ, ಡ್ರಾಪ್ ಮಾಡ್ತೀನಿ. ಬೇಕಾಗಿಲ್ಲ. ಅಗತ್ಯ ಇಲ್ವಾ? ಹೋಗ್ಲಿ ಬಿಡಿ. ನಿಮ್ ಹೆಸರೇನು? ಯಾಕೆ ಸುಮ್ನೆ ತಿಳ್ಕೊಳ್ಳೋಣ ಅಂತ? ಅಗತ್ಯ ಇಲ್ಲ. ಮೂಗಿನ ಮೇಲೆ ಕೋಪ ಅಂತ ಕಾಣುತ್ತೆ. ಇವ್ರಿದಾರಲ್ಲ ಮಿಸ್ಟರ್ ಮುಕುಂದ್, ನಿಮಗಿಂತ ಕೋಪಿಷ್ಟ್ರು, ಸಾಕ್ಷಾತ್ ದೂರ್ವಾಸರೆ. ನೀವಲ್ಲಿ ಕೆಲಸ ಕೇಳಕ್ ಹೋಗ್ತಿದ್ದೀರಿ ಅಂತ ಕಾಣುತ್ತೆ. ನಿಮಗಿಂತ ಮುಂಚೆ ಎಷ್ಟೋ ಜನ ಬಂದು ಕೆಲಸ ಸಿಗದೆ ಬಂದಿಸ್ಬಿಡಲೆ ವಾಪಸ್ ಹೊರಟೋದ್ರು. ನೋಡಿ, ಆ ಮನುಷ್ಯ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿಂದು ಬಿಡ್ತಾರೆ. ನಿಮಗಂತೂ ಆ ಕೆಲಸ ಸಿಗೋಲ್ಲ. ರೀ, ನನ್ನ ಅಡ್ವೈಸ್ ಕೇಳ್ರಿ. ಕೇಳಿದ್ರೆ ಧಾರಾಳವಾಗಿ ಸಿಗೋದು, ಅಡ್ವೈಸ್ ಒಂದೇ ತಾನೆ. ಮೇಡಮ್ ಮೇಡಮ್, ನೋಡಿ, ನೀವು ನನ್ನ ಅಡ್ವೈಸ್ ಹಾಗೆ ಫಾಲೋ ಮಾಡಿದ್ರೆ. ಮೊದಲು ನೀವು ನನ್ನ ಫಾಲೋ ಮಾಡೋದನ್ನ ನಿಲ್ಸಿ. ಒಳ್ಳೆಯವ್ರನ್ನ ಫಾಲೋ ಮಾಡೋದು ಒಳ್ಳೆ ತಾನೆ. ನಿಮಗೆ ಬೇರೆ ಯಾರಾದ್ರೂ ಸಿಗ್ತಾರಾ ಅಂತ ನೋಡಿ. ಯಾಕೆ ಡ್ಯಾಶ್ ಹೊಡೆಯಕ್ಕೆ? ಬನ್ನಿ ಬನ್ನಿ ಸಾಹೇಬ್ರು, ನೋಡ್ಬೇಕಾ? ಕೂತ್ಕೊಳ್ಳಿ, ಹೇಳ್ಬಿಟ್ಟು ಬರ್ತೀನಿ. ಹಾಡು ಹಗಲಲ್ಲೇ ಒಂದು ಸರಿ ಇಲ್ಲ. ನಿನ್ ಹೆಸರೇನು? ನಿಂದು? ಶಾಂತಿ. ಶಾಂತಿ, ಮುದ್ದಾದ ಹೆಸರು. ನಮಸ್ಕಾರ. ಕೂತ್ಕೊಳ್ಳಿ. ನನ್ನ ಹೆಸರು ಕಮಲ. ಮನೆ ನೋಡ್ಕೊಳ್ಳಕ್ಕೆ, ಮಕ್ಕಳು ನೋಡ್ಕೊಳ್ಳಕ್ಕೆ ಒಬ್ಬ ಹೆಣಿಸ್ಬೇಕು ಅಂತ ಪೇಪರ್ನಲ್ಲಿ ಅಡ್ವರ್ಟೈಸ್ ಮಾಡಿದ್ರಲ್ಲ, ಅದಕ್ಕೆ ಬಂದೆ. ಐ ಆಮ್ ಸಾರಿ, ನಾನು ಕೂತ್ಕೋಬಾರ್ದು ಸರ್. ನಿಮ್ಮ ಮಕ್ಕಳ ಜೊತೆ ಮಾತಾಡ್ತಿದ್ದೆ. ಶ್ಯಾಮ್, ಶಾಂತಿ, ಇಬ್ರು ತುಂಬ ಒಳ್ಳೆ ಮಕ್ಕಳು. ನಿಮ್ಮ ಕೊನೆ ಮಗಳು ಇನ್ನೂ ಚೂಟಿ ಅಂತಲ್ಲ, ಏನು ಸರ್ ಅವಳು ಮನೇಲಿಲ್ವಾ? ಅಲ್ಲ ಸರ್, ನಿಮ್ಮ ಮಕ್ಕಳು ಕಾನ್ವೆಂಟ್ನಲ್ಲಿ ಓದ್ತಿದ್ರು. ಅದೇನು ಸರ್ ಕನ್ನಡದಲ್ಲಿ ಅಷ್ಟೊಂದು ಆಸಕ್ತಿ? ಶಾಂತಿಗೆ ಸರ್ವಜ್ಞಾನ ಪದಗಳು ಬಾಯಿಗೆ ಬರುತ್ತಂತೆ. ಅದೇನ್ ಸರ್, ಶ್ಯಾಮ್ ಲೆಕ್ಕದಲ್ಲಿ ಮಾತ್ರ ತುಂಬಾ ವೀಕು, ನೀವು ಲೆಕ್ಕದಲ್ಲಿ ವೀಕು. ಸಾರಿ, ನನ್ನ ಕೆಲಸ ಏನಾಯ್ತು ಸರ್? ನೀ ಕೆಲ್ಸಕ್ಕೆ ಸೇರಾಯ್ತೆ. ಅದೇನ್ ಸರ್ ಅದು? ನೀವು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀರಿ ಅಂತ ಹೆದರ್ಕೊಂಡೇ ಬಂದೆ, ಒಂದು ಪ್ರಶ್ನೆ ಕೇಳಿಲ್ವಲ್ಲ. ಪ್ರಶ್ನೆಗಳನ್ನ ಕೇಳಲೇಬೇಕೇನು? ನಾ ಮಾಡಿಂದಲೇ ಎಲ್ಲ ಗಮನಿಸ್ತಾ ಇದ್ದೆ. ನೀನ್ ಈ ಮನೆಯೊಳಗೆ ಕಾಲಿಡ್ತಿದ್ದ ಹಾಗೆ ಕಾಲು ಒಣಸ್ಕೊಳ್ಳೋ ಡೋರ್ ಮ್ಯಾಟ್ರೆಸ್ಸು ತಲಕೆಳಕಾಗಿದ್ದನ್ನ ನೋಡಿದೆ. ಎಷ್ಟು ತೀಕ್ಷ್ಣ ದೃಷ್ಟಿ! ಅದು ಹಾಗೆ ಇರ್ಲಿ ಅಂತ ಬಿಡದೆ ಕೂಡಲೇ ಅದನ್ನ ಸರಿ ಮಾಡಿದೆ. ಅದು ಪರ್ಫೆಕ್ಷನ್. ನೀನು 9 ಗಂಟೆಗೆ ಸರಿಯಾಗಿ ಬರ್ತೀನಿ ಅಂತ ಕಾಗದ ಬರೆದಿದ್ದೆ.
ನೀನು ಮನೆಯೊಳಗೆ ಕಾಲಿಟ್ಟಾಗ ಸರಿಯಾಗಿ 9 ಗಂಟೆ ಅದು ಪಂಚಾಲಿಟಿ ಆಮೇಲೆ ಸುಮ್ಮನೆ ಉರಿತಾ ಇದ್ದ ದೀಪನ ನೋಡಿ ನೀನು ಆರಿಸ್ದೆ ಅದು ಉಳಿತಾಯ ಮಾತ್ರ ಅಲ್ಲ ನಿನ್ನ ಬಾಧ್ಯತೆನೂ ತೋರಿಸುತ್ತೆ ಸಿಕ್ಕಾಗಿದ್ದ ಉಲ್ಲನ್ ಗಂಟನ ಬಿಡಿಸ್ದೆ ಅದರಿಂದ ನಿನಗೆ ಎಷ್ಟು ತಾಳ್ಮೆ ಇದೆ ಅಂತ ನಾನು ತಿಳ್ಕೊಂಡೆ 5 ನಿಮಿಷ ಮಕ್ಕಳ ಜೊತೆ ಮಾತಾಡೋಷ್ಟರಲ್ಲೇ ಅವರ ಸ್ವಭಾವನೆಲ್ಲ ತಿಳ್ಕೊಂಡಿಲ್ಲ ಅದು ಸಿನ್ಸಿಯರಿಟಿ ಇದರಿಂದ ಮಕ್ಕಳ ಬಗ್ಗೆ ನಿನಗೆ ಎಷ್ಟೊಂದು ಅಕ್ಕರೆ ಸ್ವಭಾವ ಇದೆ ಅಂತ ತಿಳ್ಕೊಂಡೆ ಹಾಗೆ ನಿನಗೆ ಯಾವುದೇ ಕೆಲಸ ಕೊಟ್ಟರು ಶ್ರದ್ಧೆಯಿಂದ ಮಾಡ್ತೀಯ ಅಂತ ಅರ್ಥ ಮಾಡ್ಕೊಂಡೆ ಈ ಕೆಲಸಕ್ಕೆ ನಿನಗಿಂತ ಅರ್ಹಳಾದ ಹೆಣ್ಣು ಇನ್ನೊಬ್ಳು ಇರೋದಕ್ಕೆ ಸಾಧ್ಯವೇ ಇಲ್ಲ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬಹುದಾ ಕೇಳಬಹುದು ನಿಮಗೆ ಎಷ್ಟು ಗಂಡ ಸರ್ ಕೇಳಿ ತಪ್ಪ ತಪ್ಪಿಲ್ಲ हलो राधा एस्ट दिवस नड़ीता है दिन लाइब्ररी बर बन रही स लाइब्ररी बर ओद लव यार गेन रही गोति ಅವಳು ಯಾರು ಅಂತಲೇ ಗೊತ್ತಿಲ್ಲ ಲವ್ ಮಾಡ್ತಾ ಇದ್ದೀರಾ ಹೌದು ಅವಳು ನಮ್ಮ ಮನೆ ಯಾಕೆ ಸರ್ ನಿಮ್ಮ ಮನೆ ಯಾಕೆನಾ ಸರ್ ನನಗೆ ಗೊತ್ತಾಗಲಿಲ್ಲ ಸರ್ ಸೀರಿಯಸ್ ಆಗಿ ತಗೋಬೇಡಿ ಸರ್ ಜೀವನದಲ್ಲಿ ಕೆಲವು ಸಾರಿ ಹೀಗೆ ತಪ್ಪಾಗಿ ಬಿಡುತ್ತೆ ಸರ್ ನಾನು ನಿಮ್ಮ ಲೈಬ್ರರಿಗೆ ಬರಲ್ಲ ಸರ್ ಬೇಕಾದ್ರೆ ಪುಸ್ತಕ ಓದೋದು ಬಿಟ್ಬಿಡ್ತೀನಿ ಸರ್ ನನಗೆ ಕ್ಷಮಿಸ್ಬಿಡಿ ಸರ್ ಇರಲಿ ಪರವಾಗಿಲ್ಲ ಪರವಾಗಿಲ್ಲ ಬಿಡು ಮನೆ ಯಾಕೆ ಅಂದ್ರೆ ಹೆಂಡತಿನೇ ಅಂತ ಅರ್ಥ ಅಲ್ಲಪ್ಪ ಅವಳು ಮನೆಯಲ್ಲಿ ನಾನು ಬಾಡಿಗೆ ಇದ್ದೀನಿ ಅದಕ್ಕೆ ಮನೆ ಯಾಕೆ ಅಂದಪ್ಪ ಒಂದು ನಿಮಿಷ ನಾನು ಗುಂಡಿನೇ ನಿಂತು ಹೋಗಿತ್ತಲ್ಲಪ್ಪ नारायण स्थल नडुबीदी उद्योग कंडोर विषय तले हाको हचि मजा तक सोशल सोशल यू सीम टू वेरी इंटरेस्टिंग पर्सन नोड़े दौड़वर बड़ा साहब तम छोटना हाँ छोटा साहब छोटा साहब ಅಣ್ಣ ತಮ್ಮ ಇಬ್ರು ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ ಈ ಜಗಳ ಬರೆ ಬಿಡಿಸಬೇಕಾ ಅದು ನನ್ನ ಕೆಲಸನಾ ಸಂಬಳ ಕೊಡ್ತಾರಾ ಅದಕ್ಕೆ ಇಲ್ಲಿ ಛೋಟನ ಕಾಣಿ ಇಲ್ಲವಲ್ಲ ಛೋಟಾ ಸಾಬ್ ಹಾ ಛೋಟಾ ಸಾಬ್ ಎಲ್ಲರು ಹಾ ಅವರೇ ಬಂದ್ರು ಯಾವದಕ್ಕೆ ಅವರು ನೋಡ್ಬಿಟ್ಟು ಒಂದು ಸಲಾಮ್ ಹಾಕ್ಬಿಡ್ತೀನಿ ಛೋಟಾಗೆ ಸಾಬ್ ಸಾಬ್ Thank you.
ಬರ್ತಾ ರೋಡ್ನಲ್ಲಿ ದೊಡ್ಡ ರಂಪ ಆಗೋಯ್ತು. ನೀನ್ ನೋಡ್ತಾ ಇರೋ ರಂಗಣ್ಣ, ಅವಳಿನ್ ಖಂಡಿತ ಕೆಲ್ಸಕ್ ಬರಲ್ಲ. ಆ ಮಟ್ಟಕ್ ನಾನು ಅಂದಿದ್ಲು. ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬಾರ್ದು ಅಂತ ಗೊತ್ತಾಯ್ತಾ ಈಗ? ಗೊತ್ತಾಯ್ತು. ಏನ್ ಹೆಸರು? ಕಮಲಾ. ಕಮಲಾ, ನಾನ್ ಸೆನ್ಸ್. ಸರಿ, ಏನ್ ಹೆಸರು ಅದು? ನನ್ ತಪ್ಪಿಲ್ಲ, ದೊಡ್ಡವರು ಇಟ್ಟಿದ್ದು. ಚೆನ್ನಾಗಿ ತಿಳಿದಿದ್ದೀನಿ, ಬಾರಿಸ್ಬೋದು. ಆವಾಗ್ಲೇ ಸಹಿಸಕ್ಕಾಗಲ್ಲ ಅಂದ್ಯಲ್ಲ, ಈಗ ಹೇಗಿದೆ? ಚೆನ್ನಾಗಿದೆ. ಈಗ ಮಾತ್ರ ಹೇಗೆ ಚೆನ್ನಾಗಿದೆ? ಗಂಗಾ ಸ್ನಾನ ಆಯ್ತಲ್ಲ, ಅದಕ್ಕೆ. ನೋ ನೋ, ಆ ಪರ್ಟಿಕ್ಯುಲರ್ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ನಾವು ತುಂಬಾ ಮಾತಾಡಬೇಕು. ನೀವು ಬನ್ನಿ, ಮಾತಾಡೋಣ. ಓಕೆ, ರೈಟು. ಏನು ಕೆಲಸ ಎಲ್ಲ ಮುಗಿದೋಯ್ತು. ಜಯನಗರದಲ್ಲಿ ನನ್ನ ಸ್ನೇಹಿತ ಮನೆ ಇದೆ, ಅವಳನ್ನ ನೋಡ್ಬಿಟ್ಟು ಬರ್ತೀನಿ. ನೀವು ಬೇಡ ಅಂದ್ರೆ ನಾನು ಹೋಗಲ್ಲ. ಹೌದು, ನಾ ಬೆಳಗ್ಗೆನೆ ಕೇಳಬೇಕು ಅಂತಿದ್ದೆ. ನಿನ್ ವಿಚಾರ ಏನು ಹೇಳಲಿಲ್ಲ. ದಿಕ್ಕಿಲ್ದವಳು, ಅನಾಥೆ, ಅಬಲೆ ಅಂತ ಹೇಳ್ತಾರಲ್ಲ ಆ ಜಾತಿ. ಪಿ ಯು ಸಿ ವರೆಗೂ ಓದ್ದೆ, ಮುಂದೆ ಓದಕ್ಕಾಗ್ಲಿಲ್ಲ. ತಂದೆನೂ ತಿರ್ಕೊಂಡ್ರು, ಅದೇ ಕೊರ್ನಲ್ಲಿ ಅಮ್ಮನೂ ಅಪ್ಪನ ಸೇರ್ಕೊಂಡ್ರು. ಅಕ್ಕ ತಂಗಿ ಅನ್ನ ತಮ್ಮ ಅಂತ ಯಾರೂ ಇಲ್ಲ. ಹೊಟ್ಟೆ ಅಂತ ಒಂದು ಇದೆಯಲ್ಲ, ಅದ್ ದುಡಿಬೇಕಲ್ಲ. ಹೌದು, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ನೋವನ್ನ ಹೇಗಮ್ಮ ಸಹಿಸ್ಕೊಂಡೆ? ಅಭ್ಯಾಸ ಆಗ್ಬಿಟ್ಟಿದೆ ಬೇಡ ಸಾಬ್. ಹೂವು ನಗುವಾಗ ಪನ್ನೀರು, ನೋವು ಬೆರೆತಾಗ ಕಣ್ಣೀರು, ಕಣ್ಣೀರು ಪನ್ನೀರು ನೋಡಲದು ಒಂದೇ ಕತೆ, ಬೇರೆ ಬೇರೆ ಹನಿ ಹನಿಯ ಹಿಂದೆ. ನಾನೇ ಬರೆದಿದ್ದು ಎಲ್ಲ ಸ್ವಂತ ಅನುಭವ. ನೋವು ಹೆಚ್ಚಾದಾಗ ನಾನೇನ್ ಮಾಡ್ತೀನಿ ಗೊತ್ತಾ ಬೇಡ ಸಾಬ್? ಕಟಕಟ ಅಂತ ನೀರು ಕುಡಿದು ಬಿಡ್ತೀನಿ, ಕಿಲಿಕಿಲ ಅಂತ ನಕ್ಬಿಡ್ತೀನಿ, ದುಃಖ ತಾನಾಗ ಹೊರಟೋಗುತ್ತೆ. ನೋವಿನಲ್ಲೂ ನಗುವಂತಹ ಮುಗ್ಧ ಮನಸ್ಸು ನಿನ್ನದು, ವೆರಿ ಗುಡ್. ನೋಡು, ನನ್ನ ಹೆಂಡತಿ ತೀರ್ಕೊಂಡಾಗ್ಲಿಂದ ಈ ಮನೆ ಕಳೆನೆ ಕಳ್ಕೊಂಡಿದೆ. ಆ ದೈವಿಕ ಕಳೆನ ಪುನಃ ಈ ಮನೆಗೆ ತರೋದು ನಿನ್ ಜವಾಬ್ದಾರಿ. ಬರಸಾಬ್, ನೀವ್ ಯಾಕೆ ಇನ್ನೊಂದು ಮದುವೆ ಮಾಡ್ಕೊಂಡಿಲ್ಲ? ನನ್ನ ಹೆಂಡತಿ ನೀನ್ ನೋಡಿದ್ದಿದ್ರೆ ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಯಾಕೆ ಹೇಳ್ತೀರಾ? ನನ್ನ ಜೀವನದಲ್ಲಿ ಒಬ್ಳೇ ಜಾನಕಿ, ಅವಳೇ ಜಾನಕಿ. ಯಾರ್ದೋ ಮನೆಗೆ ಹೋಗ್ಬೇಕು ಅಂತಿದ್ದಿಲ್ಲ, ಹೋಗ್ಬಾ. ಬರ್ತೀನಿ. ನಾರಾಯಣ, ನಾರಾಯಣ, ಹಲೋ, ಹೌಸ್ ಓನರ್, ಗುಡ್ ಮಾರ್ನಿಂಗ್. ಔಟ್ ಹೌಸ್ ಬಾಡಿಗೆ ಏನಪ್ಪ ಆಯ್ತು? ಅಮ್ಮ, ಯಾವ ತಿಂಗಳು ಬಾಡಿಗೆ ಕೇಳ್ತಾ ಇದಾರೆ ಅವರು? ಹೋದ ತಿಂಗಳ ಬಾಡಿಗೆನ, ಅದ್ರ ಹಿಂದಿನ ತಿಂಗಳ ಬಾಡಿಗೆನ, ಅಥವಾ ಅದಕ್ಕೂ ಹಿಂದಿನ ತಿಂಗಳ ಬಾಡಿಗೆನ? ನಾಲ್ಕು ತಿಂಗಳ ಬಾಡಿಗೆ ಕೊಟ್ಟಿಲ್ಲಪ್ಪ, ಅದಕ್ಕೆ ಕೇಳ್ತಾ ಇದಾರೆ ಅವರು. ಏನ್ ಮಹಾ ದೊಡ್ಡ ಔಟ್ ಹೌಸ್ ಕಳಿಸ್ಬಿಡ್ತಾರೆ ಇವರು, ಅಲ್ಲೇನ್ ಮನುಷ್ಯ ಇರೋಕ್ಕಾಗತ್ತೆ? ನೀನಿದ್ದೀಯಲ್ಲ, ಅಷ್ಟಲ್ದೆ ಹೇಳ್ತಾರ ಮನೆ ಕಟ್ಟಿ ನೋಡು ಅಂತ. ಕಟ್ಟಿ ಆಯ್ತಲ್ಲ, ಸುಮ್ನೆ ನೋಡ್ತಾ ಇರಬಾರ್ದ? ಮತ್ ಯಾಕೆ ಬಾಡಿಗೆ ಬಾಡಿಗೆ ಅಂತ ಬಡ್ಕೋಬೇಕು? ನಿನಗ ಮನೆ ಬಾಡಿಗೆ ಕೊಟ್ಟನಲ್ಲ, ನನ್ನ ಬುದ್ಧಿ ನಾನೇ ಹೊಡ್ಕೋಬೇಕು. ಇದಕ್ಕೂ ನನ್ ಪರ್ಮಿಷನ್ ಬೇಕಾ? ಏಯ್ ಬಾಯಿ ಮುಂಚ, ಬೇಗ ಬಾಡಿಗೆ ಕೊಡೋದಕ್ಕೆ ಹೇಳ್ತೀನಪ್ಪ. ಯಾವಾಗ ಮನೆ ಮಾರ್ಕೊಂಡು ಬಾಡಿಗೆ ಮನೆ ಸೇರ್ಕೊಂಡ ಮೇಲೇನು? ಏನು ಮನೆ ಮಾಡ್ತಿದ್ದೀರೇನು? ಏನ್ ಬೆಲೆ ಬಾಡಿಗೆ ಕೊಡೋಕೆ ಯೋಗ್ಯತೆ ಇಲ್ಲ, ಮನೆ ಬೆಲೆ ಬೇರೆ ಕೇಳ್ತಾ ಇದೇನು? ಮುಖ ನೋಡು, ಇಷ್ಟಕ್ಕೆ ಆಳುದ್ದ ಹಂಗೋಸ್ತರ ಬೇರೆ ಕೇಳು. ಇದ್ರ ಉಪಯೋಗ ನಿಮ್ಗೇನ್ ಗೊತ್ತು ಸರ್? ಕೂತ್ಕೊಳ್ಳುವಾಗ ಹೀಗೆ ಒರೆಸ್ಕೊಂಡು ಕೂತ್ಕೋಬಹುದು, ಹೊರಗಡೆ ಹೋಗ್ಬೇಕಾದ್ರೆ ಹೀಗೆ ಜಮ್ ಅಂತ ಹಾಕೊಂಡು ಹೋಗ್ಬಹುದು, ಸಾಲ್ಗಾರ ಬಂದ್ರೆ ಹೀಗೆ ಮುಖ ಮರ್ಸ್ಕೋಬಹುದು, ದೋಣಿ ಬಟ್ಟೆ ಕೊಟ್ಟಿದ್ರೆ ಇದನ್ನ ಮುಚ್ಕೋಬಹುದು, ಓಟ್ ಕೇಳ್ಬೇಕಾದ್ರೆ ಹೀಗೆ, ಓಟ್ ಬಂದ್ ಗೆದ್ಮೇಲೆ ಹೀಗೆ, ಒಂದ್ ವೇಳೆ ನೀವೇ ಗೊಟ್ಟಕಂದು ಹೋಗ್ಬಿಟ್ರೆ. ರಂಗಿ, ಕಾಫಿ ತಗೊಂಡ್ ಬಾ ಅನ್ನಲ್ಲ, ಏನಾಯ್ತು? ಇದೋ ತಂದೆ ಮಾ, ನನ್ ಬೆಡ್ರೂಮ್ ಅಲ್ಲಿ ಇಟ್ಬಿಟ್ಟು. ಸರಿ,
ಗವರ್ನೆಸ್ ನಿಜ ಹೇಳಿದ್ರೆ ಆಯಾ ಏನು ಆಯನ ಏನ್ ಕೆಲಸ ಮಾಡಿದ್ರಿ ಏನೇ ಸ್ವಲ್ಪ ಇರು ಕಾಫಿ ತರ್ತೀನಿ ನಿನಗೆ ಟೀ ಅಂದ್ರೆ ಇಷ್ಟ ಅಲ್ವಾ ರಾಧಾ ಫೋಟೋ ನಿನ್ನಜ್ ಮಾಡಿಟ್ಟಿದ್ಯಾ ಅದು ಸ್ನೇಹದ ಚಿಹ್ನೆ ಸ್ನೇಹ ಜೀವನ ದಾರಿಯಲ್ಲಿ ನೆಟ್ಟಿರುವಂತ ಕಂಬ ಬಾಳು ಬರಿದಾಗಿ ಬಾನು ಮಸುಕಾದಾಗ ಅದು ತೋರುವುದು ಬೆಳಕಿನ ಬಿಂಬ ಕಮಲಾ ಎಷ್ಟು ದಿನ ಆಯ್ತೆ ನಿನ್ ಕವಿತೆಗಳನ್ನ ಕೇಳಿ ಟೀ ಕೊಡೆ ಮುಯ್ಗೆ ಮುಯ್ಯಿ ತ್ರೀ ಸಿಕ್ಸ್ ಏನ್ ಸರ್ ಒಂದೇ ಒಂದು ಫೋನ್ ಕಾಲ್ ಮಾಡ್ಕೋತೀನಿ ಒಂದೇ ಒಂದು ರೂಪಾಯಿ ಹುಂಡಿಗೆ ಹಾಕ್ಬಿಟ್ಟು ಧಾರಾಳವಾಗಿ ಮಾಡ್ಕೋ ಆ ಒಂದ್ ರೂಪಾಯಿ ಬಾಡಿಗೆ ಸೇರ್ಸಿ ಕೊಟ್ಬಿಡ್ತೀನಿ ಬಾಡಿಗೆ ಎಲ್ಲಿ ಕೊಡ್ತೀಯ ನೀನು ಅದಕ್ಕೆ ತಾನೆ ಆ ಲೆಕ್ಕದಲ್ಲಿ ಸೇರಿಸ್ದೆ ಅದಕ್ಕೆ ತಾನೆ ಆ ಲೆಕ್ಕಕ್ಕೆ ಸೇರ್ಸಕ್ ಬಿಡೋಲ್ಲ ಕಾಲಿಗೆ ಒಂದು ರೂಪಾಯಿ ಈ ರೀತಿ ಅನ್ಯಾಯವಾಗಿ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡಿ ಈ ಮನೆ ಕಟ್ಟಿದ್ದೀರಿ ಇರ್ಲಿ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಒಂದು ಮೂಗರ್ಜಿ ಬರೀತೀನಿ ನಮಸ್ಕಾರ ಸರ್ ನಮಸ್ಕಾರ ನೀವು ರಾಧಾ ಕ್ಲಾಸ್ಮೇಟ್ ಕಮಲಾ ಅಲ್ವೇ ಸ್ವಲ್ಪ ಕೂಡ ಬದಲಾವಣೆ ಇಲ್ಲ ಹಾಗೆ ಇದ್ದೀರಾ ನೀವು ಹಾಗೆ ಇದ್ದೀರಾ ಅದೇ ಪ್ಯಾಂಟ್ ಅದೇ ಶರ್ಟ್ ಅದೇ ಕನ್ನಡಿಕ ಅದೇ ಮೀಸ ನಮಸ್ಕಾರ ಚೆನ್ನಾಗಿದ್ದೀರಾ ಯಾರು ಸರ್ ಇವರು ಚೆನ್ನಾಗಿದ್ದೀರಾ ಅಂತ ಕೇಳಕ್ಕೆ ಗುರುತಿರಬೇಕಾ ಯಾರು ಸರ್ ಇವರು ವಾರಂಟ್ ಇಂದ ಹಾಜರಾಗ್ತಾ ಇದ್ದಾರೆ ನಾವ್ರಿಗೆ ಯಾಕೆ ವಾರಂಟ್ ನಾರದ ವಾರಂಟ್ಗೆ ನಾರದ ಅಲ್ಲ ಸೋಷಿಯಲ್ ನಾರದ ನಮ್ಮ ಮನೆ ಔಟ್ ಹೌಸ್ ಅಲ್ಲಿ ಇದ್ಕೊಂಡು ಸುಮ್ಮನೆ ನನ್ನ ತಲೆ ತಿಂತ ಇದ್ದ ಏನ್ ಮಾಡ್ತಿದ್ರಿ ಅದೇ ಹೇಳಿದ್ರಲ್ಲ ಅವ್ರ ತಲೆ ತಿಂತ ಇದ್ದೀನಿ ಅದನ್ ಬಿಟ್ಟು ನಾನು ಒಬ್ಬ ಕಲಾ ರಸಿಕ ಅಭಿಮಾನಿ ಕೆಲಸ ಏನ್ ಮಾಡ್ತಿದ್ರಿ ಅಂತ ಕೇಳಿದೆ ಕೆಲಸ ಏನು ಮಾಡ್ತಾ ಇಲ್ಲ ಅಂತ ನಾಜೂಕಾಗಿ ಹೇಳ್ದಲ್ಲ ಸಾಲ್ದ ಸದ್ಯಕ್ಕೆ ನನ್ನ ಮನೇಲಿ ಇದ್ಕೊಂಡು ಊರ್ನವ್ರಿಗೆಲ್ಲ ಫೋನ್ ಮಾಡ್ತಾನೆ ಬರ್ತೀನಿ ಸರ್ ಬರ್ತೀನಿ ಕಮಲಾ ಏನಿದು ಬರ್ಲಿ ನಗ್ಬೇಡಿ ನೋಡು ಪುಟ್ಟ ಹಾಗೆ ಎಲ್ರದ್ರಿಗೆ ಹಾಗೆ ಹೇಳ್ಬಾರ್ದು ಅಸಹ್ಯವಾಗಿರುತ್ತೆ ಹೇಳ್ದೇನೆ ಎದ್ದು ಬಾತ್ರೂಮ್ ಹೋಗ್ಬೇಕು ಆ ಸಮಯದಲ್ಲಿ ಅವಸರ ಆದ್ರಿ ಆವಾಗ ಬೇರೆ ತರ ಹೇಳ್ಬೇಕು ಅಕ್ಕ ಬಾತ್ರೂಮ್ ಹೋಗೋಕೆ ಹಾಡು ಹೇಳ್ಬೇಕು ಅಂತ ಹೇಳ್ಬಹುದಾ ಹಾಗೆ ಇಟ್ಕೊಳ್ಳೋಣ ಅಕ್ಕ ಅಕ್ಕ ಬಾತ್ರೂಮ್ ಹೋದಾಗ ನಮ್ಗೆ ಹಾಡು ಬರ್ತಲ್ಲ ಓಕೆ ಹಾಗೆ ಇಟ್ಕೊಳ್ಳೋಣ ಈಗ ನಾನು ಹಾಡು ಹೇಳ್ಬೇಕು ಮೂಡಲ್ ಕುಣಿಗಲ್ ಕೆರೆ ನೋಡು ಕುಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ತಂದಾನ ತಾನ ಮೂಡು ಬರ್ತಾನೆ ಚಂದಿರ ತಂದಾನ ತಾನ ನಾನ ನಮಸ್ಕಾರ ತಂದಾನ ತಾನ ಮೂಡಿ ಬರ್ತಾನೆ ಚಂದಿರ ಯಾರು ನೀವು ನಿಮ್ಮ ಹೆಸರು ಮುರಳಿನೋ ಮುಕುಂದನೋ ಮುಕುಂದ್ ಮುರಳಿಕಿನ ಮುಕುಂದನ ಹೆಸರು ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಇಟ್ಕೊಂಡಿರೋ ಹೆಸರು ಇಟ್ಟ ಹೆಸರು ಯಾರು ನೀವು ಅಲ್ಲ ಹೊರಗಡೆ ಬೋರ್ಡ್ ನೋಡಿದೆ ಎಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಂತ ದೊಡ್ಡದ ಬೋರ್ಡ್ ಇತ್ತು ಒಂದು ಸಣ್ಣ ಕೆಲಸ ಸಿಗುತ್ತಲ್ಲ ಅಂತ ಒಳಗಡೆ ಬಂದೆ ಕೆಲಸ ಕೇಳೋ ರೀತಿನ ಇದು ನೋಡಿ ಸರ್ ನನಗೆ ಈ ಅಪ್ಲಿಕೇಶನ್ನು ಇಂಟರ್ವ್ಯೂ ಸಿಲೆಕ್ಷನ್ನು ಇದರಲ್ಲೆಲ್ಲ ಒಂಚೂರು ನಂಬಿಕೆನೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಅದೆಲ್ಲ ದೊಡ್ಡ ಫ್ರಾಡು ನಿಮಗೆ ನನ್ನ ಯಜಮಾನ ಅವಕ್ಕೆಲ್ಲ ಯೋಗ್ಯತೆ ಇದೆ ಹೇಳಿ ಸರ್ ಯಾವಲ್ಲಿ ಕೆಲಸಕ್ಕೆ ಗೆಟ್ ಅಪ್ ಗೆಟ್ ಅಪ್ ಗೆಟ್ ಔಟ್
ಕೆಲಸ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳುತ್ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ? ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬಿ ಕೆಟ್ಟವರಿಲ್ಲವೋ. ಅರೆ ನೀನು, ನಿಮ್ಮಲ್ಲೇನಾಯ್ತು? ಹೌದು, ಲೈಬ್ರರಿ. ಯಾಕೆ ನಿನ್ ವಿಷಯ ಅವ್ರಿಗೆ ಗೊತ್ತಾಗಬಾರ್ದ? ಯಾರವರು? ನಮ್ಮಣ್ಣ. ಅಯ್ಯೋ ಪಾಪಿ, ಬಾಪ ಬಾ ಬಾ, ಈಗ ಎಂತ ದೊಡ್ಡ ಅರಾಹುತ ಆಗ್ಬಿಡ್ತಾ ಇತ್ತು ಗೊತ್ತಾ? ಬಾ 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 ಬಾ, ಗೆಟ್ ಔಟ್ ಅಂತಾರೆ. ಹೇಳಪ್ಪ ನಾನು ಯಾರು ಅಂತ ಅವ್ರಿಗೆ ಹೇಳಪ್ಪ. ಲೈಬ್ರರಿ ಇವ್ ನನ್ನ ಫ್ರೆಂಡು. ಫ್ರೆಂಡು ಯಾವ ಬರ್ಲಿ ಹೇಳಿ, ಒಂದ್ ಸಣ್ಣ ಕೆಲಸ ತಾನೇ ಕೇಳಿದೆ, ದೊಡ್ಡದೇನಾದ್ರೂ ಕೇಳ್ದ? ಇವನೇನು ಒಳ್ಳೆ ಬಂದೂಕ ತೋರಿಸ್ ಕೆಲಸ ಕೇಳೋ ಹಾಗಿದೆಯೇ? ಪ್ರಜಾಪ್ರಭುತ್ವದಲ್ಲಿ ಇದು ನಡೆಯುತ್ತೆ, ಇನ್ನೊಂದು ನಡೆಯುತ್ತೆ. ಹಾ ಹೋಗಿಲ್ಲ, ಪ್ರಜಾಪ್ರಭುತ್ವ ಬೈಬೇಕ ನೀವು? ಮತ್ತೇನೋ ಅಣ್ಣ, ನೀವು ಪ್ರಜಾಪ್ರಭುತ್ವ ಅಂತ ಹಿಡಿಸಲ್ವೇ? ನಾನು ಹಿಡಿದ್ರು ಹಿಡಿಸಲ್ಲ ಅವ್ರಿಗೆ. ನಾನೊಂದ್ ಪಾರ್ಟಿ, ಅವ್ರೊಂದ್ ಪಾರ್ಟಿ. ಮತ್ ಯಾರು ಕಾಂಗ್ರೆಸ್, ಯಾರು ಜನತಾ? ಸರ್ ಕೆಲಸ ಏನಾಯ್ತು ಸರ್? ಹೇಳಪ್ಪ ಲೈಬ್ರರಿ. ಅದೇನೋ ಮಾತ್ ಮಾತ್ಗೂ ನಿನ್ನ ಲೈಬ್ರರಿ ಅಂತಾನೆ ಅಂತ ಅದೇನೋ ಮಾಡ್ದೆ ನೀನ್ ಲೈಬ್ರರಿ? ನನ್ಗೆ ಅಷ್ಟೊಂದು ಬುದ್ಧಿ ಇದೆ, ಅದಕ್ಕೆ ಲೈಬ್ರರಿ ಲೈಬ್ರರಿ ಅಂತಾನೆ. ಇನ್ನ ನಿಮ್ಮ ನೋಡ ಅನ್ನಕ್ಕಾಗುತ್ತೆ. ಸರಿ, ತಮ್ಮ ಒಂದ್ ಪಾರ್ಟಿ, ಅಣ್ಣ ಒಂದ್ ಪಾರ್ಟಿನಾ? ನಾರಾಯಣ, ಯಾರಿಗೆ ಯಾರೋ ನಿನಗಿಲ್ಲಾರೋ, ಯಾರಿಗೆ ಯಾರೋ. ಅರೆ ನೀವು ಇಲ್ಲ ಇದ್ರಿ, ಏನಪ್ಪ ಈ ಮನ ಎಲ್ಲರೂ ನನ್ ಪರಿಚಯದ್ರೆ ತುಂಬಿಕೊಂಡ್ಬಿಟ್ಟಿದಿರಲ್ಲ. ಏನಪ್ಪ ಲೈಬ್ರರಿ, ನಿಮ್ ಅಣ್ಣ ಒಂದ್ ಕೆಲಸ ಕೊಡ್ಬಾರ್ದಾನೆ ಮತ್ತೆ? ಓಹ್, ಅಡ್ಗೆ ಮನೆ ಹೋಗ್ತಾ ಇದ್ದೀರಾ? ನಾರಾಯಣ, ನಾರದ್ರಿಗೆ ಏನೋ ಅಡ್ಡಿ. ಕ್ಷಮಿಸಿ ನೋಡಿ, ಈ ದೊಡ್ಡವ್ರು ಇದಾರಲ್ಲ ಪಡಸಾಬ್. ಹಾ ಪಡಸಾಬ್, ರಾಜಕೀಯ ವಿಷಯದಲ್ಲಿ ಈ ಬಡಾ ಸಾಬು ಛೋಟಾ ಸಾಬ್ಗೆ ಏನಾದ್ರೂ ಆಗಾಗಾಗಾಗ ಜಗಳ ಬರ್ತಾ ಇರ್ತಾ? ಸಾಲ್ದೆ, ನನ್ ಕೆಲ್ಸ ಅಂತೂ ಸಿಗಲ್ಲ, ಆಗ ಮೆಲ್ಲಕ್ಕೆ ಬಾಯಿ ತುಂಬಾ ಅವಲಕ್ಕಿ ಅಂತೂ ಸಿಗುತ್ತಲ್ಲ. ಏನ್ ಅಡಿಗೆ ಬೇಡ, ನನ್ ಹೊಟ್ಟೆ ಸರಿ ಇಲ್ಲ, ಪದೇ ಪದೇ ಬರ್ತಾ ಇರ್ತೀನಲ್ಲ. ಬರ್ಲ? ನಾರಾಯಣ ನಾರಾಯಣ. ರಂಗಣ್ಣ, ಕಾಫಿ. ನೀನ್ ಯಾಕಿದೆಲ್ಲ? ಯಾಕೆ? ನಾನ್ ತಂದ್ಕೊಟ್ರೆ ಕಾಫಿ ಕಹಿ ಆಗಿರುತ್ತ? ಸಕ್ಕರೆ ಎಷ್ಟ ಆಗ್ಬೇಕು ಹೇಳಿ? ಹಾಕ್ ಹಾಕ್ ಹೋಗಿ ಚೋಟಾಸ. ನಿನ್ ಕೈನ ಕಾಫಿ ಅಂದ್ರೆ ಅದಕ್ಕೆ ಸಕ್ಕರೆನೇ ಬೇಡ ಅಂತ ಹೇಳ್ಬಾರ್ದ? ನಾನ್ ಯಾಕೆ ಹಾಗೆ ಹೇಳ್ಬೇಕು ಚೋಟ ಸಾಬ್? ನೀವ್ ಬರ್ತೀರ ಬರ್ತೀರ ಅಂತ ಕಾಯ್ಕೊಂಡು ಕಾಯ್ಕೊಂಡು ನೀವ್ ಬಂದ ತಕ್ಷಣ ಕಾಫಿ ತಂದ್ಕೊಟ್ನಲ್ಲ, ಅಷ್ಟು ಹೇಳಿದ್ರೆ ಏನಾಗುತ್ತೆ? ನನ್ಗೆ ಅರ್ಧ ರಾಜ್ಯ ಕೊಟ್ಟಾಗ ಆಗುತ್ತಲ್ಲ. ನಾನ್ ಯಾಕೆ ನಿನ್ಗೆ ಅರ್ಧ ರಾಜ್ಯ ಕೊಡ್ಬೇಕು? ಕೊಡಲ್ಲ. ನೀವಿನ್ನೂ ತುಂಬಾ ಚೋಟ ಆಗಿದ್ದೀರ ಚೋಟ ಸಾಬ್. ಚೋಟ ಸಾಬ್, ನಿಮ್ಮನೊಂದು ಕೇಳ. ನಾನು ಬೇಡ ಅಂದ್ರೆ ನೀನ್ ಬಿಡ್ತೀಯಾ? ಕೇಳು ಕೇಳು. ನಿಮಗೆ ಹಾಫ್ ಶರ್ಟ್ ಗಿಂತ ಫುಲ್ ಶರ್ಟ್ ಹಾಕೊಂಡ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಕಾಣ್ತೀರಾ. ನನಗಿಷ್ಟವಾದಲ್ಲ ನಿಮಗೂ ಇಷ್ಟ ಆಗ್ಬೇಕು ಅಂತ ನೆನ್ಸ್ಕೊಳಕ್ ಆಗುತ್ತೇನು? ಏನ್ ಮಹಾರಾಜರು, ಫುಲ್ ಆರಂ ಶರ್ಟ್ ಇವತ್ತು? ಇನ್ಮೇಲೆಲ್ಲ ಫುಲ್ ಆರಂ ಶರ್ಟೆ. ಕಮಲ ಆಜ್ಞೆ. ಕಮಲ ಆಜ್ಞೆನೋ ಇಲ್ಲ ಆಸೆನೋ, ಎರಡೂ ಆಗ್ಬೋದು. ಬರ್ಸು ಒಂದ್ ನಿಮಿಷ. ಮೊದ್ಲು ತಿಂಡಿ ತಿನ್ನು, ಆಮೇಲೆ ಹಾಡುವಂತೆ. ಶೋಭಾ, ಓದ್ಬೇಕಾದ್ರೆ ಓದ್ಬೇಕು, ತಿಂಡಿ ತಿನ್ಬೇಕಾದ್ರೆ ತಿಂಡಿ ತಿನ್ಬೇಕು, ಹಾಡು ಹೇಳ್ಬೇಕಾದ್ರೆ ಹಾಡು ಹೇಳ್ಬೇಕು. ಗೊತ್ತಾಯ್ತಾ? ತಿಂಡಿ ತಿನ್ನೋ ಸಮಯದಲ್ಲಿ ಹಾಡೆಂಥದ್ದು? ಅಷ್ಟು ಅವಸರ ಇದ್ರೆ ನನ್ನ ಕಿವಿಲ್ ಹಾಡು. ಯಾಕೆ ನಿಂತಿದ್ದಾರೆ? ಕಿವಿಯಲ್ಲಿ ಹಾಡು ಅಂದೆ, ಅದಕ್ಕೆ ಯಾಕೆ ನಗೋದು?
ಕವಿತೆಯು ಹೊಸ ಹೊಸ ಅನುಭವ ತರಿತೆಯು ಪ್ರತಿದಿನ ಹೊಸ ಕವಿತೆಯು ಹೊಸ ಹೊಸ ಅನುಭವ ತರಿತೆಯು ಆನಂದನ ನವ ಛಂದದಿ ಈ ಕಾವ್ಯ ಹಾಡಾಗಿ ಹೃದಯ ಮಿಡಿಯುತ್ತಿದೆ ಪ್ರತಿದಿನ ಹೊಸ ಕವಿತೆಯು ಹೊಸ ಹೊಸ ಅನುಭವ ಚರಿತೆಯು ಸಾಕಲ್ಲ ಈ ಬೆಡ್ರೂಮ್ಗೆ. ನೋಡಿ ನೋಡ್ದಾಗಿರಪ್ಪ, ನೀನ್ ಮಾಡೋ ಕಳ್ತನಕ್ಕಿಂತನ
ಹೇ ತುಂಟಿ, ನೀನೇ ಯಾವಾಗ್ಲೆ ಬಂದೆ? ಏನ್ ವಿಷಯ, ಆಕಾಶದಲ್ಲಿ ನಡೀತಾ ಇದೆಯಾ? ಏನಿಲ್ಲ ಕಣೆ. ಏನೋ ಇದೆ, ನೀ ಬೆಚ್ಚಿಬೀಳೋದ್ರಲ್ಲ ಗೊತ್ತಾಗುತ್ತಲ್ಲ. ಏನು ಲವ್ವ? ಚಿಚಿ ಏ ಕತೆ ಹೇಳೆ. ಹೇಳ್ತೀನಿ ಕಣೆ, ಹೇಳ್ತೀನಿ. ನಿನ್ ಹತ್ರ ಹೇಳೋಕಿನೆ, ಲೈಬ್ರರಿಲಿ ನಾನೊಬ್ಬರನ್ನ ಭೇಟಿಯಾಗ. ಹಂಗೇಳು. ಆಸಾಮಿ ಹೇಗೆ? ಯಾವ ಸ್ಟೇಜ್ ನಲ್ಲಿದೆ? ಇನ್ನು ಕಣ್ಣಲ್ಲೇ ಮಾತಾಡ್ತಾ ಇದ್ದೀವಿ. ಯಾಕೆ ಲೈಬ್ರರಿ ಸೈಲೆನ್ಸ್ ಅದು ಬೋರ್ಡ್ ಹಾಕಿದಾರ? ಹೆಸರೇನು? ನಂಗೆ ಹೇಳೋಕ್ ನಾಚಿಕೆ ಆಗುತ್ತೆ ಕಣೆ. ನಾಚಿಕೆನ? ಅದನ್ನೆಲ್ಲ ಯಾಕೆ ಇಟ್ಕೊಂಡಿದೀಯಾ? ಬಾಸೋ ಅಥವಾ ಅವ್ರ ತಮ್ಮನೋ ಅವರು ಇವ್ರು ಇದ್ರೆ ಮಾತಾಡೋಕೆ ಮನಸ್ಸಿನಲ್ಲಿರೋದನ್ನ ಹೇಳಕ್ಕೆ ಭಯವಾಗುತ್ತೆ. ನಿನಗೇನು? ನೋಡೆ ಕಮಲಾ, ನೀನೇ ಅವ್ರು ಯಾರು ಅಂತ ಕಂಡು ಹಿಡಿದು ಹೇಳ್ಬೇಕು. ಹುಡುಗ ಯಾರು ಅಂತ ಕಂಡು ಹಿಡಿತೀನಿ. ರಾಧಾ, ಗಡಿಯಾರದಲ್ಲಿ ನಾನ್ ದೊಡ್ಡ ಮುಳ್ಳು, ನೀನ್ ಚಿಕ್ಕ ಮುಳ್ಳು. ದೊಡ್ಡ ಮುಳ್ಳು ಒಂದ್ ಸುತ್ತ ಬಂದ್ರೇನೆ ಚಿಕ್ಕ ಮುಳ್ಳು ಒಂದು ಗಟ್ಟ ತಲುಪೋದು. ನಿನ್ನ ಒಂದೊಂದು ಗಟ್ಟವಾಗಿ ತಲುಪಿಸ್ತೀನಿ. ಓಕೆ? ಹೃದಯ ತನ್ನನಂ ಎನ್ನುತ್ತ ಹಾಡಿದೆ ಹರಯ. ತಂದಿದೆ ಪ್ರೀತಿಯು ನೂತನ ಸ್ಪಂದನ, ಬಂದಿದೆ ಮೈಯಲ್ಲಿ ಏತಕು ಕಂಪನ. ಮುಗಿಲ ಆಚೆಗೆ ಹಾರುವ ಆಸೆ, ಅವನೆಡೆಗೆ ನೀ ಹೋಗುವೆಯಾ, ಒಯ್ಯುವೆಯಾ ಈ ಸಂದೇಶವನ್ನು? ಕವಿತೆ? ಕವಿತೆ ಹೊಸದಾಗಿದೆ? ಹೊಸ ಕವಿತೆ. ಚೆನ್ನಾಗಿದೆ, ಚೆನ್ನಾಗಿದೆ. ನೀವ್ ಯಾಕೆ ಬಾತ್ರೂಮ್ ನಲ್ಲಿ? ನನ್ ರೂಮಲ್ಲಿ ಹೇಳಿದ್ರು ಸರಿಯಾಗಿರ್ಲಿಲ್ಲ, ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇದು ನಿಮ್ಗಲ್ಲ. ಮತ್ತೆ ಯಾರಿಗೆ? ಯಾವ್ದಾದ್ರು ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡ್ಸೋಕೆ ನಿಮ್ ತಮ್ಮನ ಹತ್ರ ಕೇಳೋಣ ಅಂತ. ಅವನಿಗೆ ಯಾವ ಪಬ್ಲಿಷರ್ ಗೊತ್ತು ಹೇಳು. ನನಗ್ ಗೊತ್ತಿಲ್ಲ. ನನಗ್ ಗೊತ್ತು. ಸರಿ, ಸೌರಭ ಅಂತ ಒಂದ್ ಮ್ಯಾಗಝೈನ್ ಇದೆ. ಸರಿ, ಅದ್ರ ಎಡಿಟರ್ ಅರುಣಾದೇವಿ ಅಂತ, ನನಗ್ ಚೆನ್ನಾಗ್ ಗೊತ್ತು. ಸರಿ, ಅವ್ರಿಗೆ ಹೇಳಿ ಈ ಕವಿತೆನ ಈ ಕ್ಷಣನೇ ಪಬ್ಲಿಷ್ ಮಾಡಿ ಅಂತ ಹೇಳ್ತೀನಿ. ಸರಿ, ವಾ ವಾ, ಈ ಕವಿತೆ ಬಹಳ ಚೆನ್ನಾಗಿದೆ. ಎದುರಿಗೆ ಇದ್ದರೂ ಅವಳ ಹೃದಯ ಮಾತಾಡೋಕ್ಕಾಗ್ಲಿಲ್ಲ. ವಾಹ್, ಈ ಸಾಲು ನನಗೆ ತುಂಬಾ ಹಿಡಿಸ್ತು. ಆ ಸಾಲು ನನಗೂ ತುಂಬಾ ಇಷ್ಟವಾಗಿದೆ. ಒಬ್ಬ ಒಳ್ಳೆ ಲೇಖಕಿನ ಪರಿಚಯ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ. ಹೀಗೆ ನೋಡಿ, ಯಾರ್ಯಾರೋ ಎಲ್ಲೆಲ್ಲೋ ಅಡ್ಕೊಂಡಿರ್ತಾರೆ. ಇವಳು ಹಾಗೆ ಬಚ್ಚಿಟ್ಕೋಬೇಕು ಅಂತಿದ್ಲು, ನಾನ್ ಬಿಡ್ಲಿಲ್ಲ, ಬಲವಂತವಾಗಿ ಹೇಳ್ಕೊಂಡ್ ಬಂದೆ. ಏನಮ್ಮ, ಕಥೆಗೀತೆ ಬರೀತೀಯಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅರುಣ. ಕವಿತೆ ಬರೆಯೋರಿಗೆ ಕತೆ ಬರೆಯಕ್ ಬರೋದಿಲ್ವಾ? ಹಾಗಾದ್ರೆ ಬರೀತೀಯಾ? ಗೊತ್ತು,
ಸಂಧ್ಯಾ ಸಮಯ, ಸೂರ್ಯನ ಪಶ್ಚಿಮ ಕಡಲಿನಲ್ಲಿ ಮರೆಯಾಗುವ ಸಮಯ, ಗೋವುಗಳು ಕಿಂದುಳಿ ನೆಪ್ಪಿಸುತ್ತಾ ಹಿಂದಿರುವ ಸಮಯ, ಕಣ್ಣೀರು ಕಾದಿರುವ ಸಮಯ, ತಂಗಳಿ ಬೀಸುತ್ತದೆ ಆ ಸಂತೋಷದಲ್ಲಿ ಹಕ್ಕಿಗಳು ಹಾರಾಡಿ ಗೂಳು ಸೇರುತ್ತವೆ, ಸಂತೆಯಿಂದ ಹಿಂದಿರುಗುವ ಸಾಲ ಸಾಲ ಜನಗಳು ಕೈಯಲ್ಲಿ ಹಿಡಿದಿರುವ ಸಾರಾಯಿ ಸೀಸೆಯಲ್ಲೇ ಸ್ವರ್ಗವನ್ನೇ ಕಾಣುತ್ತಾ ಚರಂಡಿಯಲ್ಲಿ ಮಲಗಿರುವ ಚುಮ. ಆಮೇಲೆ ಮುಂದಿನ ವಾರ ಇಟ್ಕೋಬೋದಲ್ಲ. ಇಲ್ಲಿ ನೋಡಿ, ನೀವು ನಮ್ಮ ಪತ್ರಿಕೆಗೆ ಒಂದು ಧಾರಾವಾಹಿ ಬರ್ಕೊಳ್ಳಿ, ಈ ಕವಿತೆನ ಮುಂದಿನ ವಾರ ಸೌರಭದಲ್ಲೇ ಹಾಕ್ತೀನಿ. ಥ್ಯಾಂಕ್ಸ್ ಹೇಳು. ಧನ್ಯವಾದ. ನಿಮ್ಗೋಸ್ಕರ ಬರೆದಿದ್ದ ಪ್ರೇಮ ಗೀತೆ ಪತ್ರಿಕೆಯಲ್ಲಿ ಬಂದು ಊರೆಲ್ಲ ಓದ್ತಿದೆ, ನೀವು ಮಾತ್ರ ಓದ್ಲೇ ಇಲ್ಲ. ಮಾತಾಡದೆ ಹೋದ್ರೆ ಹೇಗೆ? ಅತ್ತನೇ ಕೇಳಿದೆ. ನಾನ್ ಮಾತ್ರ ನಿಮ್ ಫೋಟೋ ಕದ್ದಿಟ್ಕೋಬೇಕಾ? ನನ್ ಫೋಟೋ ನಿಮ್ಗೆ ಬೇಡವಾ? ನಿಮ್ ಕಣ್ಗೆ ಬೀಳೋ ಹಾಗೆ ಇಡ್ತೀನಿ, ಅವಾಗ ಏನ್ ಮಾಡ್ತೀರೋ ಅಂತ ನೋಡೋಣ. ಯಾವಾಗ ಮಾತಾಡೋದು? ವಿಷಯ ಇದಕ್ಕೆ ಕಳ್ತನ? ಸೋನಾರ್ ಹೌ ಸೋನಾರ್, ನೋಡಿದ್ರ ಈ ಸೌರಭ ಪತ್ರಿಕೆಯಲ್ಲಿ ಒಂದು ಕವಿತೆ ಬಂದಿದೆ. ಈ ಕವಿತೆ ಬಂದ್ಮೇಲೆ ಈ ಪತ್ರಿಕೆ ಗೌರವನೇ ಜಾಸ್ತಿ ಆಯ್ತು ನೋಡಿ. ಆಹಾ, ಎಂಥ ಸುಂದರವಾದ ಕಲ್ಪನೆ, ಎಂಥ ಪದಗಳ ಜೋಡಣೆ! ಭಾವನೆ ಅರುಹುವ ದೂತರು ಇಲ್ಲ, ಸಂದೇಶ ತಿಳಿಯಲು ಸಹಾಯವಿಲ್ಲ, ಬಾಡಿಗೆ ಕೊಡುವ ಸೂಚನೆ ಇಲ್ಲ, ಮನೆಯನ್ನು ಬಿಡುವ ಮನಸ್ಸೇ ಇಲ್ಲ. ಈಗ ಕವಿತೆನ ಮುಖ್ಯ? ಸುಮ್ಮನೆ ಹೇಳ್ದ ದೊಡ್ಡವರು, ಯಾವುದಕ್ಕೂ ಗೊತ್ತಾ ಕಸ್ತೂರಿ ಕಂಪು ಅಂತ. ನನ್ ಕತ್ತೆ ಅಂತೀಯಾ? ಅಲ್ಲಲ್ಲ, ಕವಿತೆ ಕಸ್ತೂರಿ ಅಂದೆ. ಇಲ್ಲಿ ನೋಡಿ, ಕೊಂದುಬಿಟ್ಲು. ಮಿಕ್ಕವ್ರ ಹೊಗಳ್ತಾನೆ ಇರೋ ಸದಾ, ನಿನ್ನ ಹೊಗಳೋ ಅಂತ ಕೆಲಸ ಒಂದೂ ಮಾಡ್ಬೇಡ. ಅಪ್ರಯೋಜಕ, ನಡಿದೇ ಇರೋ ಗಡಿಯಾರದಲ್ಲಿ ಮುಳ್ಳು ಒಂದೇ ಕಡೆ ಇದ್ರೂ ದಿನಕ್ಕೆ ಎರಡ್ ಸಲ ಕರೆಕ್ಟ್ ಆ ಟೈಮ್ ತೋರಿಸುತ್ತೆ. ಯೋಚನೆ ಮಾಡಿ, ನಿಮ್ ಹಾಗೆ ಓಡೋ ಗಡಿಯಾರನೇ ದಿನಕ್ಕೆ ಒಂದ್ ಸಲನೂ ಟೈಮ್ ತೋರಿಸಲ್ಲ. ಸರಿನೋ, ನೀನಂತೂ ಬಾಡಿಗೆ ಸರಿಯಾಗಿ ಕೊಡಲ್ಲ, ಒಂದ್ ಸಣ್ಣ ಉಪಕಾರ ಮಾಡ್ತೀಯ? ಏನ್ ಸರ್, ಮತ್ ಯಾಕಿರೋದು ಈ ನಾರಾಯಣ? ಮೇಲ್ಗಡೆ ಬೋರ್ಡ್ ಹಾಕಿದೀನಲ್ಲ, ಆ ಪೋರ್ಷನ್ಗೆ ಒಂದ್ ಒಳ್ಳೆ ಆಸಾಮಿನ ಹುಡುಕು. ಅಂದ್ರೆ ನಂತರ ಅಲ್ಲ, ತಿಂಗಳ ತಿಂಗಳಿಗೂ ಬಾಡಿಗೆ ಕೊಡೋನು ಒಂದೇ. ನೋಡಪ್ಪ, ಬ್ರಹ್ಮಚಾರಿನ ತಂದಿಟ್ಬಿಡ್ಬೇಡ, ವಯಸ್ಸಿಗೆ ಬಂದ ಮಗಳು ಮನೇಲಿದ್ದಾಳೆ. ಹಾಗಾದ್ರೆ ಮಗಳು ಹೊರಗಡೆ ಕಳಿಸಿ. ನಿಮ್ ಬಾಡಿಗೆ ತಾನೇ ಮುಖ್ಯ? ನನಗೆ ಮಗಳು ಮುಖ್ಯ, ಬಾಡಿಗೆನೂ ಮುಖ್ಯ. ಸರಿ, ನಿಮಗೆ ಒಳ್ಳೆ ಟ್ಯಾಲೆಂಟ್ ಬೇಕು ಅಷ್ಟೇ ತಾನೆ? ಓಕೆ. ಒಂದ್ ಫೋನ್ ಮಾಡ್ತೀನಿ. ಒಂದ್ ಕಾಲು ಒಂದ್ ರೂಪಾಯಿ, ಒಂದೇ ಒಂದ್ ಫೋನ್ ಮಾಡ್ತೀನಿ ಸರ್. ಕೆಲ್ಸಕ್ಕೆ ಮುಂಚೆನೆ ಕಮಿಷನ್? ಫೋನ್ ಏನ್ ಶಾಶ್ವತನ? ಮಣ್ಣಿಂದ ಕಾಯ, ಮಣ್ಣಿಂದ ದೇಹ, ಎಲ್ಲ ಮಣ್ಣಿಗೆ ಹೋಗ್ಬೇಕು. ಎಲ್ಲ ಮಣ್ಣಿಗೆ ಹೋದ್ರು ಒಂದ್ ಕಾಲ ಒಂದ್ ರೂಪಾಯಿ ಕೇಳ್ತೀನಿ. ಸರಿ, ನೋಡ್ಕೋತೀನಿ. ಮನೆಗೆ ಒಬ್ಬ ಟ್ಯಾಲೆಂಟ್ ಬೇಕು, ಆದ್ರೆ ಬ್ರಹ್ಮಚಾರಿಯಾಗಿರ್ಬಾರ್ದು ಅಲ್ಲ? ಓಕೆ. ನಾರಾಯಣ ನಾರಾಯಣ.
ಕುಂಡಾಡಬಹುದು ಓಡಿ ಬಾ ಎನ್ನಪ್ಪ ಊಟಕ್ಕೆ ಬಾರೋ ಕೃಷ್ಣಪ್ಪ ಬರಯ್ಯ ನಾರದ ತಿಂಡಿ ತಿಂತೀಯಾ ತಿಂಡಿ ಯಾಕಪ್ಪ ಸಿಕ್ಕೋಯ್ತಲ್ಲ ಅವಲಕ್ಕಿ ಊರಲ್ಲಿ ನೋಡಿದ್ರೆ ಅಣ್ಣ ತಮ್ಮನ್ನ ರಾಮಲಕ್ಷ್ಮಣರು ಅಂತಾರೆ ಇಲ್ಲಿ ನೋಡಿದ್ರೆ ಅಣ್ಣ ಇಂಗ್ಲಿಷ್ ಪೇಪರ್ ಓದ್ತಾರೆ ತಮ್ಮ ಕನ್ನಡ ಪೇಪರ್ ಏನ್ ಸರ್ ಈ ಪಠ್ಯ ಪುಸ್ತಕಗಳೆಲ್ಲ ಕನ್ನಡದಲ್ಲಿ ಇರಬೇಕು ಅಂತೀರೋ ಇಂಗ್ಲಿಷಲ್ಲಿ ಇರಬೇಕು ಅಂತೀರೋ ನೋ ನೋ ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಂಗ್ಲಿಷಲ್ಲೇ ಇರಬೇಕು ಅದೇ ಕರೆಕ್ಟ್ ಕರೆಕ್ಟ್ ಏನಪ್ಪ ನಿನ್ನ ಅಭಿಪ್ರಾಯ ಅವ್ರ ಕತೆ ಕೇಳು ಯಾವಾಗ್ಲೂ ಇಂಗ್ಲಿಷ್ನ ಕಟ್ಕೊಂಡು ಅಳಬೇಕು ಅಂತಾರೆ ಕರೆಕ್ಟ್ ಶತಮಾನಗಳಿಂದ ಕನ್ನಡ ಇಲ್ಲೇ ಹುಟ್ಟಿ ಬೆಳೆದಿರೋದು ಜೊತೆಗೆ 200 ವರ್ಷಗಳಿಂದ ಈಚೆಗೆ ಇಂಗ್ಲಿಷ್ ಬಂದಿರೋದು ಅದು ನಮಗೆ ಬೇಕಾ ಕರೆಕ್ಟ್ ಕರೆಕ್ಟ್ ಸರ್ ಏನ್ ಕರೆಕ್ಟ್ ಇಂಗ್ಲಿಷ್ ಇಲ್ಲದೆ ಹೋದ್ರೆ ಪ್ರಪಂಚ ಜ್ಞಾನವೇ ಇರೋದಿಲ್ಲ ಯಾಕೆ ಕನ್ನಡಿಗರಿಗೆ ಪ್ರಪಂಚ ಜ್ಞಾನ ಇಲ್ವಾ ಸರ್ವಜ್ಞ ಬಸವೇಶ್ವರ ಪುರಂದರದಾಸ ಇವರೆಲ್ಲ ಮೂರ್ಖರ ಅದೇ ತಾನೇ ನಮ್ಮ ಸರ್ವಜ್ಞನ ಬೋಳ ತಲೆಕ್ಕಿಂತ ಆ ಶೇಕ್ಸ್ಪಿಯರ್ ಭಕ್ತರನ್ನೇ ಹೆಚ್ಚಾಗೋಯ್ತಾ ಏನ್ ಸರ್ ಇವ್ರು ಮಾತಾಡೋದು ಈಗ ನಿಮ್ಗೆ ಬ್ರೆಡ್ ತಾನೇ ಮುಖ್ಯ ತಗೊಳ್ಳಿ ಸರ್ ಕೈಯಲ್ಲಿ ಕತ್ತಿನ ಭಾಷಾ ಪ್ರಶ್ನೆ ಭಾಷಾ ಪ್ರಶ್ನೆ ಇದು ಪ್ರಪಂಚದಲ್ಲಿ ಇಂಗ್ಲಿಷ್ ಇಲ್ಲದೆ ಹೋದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸತ್ ಹೋಗುತ್ತೆ ಸರಿ ಪ್ರಪಂಚದಲ್ಲಿ ಇಂಗ್ಲಿಷ್ ಬರ್ದಿರೋ ದೇಶಗಳು ಎಷ್ಟೋ ಇವೆ ಅಲ್ಲೆಲ್ಲ ವಿಜ್ಞಾನ ಸತ್ ಹೋಗಿದ್ಯಾ ಅಲ್ಲೇ ಮತ್ತೆ ಅಲ್ಲಿವರೆಗೆ ಬುದ್ಧಿ ಇದೆ ನಿನಗಿಲ್ವೆ ಅತ್ತಾನೆ ಏನ್ ನೀವು ಮಾತಾಡ್ತಾರದು ಬುದ್ಧಿ ಇಲ್ಲದೆ ಮಾತಾಡಬೇಡಿ ನನಗ್ ಬುದ್ಧಿ ಇಲ್ಲ ಅಂತೇನೋ ಅತ್ತಾನೆ ನನಗೆ ಬೇಕಾಗಿರೋ ಎಲ್ಲ ತಿಳಿಗಡಿಯಾಗಿ ಮಾತಾಡಿದ್ರೆ ತಿಳಿಗಡಿತನ ಅಂದ್ರೆ ಹೊರದ್ಬಿಡ್ತೀನಿ ಅಣ್ಣನ ಈ ತರ ಎಲ್ಲ ಮಾತಾಡ್ತಾರೆ ನೀ ಆರ್ಗ್ಯುಮೆಂಟ್ ಬಂದ್ರೆ ಅಣ್ಣ ತಮ್ಮನಯ್ಯ ಹಾಗೇನು ಈ ನಿಮಿಷದಿಂದ ನಾನು ನಿನಗೆ ಅಣ್ಣ ಅಲ್ಲ ನೀನ್ ನನಗೆ ತಮ್ಮ ಅಲ್ಲ ಪರವಾಗಿಲ್ಲ ಏನು ಮುಳ್ಳು ಹೋಗ್ಲಿಲ್ಲ ಅದಕ್ಕೆ ತಮ್ಮನೆ ಮನೆಯಿಂದ ಆಚೆ ಹೊರಟೋಗು ಅಂತ ಹೇಳ್ಬಿಡ್ತೀರಾ ತಳ್ಳೋದಿಲ್ಲ ಏನಾರು ಮಾನ ಮರ್ಯಾದೆ ರೋಷ ಇದ್ರೆ ಈ ಕ್ಷಣ ಈ ಮನೆಯಿಂದ ಆಚೆ ಹೊರಟೋಗು ಸರ್ ಪ್ರಪಂಚ ಬಹಳ ವಿಶಾಲವಾಗಿದೆ ಗೊತ್ತಾ ಯಾಕೆ ತಡ ಇನ್ನು ಯಾಕಿಲ್ಲ ನಿಂತಿದ್ಯಾ ನೀನು ಹೋಗ್ತೀನಿ ನಾನು ಹೋದ್ಮೇಲೆ ಮನೆ ನೀವೊಬ್ಬರ ಭೂತ ತರ ಕಾಯ್ತಾ ಇದ್ದೀರಾ ಅದೇ ಹೇಗ್ರೆ ಸುಮ್ಮನೆ ಇರಕ್ಕಾಗುತ್ತೆ ಅಣ್ಣನೇ ಹೋಗಿ ಭೂತ ಭೂತ ಅಂದ್ಬಿಟ್ರೆ ಇವ್ರೇನ್ ಭೂತನ ಇನ್ನು ಯಾಕಿಲ್ಲ ನಿಂತಿದ್ಯಾ ಮುಟ್ಟಾಳ ಅರೆ ಮುರುಳಿಗಿಂತ ಇದೇ ಚೆನ್ನಾಗಿದೆ ಹೊರಟೋಗು ಹೊರಟೋಗ್ತೀನಿ ಆಮೇಲೆ ಮುಖ ದರ್ಶನ ಮಾಡಲ್ಲ ನಿಮ್ಮ ಅಣ್ಣ ತಾನೇ ಕೋಪಿಸ್ಕೊಂಡಿದ್ದು ಅಣ್ಣನ ಅಣ್ಣ ರಾವಣ ಇದೆ ಇದೇ ರಾಮಲಕ್ಷ್ಮಣರ ಲಕ್ಷಣ ನೀನ್ ಇಷ್ಟು ಬೇಗನೆ ನಿರ್ಧಾರ ತಗೊಳ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ವೆರಿ ಗುಡ್ ವೆರಿ ಗುಡ್ ಚೋಡ ಸಾಬ್ ಸ್ವಲ್ಪ ಇಲ್ಲೇರಿ ಬಡ ಸಾಬ್ ಈ ಚಿಕ್ ಚಿಕ್ ವಿಷಯದಲ್ಲ ಜಗಳ ಆಡೋದು ಚೆನ್ನಾಗಿದೆಯಾ ನೀ ಸುಮ್ನೆ ಕಮಲ ಒಂದ್ಸಲ ಮನೆಯಿಂದ ಆಚೋದ್ರೆ ಬುದ್ಧಿ ಬರುತ್ತ ಅವನಿಗೆ ಅಯ್ಯೋ ತಮ್ಮನೆ ಹುಟ್ಟಲಿಲ್ಲ ಅಂತ ಅನ್ಕೊಂಡು ಹೋಗ್ತಾ ಇದಾರೆ ಏನೀಗ ಏ ಮಿಸ್ಟರ್ ನಾರಾಯಣ ನಾರಾಯಣ ಲೈಬ್ರರಿ ಸೂಟ್ ಕೇಸ್ ಅಲ್ಲಿ ಒಂದ್ ವಾರಕ್ಕಾಗೋಷ್ಟು ತಗೊಂಡು ಹೋಗ್ತೀವಿ ಇಲ್ಲ ಒಂದ್ ವರ್ಷಕ್ಕಾಗೋಷ್ಟು ಯಾವ ಹೋಟ್ಲ್ಗೆ ಹೋಗೋಣ ಹೋಟ್ಲಿಗೆ ಯಾಕಯ್ಯ ನಮ್ಮ ಮನೇಲಿ ಒಂದ್ ಪೋರ್ಷನ್ ಖಾಲಿ ಇದೆ ಅಲ್ಲೇ ಬಂದು ಉಳ್ಕೊಂಡ್ರೆ ಆಯ್ತು ಇಲ್ಲ ನಾ ಹೋಟ್ಲ್ಗೆ ಹೋಗ್ಬೇಕು ರಾಧಾ ಮಾಧವ ವಿನೋದ ಹಾಸ ರಾಧಾ ನಮ್ಮನೆ ಪೋಷನ್ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಸರಿ ಸರಿ ಸೂಟ್ ಕೇಸ್ ರೆಡಿ ಮಾಡ್ಕೋ ಮಿಸ್ಟರ್ ಜಗಳಗಂಟಿ ಕ್ಷಮಿಸಿ ಇದ್ರ ನಂದೇನು ತಪ್ಪಿಲ್ಲ ನೀವೇನು ಕೋಪ ಮಾಡ್ಕೊಬಿಡಿ ಅಷ್ಟ ಅಲ್ಲ ಅಣ್ಣ ತಮ್ಮಂದ್ರೆ ಜಗಳ ತಾನೆ ಇರ್ಲಿ ಬಿಡಿ ಸೆಪರೇಟ್ ಆಗಿ ಒಂದ್ ವಾರ ಫರ್ ಚೇಂಜ್ ಎಲ್ಲ ಸರಿ ಹೋಗುತ್ತೆ ಅದು ನಮ್ಮ ಮನೆ ಓನರ್ ಇದಾರಲ್ಲ ಬ್ರಹ್ಮಚಾರಿಗಳು ಮನೆ ಕೊಡಲ್ಲ ಅಂತಾನೆ ಅದನ್ನ ನಾನೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ನಿಮ್ಗೆ ನಮ್ಮ ಮನೆ ಗೊತ್ತಲ್ಲ ಕರ್ಕೊಂಡ್ಬಿಡಿ ಆಮೇಲೆ ನಾನೆಲ್ಲ ನೋಡ್ಕೋತೀನಿ ಏನು ಯಾರಿಗೆ ಯಾರುಂಟು ಯಾರವಿನ ಸಂಸಾರ ನೀರ ಮೇಲೆ ಏನಪ್ಪ ನಾರಾಯಣ ಬಾಡಿಗೆಗೆ ಬರೋ ಹುಡುಗ ಒಳ್ಳೆಯವಂತಾನೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕೇನು ಬೇಕಾದ್ರೆ ಚೀಫ್ ಮಿನಿಸ್ಟರ್ ಲೇ ತಂದು ಕೊಡ್ತೀನಿ ಅದೆಲ್ಲ ಇರ್ಲಿ ನಿನ್ ಮೇಲೆ ನನಗೆ ನಂಬಿಕೆ ಇದೆ ಹುಡುಗನ ಮದುವೆ ಆಗಿದೆ ತಾನೆ ಏನ್ ಸರ್ ಮದುವೆ ಆಗಿದ್ದವನ್ನೆಲ್ಲ ಹಾಗೆಲ್ಲ ನಾನು ಮದುವೆ ಆಗಿದ್ದವನ್ನೆಲ್ಲ ಹಾಗೆಲ್ಲ ನಾನು ಮನೆ ಕರ್ಕೊಂಡ್ ಬರ್ತೀನ ಅದು ವಯಸ್ಸಿಗೆ ಬಂದ್ರೆ ಹೆಣ್ಣು ಮನೇಲಿ ಇರುವಾಗ ಹತ್ತಿ ಬೆಂಕಿ ಹತ್ರ ಇದ್ರೆ ಹತ್ಕೊಳ್ಳಲ್ವೇ ಅದಕ್ಕೆ ತಾನೇ ಈ ಶ್ರಮ ಅಲ್ವೇ ಬನ್ನಿ ನಮಸ್ಕಾರ ಸರ್ ಓಹೋ ಬನ್ನಿ 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 ಮ್ಯಾರಿಡ್ ಮ್ಯಾನ್ ಇವರೇ ಸರ್ ಪಾರ್ಟಿ ನಮಸ್ಕಾರ ವೈಫ್ ಎಲ್ಲಿ ಅರೆ ನೀನ್ಯಾ ಕಣ್ಕೊಂಡ್ ಬಿಡ್ತಾ ಇದೀಯಾ ನಾನೆಲ್ಲ ಹೇಳಿದೀನಪ್ಪ ಡೋಂಟ್ ವರಿ ನೀವ್ಯಾಕ್ ಸರ್ ಇವ್ರ ಮೇಲಿನ ಕೆಳಗಡೆ ನೋಡ್ತಾ ಇದೀರಿ ಬಾಡಿಗೆ ತಾನೇ ಬಂದಿದ್ದಾರೆ ಕೊಂಡ್ಕೊಳ್ಳೋ ತರ ನೋಡ್ತಾ ಇದೀರಲ್ಲ ಬಿಟ್ಟಿ ಕೊಟ್ರು ಯಾರು ತಗೋತಾರೆ ರಾಧೆಯಲ್ಲಿ ಸರ್ ಲೈಬ್ರರಿಗೆ ಹೋಗ್ತೀನಿ ಅಂತ ಹೇಳ್ಲು ಇನ್ನು ಯಾಕೆ ಲೈಬ್ರರಿಗೆ ನಾನು ಅದನ್ನೇ ಮನೆ ಕರ್ಕೊಂಡ್ ಬಂದಿದ್ದೀನಲ್ಲ ಲೈಬ್ರರಿ ಅಂದ್ರೆ ಇವರು ಒಂಥರ ಮೊಬೈಲ್ ಲೈಬ್ರರಿ ಇದ್ದಾಗೆ ವಿಶ್ವಕೋಶ ವಿಶ್ವಕೋಶ ಸರಿ ಮದುವೆ ಆಗಿದೆ ತಾನೇ ನಾರಾಯಣ ಇದೇನು ಅವನ್ ಕೇಳಿದ್ರೆ ನಿನ್ ಕರೀತಾನೆ ಅಂದ್ರೆ ಇವಂದು ಒಂಥರ ಹೆಂಡತಿ ಹೆದರ್ಕೊಳ್ಳೋ ಸ್ವಭಾವ ಇವನಾಗಿ ಇವನ್ ಏನು ಹೇಳಲ್ವೇ ಎಲ್ಲ ಕೇಳಿ ಕೇಳಿ ಹೇಳ್ತಾನೆ ಮದುವೆ ಆಗಿರೋದು ಕೂಡ ಅವನ್ ಹೆಂಡತಿ ಅವನ್ ಕೇಳ್ಕೊಳ್ತಾನೆ ನಮ್ಗೆ ಏನು ಸರ್ ಕರೆಕ್ಟ್ ಕರೆಕ್ಟ್ ನನಗೆ ಮಾತ್ ಮಾತ್ಗೂ ಹೆಂಡತಿನ್ ಕೇಳೋದು ಅಂದ್ರೆ ತುಂಬಾ ಹಿಡಿಸುತ್ತೆ ಹುಡುಗ ತುಂಬಾ ಯೋಗ್ಯ ಅಂತ ಕಾಣುತ್ತೆ ಹೆಂಡತಿ ಎಲ್ಲಿ ನಾರಾಯಣ ಇದೇನು ಇದಕ್ಕೂ ನಾರಾಯಣ ಅಂತಾನೆ ಅದು ಯಾಕಂದ್ರೆ ನನ್ಗೆ ಹೆಂಡತಿನ್ ಸೃಷ್ಟಿ ಮಾಡ್ದನೋ ಇವನ್ ನೋಡಿ ಐ ಮೀನ್ ಗಂಟ್ ಹಾಕ್ತವನು ಹುಟ್ಟಿದ ಮನೆಗೆ ಹೋಗಿದ್ದಾಳೆ ಒಂದ್ ಒಳ್ಳೆ ದಿನ ನೋಡಿ ಕರ್ಕೊಂಡ್ ಬಿಡ್ತೀನಿ ಹುಟ್ಟಿದ ಮನೆ ಯಾವ್ದು ಆಸ್ಪತ್ರೆ ಹುಟ್ಟಿದ್ದಾರೆ ಅಂದ್ಮೇಲೆ ಹುಟ್ಟಿದ ಮನೆಯಲ್ಲಿ ಬೇರೆ ಏನಾದ್ರೂ ಪ್ರಶ್ನೆ ಕೇಳಿ ಸರ್ ಮಕ್ಕಳು ಕೀರ್ತಿಗೊಬ್ಬ ಮಗ ಇದ್ದಾನೆ ಮಗು ಎಲ್ಲೋ ಹೋಗ್ಬಿಡ್ತಾ ಹೇಳೇಲ್ವಲ್ಲೋ ಸರ್ ಆ ಮಗು ಎಷ್ಟು ಮುದ್ದಾಗಿತ್ತು ಗೊತ್ತಾ ಸರ್ ನೀವೇನಾದ್ರೂ ನೋಡಿದ್ರೆ ಅದನ್ನ ದತ್ತು ತಗೊಂಡ್ಬಿಡ್ತಾ ಇದ್ರಿ ನೋಡದೆ ಇದ್ದೆ ಒಳ್ಳೇದಾಯ್ತು ಸರಿ ಕರ್ಕೊಂಡೋಗಿ ಮನೆ ತೋರಿಸು ನಾರಾಯಣ ನನ್ನ ಕಂಡೀಷನ್ಸ್ ಎಲ್ಲ ಹೇಳ್ಬಿಡಪ್ಪ ಬಾಡಿಗೆ 350 ರಸೀತಿ ಕೊಡಲ್ಲ
ಗೋಡೆಗೆ ಮಳೆ ಹೊಡಿಬಾರ್ದು, ಗಡಗಡ ಅಂತ ಮೆಟ್ಲಿಳಿಬಾರ್ದು, ಟಾಯ್ಲೆಟ್ ಉಪಯೋಗಿಸಬಾರ್ದು. ಅಯ್ಯಯ್ಯೋ, ಅದಕ್ಕೇನಾದ್ರೂ ಅವಸರ ಆದ್ರೆ? ಎದುರುಗಡೆ ಮೈದಾನ ಇದೆಯಲ್ಲ. ಆ ಹೌಸ್ ಓನರ್, ಇಷ್ಟು ಒಳ್ಳೆ ಟೆನೆಂಟ್ ಕರ್ಕೊಂಡ್ ಬಂದಿದ್ದೀನಿ, ಒಂದೇ ಒಂದ್ ಫೋನ್ ಮಾಡಬಹುದಾ? ಧಾರಾಳವಾಗಿ ಮಾಡ್ಕೋ. ಅಬ್ಬಾ, ಒಂದ್ ರೂಪಾಯಿ ಕೊಟ್ಬಿಟ್ಟು. ಅಂತೂ ಮುರಳಿ, ನಿನ್ನನ್ನು ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸಿದ್ದಾಯ್ತು. ಕಮಾನ್ ಪ್ರೊಸೀಡ್. ಇನ್ನೂ ಯಾಕೆ ಇದು ಬಾಡಿಗೆಗಿದೆ? ಹೇ ಕಮ್ಮಾ, ಯಾರಾಗ ಬಂದೆ? ನಾನ್ ಮಾತ್ರ ಬಂದಿಲ್ಲ ಕಣೆ, ಜೊತೆಗೆ ಒಬ್ಬರನ್ನ ಕರ್ಕೊಂಡು ಬಂದಿದ್ದೀನಿ ನಿಮ್ ಮನೇಲಿ ಬಾಡಿಗೆ ಕಿರೋಕೆ. ಯಾರ್ಯಾರು? ಸ್ವಲ್ಪ ತಾಳು, ಹೇಳ್ತೀನಿ. ಅಲ್ಲೋಡಿ ಬಿತ್ತು, ಅವ್ರು ಯಾರು ಅಂತ ಹೀಗೆ ಹೇಳ ಬೇಡ. ನೀನು ಹೇಳ್ದಾಗೆ ಮಾಡಿಬಿಟ್ಟೆ. ನೀನು ಇಷ್ಟೊಂದು ಸಾಮರ್ಥ್ಯಶಾಲಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವ್ರು ಯಾರು ಏನು ಅಂತ ವಿಚಾರಿಸಿ ಆ ಸಮಯನೇ ಇಲ್ಲಿಗೆ ಕರ್ಕೊಂಡು ಬಂದು ನನ್ನ ಕಣ್ಣು ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ. ಆದರೆ ಈಗ ಅವ್ರನ್ನ ಬಾಡಿಗೆ ಕರ್ಕೊಂಡು ಬಂದಿದ್ಯಾ? ಕಮಲಾ, ನನ್ನ ಲೈಬ್ರರಿಲಿ ಭೇಟಿಯಾಗಿದ್ದೆ ಅಂತ ಹೇಳಿದ್ನಲ್ಲ, ಅದು ಇವರೇ. ಏ, ಹೇಗೆ ತಿಳ್ಕೊಂಡೆ ನೀನು? ಸರಿ ಸರಿ, ಅವ್ರ ಕೆಳಗಡೆ ಬಂದ್ರೆ ಕೂತ್ಕೊಳ್ಳಕ್ ಹೇಳು, ನಾನು ಕಾಫಿ ತರ್ತೀನಿ. ನನಗೀಗ ನಿನ್ ನೋಡಿದ್ರೆ ನಗು ಬರುತ್ತೆ. ಈಗ ನನಗೆ ಯಾರು ನೋಡಿದ್ರು ನಗು ಬರುತ್ತೆ. ಕಾಫಿ ತಂದಿದ್ದೀನಿ, ಇದರಲ್ಲಿ ಏನ್ ಹಾಕಿದೆ? ಅವತ್ತಿನ ಹಾಗೆ ಉಪ್ಪಾಕ್ಲಿರ್ಬಲ್ಲ. ರಾಧಾ, ನಿನ್ ಮನೆ ಉಪ್ಪನ್ನ ಅವ್ರು ತಿನ್ಬಾರ್ದು, ಅವ್ರ ಮನೆ ಉಪ್ಪನ್ನೇ ನೀನ್ ತಿನ್ಬೇಕು. ಕಮಲಾ, ನೀನೇ ಅವ್ರ ಕಾಫಿ ತಗೊಂಡು ಕೊಡೆ. ಅವರೊಬ್ಬರ ಮೇಲ್ಗಡೆ ಇದ್ದಾರೆ, ನೀನ್ ತಗೊಂಡು ಹೋಗ್ ಪ್ಲೀಸ್ ಕಣೆ. ಹೋಗಿ ಏನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಕ್ಕೆ ಮೂರು ಸತಿ ಬಂದು ಹೋಗವ. ಅಯ್ಯೋ, ತಲೆ ಕೆದರ್ಕೋಬೇಕಾ ಸಮಯದಲ್ಲಿ ತಲೆ ಬಾಚ್ಕೋತಾ ಇದೆಯಲ್ಲಪ್ಪ. ತಲೆ ಚೆನ್ನಾಗಿ ಕೆದರ್ಕೋ, ಹರಳೆಣ್ಣೆ ಕುಡಿದು ಮುಖ ಮಾಡ್ಕೋ. ಯಾಕೋ ಮದುವೆದವ್ರು ಇನ್ ಹೇಗಿರ್ತಾರೆ ಅಲ್ನೋಡು, ಸೀರೆ ಕುಪ್ಸ ಎಲ್ಲ ಹಾಕಿದ್ದೀನಿ. ಹೆಂಡ್ತಿಯಲ್ಲೋ, ಹೆಂಡ್ತಿಯಲ್ಲಿ ಬಾಬಾ ಬಾ. ಇದೇ ನಿನ್ ಹೆಂಡ್ತಿ ಇಟ್ಟೇ ಬೇಕಾಡ್ರ ಆಸೆ ನೋಡು. ತಗು, ಇದ್ರಲ್ಲೆಲ್ಲ ಪ್ರಶ್ನೆಗಳಿದೆ, ಒಂದೊಂದ ಕೇಳ್ತಾ ಬಾ, ಪಟ 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 ಅಂತ ಉತ್ತರ ಹೇಳುತ್ತೆ. ಯಾರು ಮಾತಾಡಿದಾರ? ಹೋಗಿಪ್ಪ, ನಾನೇ ಮಾತಾಡಿರೋದು. ಆರ್ಡರ್ ಕೇಳ್ತಾ ಕೇಳ. ಕಲ್ಯಾಣಿ, ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ಊಟ ರೆಡಿನಾ? ಏನ್ರಿ, ನಿಮಗ್ ತಲೆಗಿಲೆ ನೆಟ್ಟಿಗಿದ್ರೆ ಈ ತರ ಪ್ರಶ್ನೆ ಕೇಳ್ತಾ ಇದ್ರ? ನಿಮಗ್ ಬುದ್ಧಿ ಚೆನ್ನಾಗಿದೆ ತಾನೆ? ಅಲ್ಲ ಕಣೋ, ನಮ್ಮ ಅಣ್ಣನ ಕೈಲಿ ಬಯಸ್ಕೋತೀನಿ ಅಂದ್ರೆ ಈ ಟೇಬಲ್ ಗಾರ್ಡ್ ಕೈಲೂ ಬಯಸ್ಕೋಬೇಕಾ? ಅದು ಮನೆ ಯಜಮಾನರ ಹತ್ರ ನಿಂದ ಹೆಂಡತಿ ಹೆದರ ಸ್ವಭಾವ ಅಂತ ಹೇಳ್ಬಿಟ್ಟಿದ್ದೀನಪ್ಪ, ಅದಕ್ಕೆ ತಕ್ಕನಾಗಿ ಪ್ರಶ್ನೆಗಳೆಲ್ಲ ಇರಬೇಡ್ವೆ. ನನ್ನ ಹಣೆ ಬರಹ ಹೆಂಡತಿ ಅಂದ್ರೆ ಹಣೆ ಬರಹ ನೋಡು, ನಾನು ಕೆಳಗಡೆ ಹೋಗ್ತೀನಿ, ದೊಡ್ಡವ್ರು ಬಂದ ತಕ್ಷಣ ಅಂತ ಕೆಮ್ತೀನಿ, ಶುರು ಮಾಡ್ಕೋ. ಒಂದ್ಸಲ ಕೆಮ್ಮಿದ್ರೆ ಶುರು ಮಾಡ್ಕೋ, ಎರಡ್ ಸಲ ಕೆಮ್ಮಿದ್ರೆ ಬಂದ್ ಮಾಡ್ಕೋ. ಹೌಸೋನ, ಮುರಳಿ ಹೆಂಡತಿ ಬಂದಾಯ್ತು ನೋಡಿದ್ರ, ಸೀರೆ ಕುಪ್ಸ ಎಡ್ಸಿಟ್ರ ಎಡ್ಸಿಟ್ರ. ಹೌದಾ, ಮೊದಲು ನೋಡ್ ಇರಿ ಸಾರ್, ವಯಸ್ಸಿನ ಹುಡುಗರು ಏನೋ ಸರಸಲ್ಲಪ್ಪ, ನೀವ್ ಯಾಕೆ ಶಿವಪೂಜೆಯಲ್ಲಿ ಕಾಡಿ ನುಗ್ದಾಗ ನುಗ್ಬೇಕು? ಕುತ್ಕೊಳ್ಳಿ. ಅಲ್ಲಪ್ಪ, ಅವಳು ಮನೆ ಹಿಡಿಸಿದ್ಯೋ ಇಲ್ವೋ ಕೇಳ್ಬಿಡೋಣ. ಓ ಕಲ್ಯಾಣಿ, ಇನ್ ಐದ್ ನಿಮಿಷದ ಊಟ ರೆಡಿ ಆಗ್ಬೇಕು, ಇಲ್ದೆ ಹೊರ ನಾನು ಹೋಟೆಲ್ ಊಟ ಮಾಡ್ಕೋತೀನಿ. ಯಾರು ಬೇಡ ಅಂದ್ರು ಇಲ್ಲಿ, ನಾನು ಒಬ್ಳೆ ದುಡ್ಡು ಸಾಯ್ತಾ ಇದೀನಿ, ಒಬ್ಬ ಕೆಲ್ಸ ತಗೊಂಡಿರೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಧ್ವನಿ ಅಲ್ಲ. ಓಹೋ, ನಿಮ್ಮ ಅಪ್ಪನ ಮನೆಯಿಂದ ಲಾರಿ ಲಾರಿ ವರದಕ್ಷಿಣೆ ತಂದ್ಬಿಟ್ಟಿದ್ಯಾ? ನಿನ್ ಮುಗ್ಗು ಕೆಲಸ ಹೋಗ್ಬೇರೆ ಕೇಳು, ನೀನೇ ಕೆಲಸ ತಗೊಳ್ಳು ಕಣೆ. ಏನು, ನಾನ್ ಕೆಲ್ಸ ತಗೊಳ? ನಾಲ್ಗೆ ಕತ್ರಸ್ ಹಾಕ್ಬಿಡ್ತೀನಿ. ಹರಿತವಾಗಿದೆ, ಮರ್ಯಾದೆ ಇಲ್ಲದೆ ಮಾತಾಡಿದ್ರೆ ನಾನ್ ನಿನ್ನೆ ಕತ್ರಸ್ ಹಾಕ್ಬಿಡ್ತೀನಿ. ಕತ್ರಸ್ತೀರಾ? ಅದಕ್ಕೆ ಮೊದಲು ನಾನ್ ನಿಮ್ ಕೈ ಮುರಿತೀನಿ.
ಕೈ ಮುರಿತೀಯಾ? ಮುರಿತೀಯಾ ನೀನು? ಇಲ್ಲ, ಒಳಗಡೆ ಬಂದ್ರೆ ನಿಮ್ ಕುತ್ತಿಗೆ ಹೆಸಕ್ತೀನಿ. ಸರಸ ಸಲ್ಲಾಪ ಅಂದ್ಯಲ್ಲಯ್ಯ, ಅಂಗಾಂಗಗಳೆಲ್ಲ ಕಿತ್ತಾಕೋತಾ ಇದ್ದಾರೆ ನೋಡಿ. ಬೆಡ್ರೂಮ್ ಅಲ್ಲಿ ಸರಸ, ಹೊರಗಡೆ ವಿರಸ, ಈಗ ಹೊರಗಡೆ ಇದ್ದಾರೆ. ಸರಿ ಸರಿ, ನಿನ್ನ ಹತ್ರ ಏನ್ ಮಾತು? ನಾನು ಹೋಟೆಲ್ ಊಟ ಮಾಡ್ತೀನಿ, ನನ್ನ ಚಪ್ಪಲಿಯಲ್ಲಿ ಬಲೆಯಲ್ಲಿ ಬೇಯ್ತಾ ಇದೆ. ಚಪ್ಪಲಿ ಒಲೆಯಲ್ಲಿ ಬೈತಾ ಇದೆಯಾ? ಏನೇ ಇದು? ಪ್ರಶ್ನೆ ಸರಿ ಇಲ್ಲ, ಪ್ರಶ್ನೆ ಸರಿ ಇಲ್ಲ. ಸರಿಯಾಗಿ ಕೇಳು, ಸರಿಯಾಗಿ ಕೇಳು. ಸರಿ, ಆಲೂಗಡ್ಡೆ ಏನ್ ಮಾಡ್ದೆ? ಹಗ್ಗದ್ಮೇಲೆ ಒಣಗಿ ಹಾಕಿದ್ದೀನಿ. ಏನೇ ಇದು? ಅದೇ ತಾನೆ, ನೆನ್ನೆ ಕೊಂಡ್ಬಿಟ್ಟಲ್ಲ ಹೊಸ ಸೀರೆ, ಏನ್ ಮಾಡ್ದೆ? ಸುಟ್ಟಾಕ್ಬಿಟ್ಟೆ. ನಾರಾಯಣ ನಾರಾಯಣ, ಏನಯ್ಯ ಇದು? ಅರ್ಥವಿಲ್ಲದೆ ಮಾತಾಡ್ತಾ ಇದ್ದಾರೆ, ಏನ್ ಸಂಸಾರನಯ್ಯ ಇದು? ಬಹಳ ಕೆಟ್ಟೋತು ಸರ್. ಏ ಮುಳ್ಳಿ, ನಿನ್ ಸಂಸಾರ ಕೆಟ್ಟೋಯ್ತು ನೋಡು. ಏನಯ್ಯ ಇದು, ಹೊಸ ಭಾಷೆ? ಅದೇ ತಾನೆ, ಅದು ಅವನ ಹೆಂಡತಿ ತುಂಬಾ ಕೋಪ ಬಂದಾಗ ಕನ್ನಡನೇ ರಿವರ್ಸ್ ಅಲ್ಲಿ ಮಾತಾಡ್ಬಿಡ್ತಾಳೆ. ಅಷ್ಟು ಎಕ್ಸ್ಪರ್ಟ್ ಆ ಕನ್ನಡದಲ್ಲಿ. ಹಾ, ಏ ಬುಳ್ಳಿ, ನೀನ್ ಎಷ್ಟೇ ಹೆಂಡತಿ ಹೆದರ್ಕೊಳ್ಳೋನಾದ್ರೂ ಈ ತರ ನಡ್ಕೋಬಾರ್ದು ಕಣಯ್ಯ. ಇಲ್ಲೊಬ್ರು ದೊಡ್ಡವ್ರು ಕೂತಿದ್ದಾರೆ ಅಂತ ಸ್ವಲ್ಪನಾದ್ರೂ ಮರ್ಯಾದೆ ಬೇಡ. ಎತ್ತು ತಲೆಮಾರು ಬಿಡು, ಎಲ್ಲ ಸರಿ ಹೋಗುತ್ತೆ. ಹೀಗೆಲ್ಲ ಜಗಳ ಆಡೋದು ಚೆನ್ನಾಗಿಲ್ಲ ಅಂತ ಹೇಳಯ್ಯ. ನೀವೇ ಮೇಲೆ ಹೋಗಿ ಬುದ್ಧಿ ಹೇಳಿ ಸರ್. ನನಗೇನ್ ಭಯನಾ? ಹೇಳ್ತೀನಿ. ಏನಿಲ್ಲ, ನಾನು ನೋಡಿದಾಗ ಅವಳ ಕೈಯಲ್ಲಿ ಪರಕೆ ಇತ್ತು. ಬೇಡ, ಬೇರೆಯವ್ರ ಸಂಸಾರ ನಮಗೆ ಯಾಕೆ ಹೇಳು? ಪರವಾಗಿಲ್ಲ, ಹೋಗಿ ನೋಡಿ ಸರ್. ಬಾಡಿಗೆ ನೋಡಿದ್ರೆ ಸಾಕು. ಬೆಟರ್ ಐ ಡೋಂಟ್ ಸಿ ಹರ್ ಬೆಟರ್. ಹಾ, ಒಪ್ಪಿದೆ ಕಣ್ಣು ಏತಕ್ಕೆ ನಾಚಿದೆ ಹೆಣ್ಣು, ಒಪ್ಪಿದೆ ಕಣ್ಣು ಏತಕ್ಕೆ ನಾಚಿದೆ ಹೆಣ್ಣು. ಮನಸ್ಸಿನ್ನು ತಾಳದು ಈ ಬೇಗೆ ಬಯಸಿದು ಕಾಯದು, ನಿನಗಾಗಿ ಈ ಜೀವ ಇದು ಉಳಿದಿದೆ. ಒಪ್ಪಿದೆ ಕಣ್ಣು ಆದರೂ ನಾಚಿದೆ ಹೆಣ್ಣು. ಒಪ್ಪಿದೆ ಕಣ್ಣು ಏತಕ್ಕೆ ನಾಚಿದೆ ಹೆಣ್ಣು, ಒಪ್ಪಿದೆ ಕಣ್ಣು ಏತಕ್ಕೆ ನಾಚಿದೆ ಹೆಣ್ಣು. ಮನಸ್ಸಿನ್ನು ತಾಳದು ಈ ಬೇಗೆ ಬಯಸಿದು ಕಾಯದು, ನಿನಗಾಗಿ ಈ ಜೀವ ಇದು ಉಳಿದಿದೆ. ಒಪ್ಪಿದೆ ಕಣ್ಣು ಏತಕ್ಕೆ ನಾಚಿದೆ ಹೆಣ್ಣು. ನಿನ್ನ
ಕೆಣಕುತ್ತಿದೆ ಬಳಿಗೆನ್ನ ಕೂಗಿದೆ ನನ್ನೊಡತಿಗೆ ಎಂದು ನೀನೇ ಜೋಡಿ ಎಂದಿದೆ ಕೇತಕ್ಕೆ ನಾಚಿದೆ ಹೆಣ್ಣು ಮನಸ್ಸಿನ್ನು ತಾಳದು ಈ ಬೇಗೆ ಬಯಸಿದು ಕಾಯದು ನಿನಗಾಗಿ ಈ ಜೀವ ಇದು ಉಳಿದಿದೆ ಒಪ್ಪಿದೆ ಕಣ್ಣು ಕೇತಕ್ಕೆ ನಾಚಿದೆ ಹೆಣ್ಣು ಪಾಪ ಅಂತ ಸುಮ್ಮನೆ ಬಿಟ್ರೆ ಹುಡುಗಾಟ ಜಾಸ್ತಿ ಆಗೋಯ್ತು. ಬಿಡಬಾರ್ದು ನೋಡಿ ಸರ್, ಈ ಬದುಕು ಅನ್ನೋದು ರೈಲ್ ಕಂಬಿಗಳಿದ್ದ ಹಾಗೆ, ಒಬ್ಬರೇ ಅದ ಮೇಲೆ ನಡೆಯೋದು ಕಷ್ಟ, ಇಬ್ರು ಸೇರಿ ಕೈ ಹಿಡ್ಕೊಂಡು ನಡೆದ್ರೆ ಸುಲಭವಾಗಿ ನಡಿಬಹುದು. ಇದು ಗಂಡ ಹೆಂಡರಿಗೂ ಸರಿ, ಅಣ್ಣ ತಮ್ಮಂದಿರಿಗೂ ಸರಿ. ನೋಡೋ, ಈ ಉಪಮಾನ ಎಲ್ಲ ಹೇಳಿ ನಾನು ಒಪ್ಸೋದಕ್ಕೆ ಸಾಧ್ಯ ಇಲ್ಲ. ಸರಿ, ಈ ಉಪಮಾನ ಬೇಡ, ಇನ್ನೊಂದು ಹೇಳ್ತೀನಿ. ಅಪ್ರಯೋಜಕ ವಿಷಯ ಬಿಡ. ಹೌದು ಸರ್, ಅವನ ಅಪ್ರಯೋಜಕ ತೌಡು, ನೀವು ಗಟ್ಟಿ ಅಕ್ಕಿ. ತೌಡು ಅಕ್ಕಿ ಸೇರ್ತಾನೆ ಪೈರು ಬೆಳೆಯಕ್ಕೆ ಸಾಧ್ಯ, ಬರೀ ಅಕ್ಕಿಂದ ಏನು ಪೈರು ಬೆಳೆಯಲ್ವಲ್ಲ. ನೋಡಿ ಸರ್, ಈಗಾಗಲೇ ಊರ್ನಲ್ಲೆಲ್ಲ ಅಣ್ಣ ತಮ್ಮನ್ನ ಬೇರೆ ಮಾಡ್ಬಿಟ್ಟಿದಾರೆ ಅಂತ ಮಾತಾಡ್ಕೋತಾ ಇದ್ದಾರೆ. ಏನೋ ಬಿಸಿದಾಗ್ತಾ, ಬನ್ನಿ ಸರ್ ಹೋಗೋಣ. ಎಲ್ಲಿಗೆ? ಅದೇ ಡೈವರ್ಸ್ ಮಾಡ್ರು, ನಿಮ್ ತಮ್ಮನ ಕರ್ಕೊಂಡ್ಬರೋಣ. ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ವಾ ನನಗೆ? ನನಗೆ ಗೊತ್ತಿಲ್ವಾ? ಬನ್ನಿ ಸರ್ ಹೋಗೋಣ. ನಾರಾಯಣ ನಾರಾಯಣ. ಬನ್ನಿ ಸರ್, ಒಳಗಡೆ ಬನ್ನಿ. ನಿಮ್ ತಮ್ಮ, ನಿಮ್ ಬಂಗಾರ ತಮ್ಮ ಇಲ್ಲೇ ಠಿಕಾಣಿ ಹಾಕಿರೋದು. ಇಲ್ಲ, ಇಲ್ಲೇನ್ ಮಾಡ್ತಿದ್ದಾನೆ ನೀವು ಕಣ್ಣಾರೆ ನೋಡ್ಬೇಕು. ದೊಡ್ಡ ಮನುಷ್ಯರು, ಕುತ್ಕೊಳ್ಳಿ ಕುತ್ಕೊಳ್ಳಿ ಸರ್. ಬಂದೆ ಮುರಳಿ. ಏ ಮುರಳಿ, ಮುರಳಿ, ದೊಡ್ಡವ್ರು ಬಂದಾಯ್ತು, ಪ್ರಾರಂಭಿಸು. ಯಾವ ದೊಡ್ಡವರು? ನೀನ್ ಶುರು ಮಾಡು, ಹೆಂಡತಿ ಜೊತೆ ಮಾತಾಡು, ದೊಡ್ಡವ್ರು ಕೇಳಿಸ್ಕೊಳ್ಳಿ. ಮುರಳಿ ಎಲ್ಲೋ? ಅದು ಒಳಗಡೆ ಏನೋ ಮಾತುಕತೆ ನಡೀತಾಯ್ತು, ಬಂದ್ಬಿಟ್ಟೆ. ಕಲ್ಯಾಣಿ, ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ, ರೆಡಿಯಾಗಿರೋ, ಜಾಲಿಯಾಗಿ ಸೆಕೆಂಡ್ ಶೋ ಪಿಕ್ಚರ್ಗೆ ಹೋಗೋಣ. ಸರ್ ಸರಿ, ರೆಡಿಯಾದ ಮಾತ್ರ ಕರ್ಕೊಂಡು ಹೊರಟೋಗ್ಬಿಡ್ತೀರಾ? ಬರೀ ಬಾಯಿ ಮಾತು ನಿಮ್ದು, ಬುದ್ಧಿ ಇಲ್ಲದೆ ನಿಮ್ಮನ್ನ ಕಟ್ಕೊಂಡೆ. ನಿಮ್ಮನ್ನ ಕಟ್ಕೊಳ್ಳೋ ಬದಲು ಕಲ್ಲಾದ್ರೂ ಕಟ್ಕೊಂಡಿದ್ರೆ ಸೀರೆ ಒಗೆಯಕ್ಕಾದ್ರೂ ಅನುಕೂಲ ಆಗಿರೋದು. ಯಾರು ಅದು? ಕಲ್ಯಾಣಿ. ಯಾವ ಕಲ್ಯಾಣಿ? ನೀವು ತುಂಬಾ ಲೇಟು ಸರ್. ಅವನ್ ಹೆಂಡತಿನ ಮತ್ತೇನ್ ತಂಗಿನ? ಕೋಪ ಮಾಡ್ಕೊಂಡ್ಬಂದವನು ಮದುವೆ ಮಾಡ್ಕೊಂಡ್ಬಿಟ್ನ. ಸಂಸಾರ ನಡೆಸ್ತಾ ಇದ್ದಾನೆ ಸರ್. ಅಲ್ಲಿ ನೋಡಿ ನೋಡ್ರ ಸರ್, ಅವ್ನ ಬಂಡವಾಳನ ಸೀರೆ. ನಿಮ್ ತಮ್ಮ ಏನ್ ಸೀರೆ ಉಟ್ಕೊಳ್ಳೋದಿಲ್ಲ, ಅವನ್ ಹೆಂಡತಿ ಸೀರೆ ಕೂಡ ಅವನೇ ಒಗಿತಾನಂತೆ. ನೋಡಕ್ ತುಂಬಾ ಸಂಕಟ ಹೋಗಿತ್ತು ಸರ್. ಮುರಳಿ, ಮುರಳಿ, ಎಲ್ಲೋ ಕೇಳ್ದಾಗಿದೆಯಲ್ಲ. ನಾನು ಅದೇ ಆಗ್ಬಾರ್ದಿಲ್ಲಪ್ಪ ನೋಡ್ದೆ. ಮುರಳಿ ಮಹಾರಾಜ ಬಾ. ಏ ಮುರಳಿ, ಅಣ್ಣ ನೀವಾ? ನೋಡಿ ಸರ್, ನಿಮ್ ಗುರ್ತೇ ಸಿಗ್ಲಿಲ್ಲ ಅವನಿಗೆ. ಇದಕ್ಕೆ ಏನೋ ಕೋಪಿಸ್ಕೊಂಡು ನಿಮ್ ಮನೆ ಬಿಟ್ಟು ಬಂದಿದ್ದು? ಲೇ ನಾರಾಯಣ, ಇವ್ರೇನೋ ನಿನ್ ದೊಡ್ಡವ್ರು ಅಂತ ಹೇಳಿದ್ದು? ಅಯ್ಯೋ ಪಾಪಿ, ಅವ್ರ ನಿನ್ ದೊಡ್ಡವ್ರಲ್ವಾ? ನೋಡಿ ಸರ್, ನಿಮ್ಮನ್ ಚಿಕ್ಕವ್ರು ಅಂತಾನೆ. ಲೇ ಯಾಕೋ ನನ್ ಕಾಲ್ ಹೀಗೆ ಎಳಿತೀಯ? ಅವನ ಹತ್ರನೋ ಮಾತು, ನನ್ನ ಹತ್ರ ಮಾತಾಡೋ. ಅಣ್ಣ ಕೋಪಿಸ್ಕೋಬಿಡಿ, ಕೆಳಗಡೆ ಇಳಿದು ಬಂದು ಎಲ್ಲ ನಿಜಾನು ಹೇಳ್ಬಿಡ್ತೀನಿ. ಹೇಳು. ಬಿಡಲ್ವಲ್ಲ. ಹೌಸ್ ಓನರ್, ಬನ್ನಿ ಸರ್, ನಿಮ್ಮಲ್ಲಿ ಗಲಾಟೆ ನಡೀತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ರೆ ಹೇಗೆ? ಅದೇನೋ ನಿಜ ಹೇಳ್ತೀನಿ ಅಂದಲ್ಲಪ್ಪ. ಹೇಳು. ಯಾಕೋ ತಡ ಬರಿಸ್ತಾ ಇದೀಯ, ಮದ್ವೆ ಮಾಡ್ಕೊಂಡಿದ್ಯಲ್ವ? ಹೇಳು. ಅದು ಇದು ಬೇಡ. ನಿನ್ನ ಮದುವೆ ಆಗಿದೆಯೋ ಇಲ್ಲೋ ಇವ್ರು ನೋಡಿ ಹೇಳು. ಹೇಳು. ಹೌದು, ಮಾಡ್ಕೊಂಡಿದ್ದೀನಿ. ಹೋಯ್ತು, ಮಾನ ಹೋಯ್ತು, ಮಾನ ಹೋಯ್ತು. ಯಾರಿವರು? ಮಾನವದವರು. ಒಡ ಹುಟ್ಟಿದ ಅಣ್ಣ ಸ್ವಾಮಿ,
ಏನ್ ಪ್ರಯೋಜನ? ತಮ್ಮನು ಮದುವೆ ಆದ ವಿಷಯನೇ ಗೊತ್ತಿಲ್ವಲ್ಲ, ಮಗು ಬೇರೆ ಇತ್ತಂತಲ್ಲ ಅದಾದ್ರೂ ಗೊತ್ತಾ? ಮಗು ಬೇರೆನ? ಬಂಗಾರದ ಬೊಂಬೆ ಇದ್ದಾಗ ಇತ್ತಂತಲ್ಲ ಸ್ವಾಮಿ. ಏನಪ್ಪ ಮುರಳಿ, ಹುಟ್ಟದ ಮೇಲೆ ಸತ್ತೋಯ್ತಾ, ಸತ್ ಮೇಲೆ ಹುಟ್ಟತಾ? ಏನೋ ಎಲ್ಲ ಒಂದ್ ವಾರದೊಳಗೇನ? ಎಲ್ಲ ಒಂದು ವಾರದೊಳಗೆ ಹೇಗೆ ಸಾಧ್ಯ ಸ್ವಾಮಿ? ಅರ್ಥ ಆಗ್ಲಿಲ್ವಾ? ಮುಂಚೆನೆ ಸಂಬಂಧ ಇದ್ದಿರ್ಬೇಕು. ಏ ನಾರಾಯಣ, ಸರಿ ನನಗೆ ಮದುವೆ ಆಗಿಲ್ಲ, ಏನೂ ಆಗಿಲ್ಲ, ಸುಮ್ನೆ ನಾಟಕ ಆಡದೆ. ಏನಯ್ಯ ಇದು, ಮದುವೆ ಆಗಿಲ್ಲ ಅಂತಾನೆ? ದೊಡ್ಡ ಫ್ರಾಡ್ ಇರ್ಬೇಕು ಸರ್ ಅವನು. ಯಾಕೋ ನಾಟಕ ಆಡದೆ, ಯಾಕೋ ನಾಟಕ ಆಡದೆ ಹೇಳ ನನಗೆ. ಎಲ್ಲದಕ್ಕೂ ಕಾರಣ ಇವನೇ. ಏ ಮಿಸ್ಟರ್, ಜಗಳ ಗಂಟಿ ಹೊರಗ್ ಬಾರಯ್ಯ. ಬುದ್ಧಿ ಇದೆಯಾ ನಿಮಗೆ? ನಿಮಗ್ ಗೊತ್ತಿರೋದು ನಾರದ್ರ ಕಳ್ಸಾನ? ಯಾಕೆ ಕಲಹ ತಂದಿರ್ತೀರಾ? ಬೆಂಕಿ ಹತ್ಕೊಂಡ್ರೆ ಅದನ್ನ ಹಬ್ಸೋದಕ್ಕೆ ಗಾಳಿಗೆ ಯಾರಾದ್ರೂ ಹೇಳ್ಕೊಡ್ಬೇಕಾ? ಗಾಳಿ ಕೆಲ್ಸನೇ ಅದು ಅಲ್ವಾ? ಇದಕ್ಕಿಂತ ಹೀನವ ಜೀವನ ಬೇರೆ ಯಾವುದೂ ಇಲ್ಲ. ನಾನ್ ಸೆನ್ಸ್, ಚೆನ್ನಾಗಿರೋ ಸಂಸಾರಗಳನ್ನ ಅಲ್ಲೋಲ ಕಲ್ಲೋಲ ಮಾಡೋದ್ರಲ್ಲಿ ನಿಮ್ಗೆ ಏನಂತ ಸಂತೋಷ, ಅಂತ ತೃಪ್ತಿ? ಬ್ಲಡಿ ಸ್ಯಾಡಿಸ್ಟ್. ಮತ್ತವ್ರ ನಗಿಸ್ತಾ ಹೋದ್ರು ಅಳಿಸ್ತಾ ಇದ್ರೆ ಸಾಕು ಸರ್. ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೆ ಹೇಳೋದು? ಹೆಂಗ್ಸ್ತಾರ ನಾಚಿಕೆ ಇಲ್ಲದೆ? ಕೋಪಿಸ್ಕೋಬಿಡಿ. ಇಲ್ಲಿ ನೋಡಿ, ಒಂದ್ ಕೆಲ ಬೀಗದ್ಕಾಯಿ ಗೊಂತ್ಲು, ಒಂದ್ ಕೆಲ ವಿಸಿಟಿಂಗ್ ಕಾರ್ಡ್, ಇವೆರಡು ಶ್ರೀಮಂತರ ಹತ್ರ ಮಾತ್ರ ಇರುತ್ತೆ ಅಂತ ತಿಳ್ಕೊಬೇಡಿ. ನನ್ನ ಹತ್ರನು ಯಾವಾಗ್ಲೂ ಇಟ್ಕೊಂಡಿರ್ತೀರಿ. ಯಾಕೆ ಗೊತ್ತಾ? ಈ ರೋಗ ಬಂದು ನಾನು ರಸ್ತೆ ಮೇಲೆ ಬಿದ್ದಿದ್ದಾಗ ಈ ವಿಳಾಸಕ್ಕೆ ನನ್ನಂತಂದು ತಲುಪಿಸ್ಲಿ ಅಂತ. ಇದೇ ತರ ಮೂರ್ಛೆ ರೋಗ ಬಂದು ನಾನು ಬೇಕಾದಷ್ಟು ಸಲ ರಸ್ತೆ ಮೇಲೆ ಬಿದ್ದುಬಿಟ್ಟಿದ್ದೆ. ನಡುಬಿದಿ ನಾರಾಯಣ ಅಂತ ನನಗೆ ನಾನೇ ಹೆಸರಿಟ್ಕೊಂಡಿರೋದಕ್ಕೂ ಇದೇ ಕಾರಣ. ಈ ರೋಗಕ್ಕೆ ಬೇಕಾದಷ್ಟು ಚಿಕಿತ್ಸೆ ಮಾಡಿಸ್ದೆ. ಕೊನೆಗೊಬ್ಬ ಮನಃಶಾಸ್ತ್ರಜ್ಞ ಹೇಳ್ದ, ನೋಡು ಮಿಸ್ಟರ್ ನಾರಾಯಣ, ನೀನು ಯಾವುದಕ್ಕೂ ಯೋಚನೆ ಮಾಡದೆ ನಗನಗ್ತಾ ಸಂತೋಷವಾಗಿರ್ಬೇಕು, ಈ ಕಾಯಿಲೆ ತಾನಾಗಿ ವಾಸಿಯಾಗತ್ತೆ ಅಂತಂದ. ಅವತ್ತಿಂದ ನಾನು ಒಬ್ಬರಿಬ್ರು ಚೂ ಬಿಟ್ಬಿಟ್ಟು ನೋಡೋದು, ನಾನು ಖುಷಿ ಪಡೆಯೋದು ಇದೇ ಆಗೋಯ್ತು, ಇದೇ ಅಭ್ಯಾಸ ಆಗೋಯ್ತು. ಬಿಡೋಕ್ಕಾಗ್ತಾ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ, ಮೂರು ವರ್ಷದಿಂದ ನನಗೆ ಈ ರೋಗ ಬಂದೇ ಇಲ್ಲ. ಇನ್ಮೇಲೆ ಅದು ಬರದೇ ಇರಲಿ. ಆದ್ರೂ ಒಂದು ರೀ, ನಾರದ ಹಚ್ಚಿಬಿಟ್ಟು ಕಲಹ ಒಳ್ಳೆದ್ರಲ್ಲೇ ಮುಗಿಯುತ್ತೆ ಅಂತ ಗ್ಯಾರಂಟಿ ಏನಿಲ್ಲ, ಆದ್ರೆ ಈ ನಾರಾಯಣ ಹಚ್ಚಿಬಿಟ್ಟು ಕಲಹ ಒಳ್ಳೆದ್ರಲ್ಲೇ ಮುಗಿಯುತ್ತೆ. ಇನ್ಮೇಲೆ ನೀವೇನೇ ಮಾಡಿದ್ರು ನನಗೆ ಕೋಪನೇ ಬರಲ್ಲ. ಏನು, ನಿಮ್ ಮನೆ ಪೂರ್ತಿ ಸಾಹಿತ್ಯದ ವಾಸನೆ ಹೊಡಿತಿದೆಯಲ್ಲ? ಹೌದ್ರಿ, ಸಾಹಿತ್ಯ ಯಾವಾಗಲೂ ಬಡವನ ಜೊತೆನೆ ಜೀವಿಸುತ್ತೆ ಅಲ್ವೇ? ಇದು ನೀವು ಬಿಡಿಸಿದ್ದ? ಯಾರಿವ್ರು? ಇವರು ನನ್ನ ಹೆಂಡತಿ ಮಿಸಸ್ ನಾರಾಯಣ್. ಒಳಗಿದ್ದಾರ? ಅಲ್ಲೇ ಆಗಿರ್ತಾರೆ, ಇಲ್ಲೇ ಇದಾರಲ್ಲ. ಅಂದ್ರೆ ಅಂದ್ರೆ ನಾನು ಕಲ್ಪನೆ ಹೆಂಡತಿ. ಕಲ್ಪನೆ? ಕಲ್ಪನೆ ಹೆಂಡತಿನ? ಇದು ನಮ್ಮ ಅಮ್ಮನ ತೃಪ್ತಿ ಪಡಿಸೋಕೋಸ್ಕರ. ಅಮ್ಮ, ಅಮ್ಮ ಸೀಮೆಣ್ಣೆ ಕ್ಯೂನಿಲ್ಲಕ್ಕೆ ಹೋಗಿದ್ದಾರೆ. ಮದುವೆ ಮಾಡ್ಕೋ ಅಂತ ದಿನ ಒಂದೇ ಪ್ರಾಣ ಹೆಣ್ತಿರ್ತಾರೆ. ಎಷ್ಟು ದಿನ ಅಂತ ಉತ್ತರ ಹೇಳೋಕಾಗತ್ತೆ? ಅದಕ್ಕೆ ಒಂದು ಚಿತ್ರ ಬಿಡಿಸಾಕ್ತೆ. ಇವಳೇ ನನ್ನ ಹೆಂಡತಿ, ಹೀಗೆ ಇರ್ಬೇಕು, ಹೋಗಿ ಕರ್ಕೊಂಬಾ ಅಂತಂದೆ. ಹುಡುಕ್ತಾನೆ ಇದಾರೆ ಪಾಪ, ಹೇಗ್ ಸಿಗ್ತಾಳೆ? ನೀವ್ ಯಾಕೆ ಇನ್ನೂ ಮದುವೆ ಮಾಡ್ಕೊಂಡಿಲ್ಲ? ಮದುವೆ ಮಾಡ್ಕೊಂಡ್ಬಿಟ್ರೆ ಬೀಗದ್ಕಾಯಿ ಗೊಂಚಲು ಅವಳಿಗೆ ಹೋಗ್ಬಿಡ್ತಲ್ಲ, ಆಮೇಲೆ ನನ್ಗೆ? ಬೀಗದ್ಕಾಯಿ ಗೊಂಚಲು ಹಿಡ್ಕೊಂಡು ಓಡಾಡೋನಿಗೆ ಮದುವೆ ಬೇರೆ ಕೇಳು. ಅರೆ, ಇದು ಇದು ನಾನ್ ಬರೆದ ಕವಿತೆ, ಇದನ್ನ ಯಾಕೆ ಫ್ರೇಮ್ ಹಾಕ್ಸಿಟ್ಕೊಂಡಿದ್ದೀರಿ? ಏನು, ಈ ಕವಿತೆನ ನೀವ್ ಬರ್ದಿದ್ದ? ಅಂದ್ರೆ ಈ ಕಮಲ ನೀವೇನ? ಏನ್ರಿ, ಇಷ್ಟ ದಿವಸ ಆದ್ರೂ ನನಗೆ ಏನು ಗೊತ್ತಾಗ್ಲಿಲ್ವಲ್ರಿ. ಅರೆ, ನಿಂತ್ಕೊಂಡೇ ಇದ್ದೀರಲ್ಲ, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಎಂತ ಅದ್ಭುತವಾದ ಕವಿತೆ ರೀ, ಇಷ್ಟ ದಿವಸ ನಿಮ್ಮನ್ನ ನೋಡಿದಾಗ ನೀವು ಒಳ್ಳೆ ಕುಟುಂಬದ ಹೆಣ್ಣು ಅಂತ ಅನ್ಕೊಂಡಿದ್ದೆ. ಇವತ್ ನಿಮ್ಮನ್ನ ನೋಡಿದಾಗ ನಿಮ್ ಮೇಲೆ ನನಗೆ ಗೌರವನೇ ಬರ್ತಾ ಇದ್ದೀರಿ. ಹೌದ್ರಿ, ನೀವು ನಂಬಿದ್ರೆ ನಂಬಿ ಬಿಟ್ಟರು ಬಿಡಿ, ಈ ಕವನನ ಒಂದು 300 ಸಲ ಓದಿದ್ದೀನಿ. ನನ್ನ ಕವಿತೆಗೂ ಈ ತರ ಒಬ್ರು ಅಭಿಮಾನಿ ಇದ್ದಾರೆ ಅನ್ನೋ ಸಂತೋಷ ಸಾಕು. ನೀವೆಂತ ರಸಿಕರು! ಇವತ್ ಹೀಗ್ ಮಾಡಿದವನು ನಾಳೆ ಬೇರೆ ಯಾವಳನ್ನೋ ಕರ್ಕೊಂಡ್ಬಂದು ಆಶೀರ್ವಾದ ಮಾಡಿ ಅಂತ ನನ್ನೇ ಕೇಳ್ತಾನೆ ಅಲ್ವೋ? ಇನ್ನೊಬ್ಬರ ಮನೆಗೆ ಹೋಗಿ ಕೂತ್ಕೊಂಡು ಮದುವೆ ಆದಂತರ ನಾಟಕ ಆಡೋದ್ರಿಂದ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದು ಗೊತ್ತಾಗ್ಬೇಡ ನಿನ್ಗೆ? ಅಲ್ಲಮ್ಮ, ನನ್ ಮೇಲೆ ಕೋಪದಿಂದ ಇವನು ಈ ತರ ಎಲ್ಲ ಮಾಡ್ಬೋದೇನಮ್ಮ? ಅವ್ರೇನ್ ಮಾಡ್ತಾರೆ ಅಣ್ಣ ತಮ್ಮಂದ್ರ ಜಗಳ ಊರವ್ರಿಗೆಲ್ಲ ಗೊತ್ತಾಗ್ಬೇಕಾ? ಏರ್ಪಾಟೆಲ್ಲ ನಾವೇ ಮಾಡ್ಬೇಕು. ಅದರಿಂದ ಏನಾಯ್ತು, ನನ್ನ ಮರ್ಯಾದೆ ಹೋಯ್ತು? ನೋ, ಇವನ್ನ ಹೇಗೆ ಬಿಡಬಾರ್ದು, ಇವನ್ಗೆ ಆದಷ್ಟು ಬೇಗ ಮದುವೆ ಮಾಡ್ಬಿಡ್ಬೇಕು. ಎಸ್, ನಾನ್ ನಿಶ್ಚಯ ಮಾಡ್ಬಿಟ್ಟೆ. ಹೌದು, ಈ ವಿಷಯ ನಾವ್ಯಾಕೆ ಮುಂದಕ್ಕೆ ಹಾಕ್ಬೇಕು? ಇವತ್ತೇ ತೀರ್ಮಾನ ಮಾಡಿದ್ರೆ ಆಯ್ತು. ಲವ್, ನಿನಗೂ ಕಮಲ್ ಆಗೋ ಮದುವೆ, ನೀನೇನ ಮಾಡ್ತೀಯ? ಅಯ್ಯೋ, ಅಷ್ಟೆಲ್ಲ ಅರ್ಹತೆ ನನಗೆಲ್ಲಿ ಬಿಡಸ? ಯಾಕಿಲ್ಲ, ಇವನೇನು ದೊಡ್ಡ ರಾಜವಂಶದವನು,
ಬಿರ್ಲಾ ವಾರಸ್ದಾರ, ನಾನಿಲ್ಲ ಅಂದ್ರೆ ವೇರ್ ಇಸ್ ಹೀ? ನಿನ್ನನ್ನ ಮದುವೆ ಮಾಡ್ಕೊಳ್ಳೋಕೆ ಇವನ್ ಅದೃಷ್ಟ ಮಾಡಿರ್ಬೇಕಮ್ಮ. ಬೇಡ ಬಡಸ, ಅವರು ನನಗಿಂತ ಬೆಳ್ಳಗಿರೋವಳ್ಳ, ನನಗಿಂತ ಇನ್ನು ಚೆನ್ನಾಗಿರೋವಳ್ಳ ಮದುವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ಲಿ. ಹಾ, ನಿನಗಿಂತ ಚೆನ್ನಾಗಿರೋಳು ಇವನಗ್ ಸಿಗ್ತಾಳೆ. ಸಂಗೀತ ಕೇಳೋ ಸಮಯನ ಇದು. ಸಂತೋಷವಾಗಿದ್ದೀನಿ, ಕೇಳ್ತಿದ್ದೀನಿ. ನಾನು ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಅವ್ರು ಹೇಳ್ಬಿಟ್ರು, ನಿನ್ ಪಾಡು ನೀನ್ ಕೂತಿದ್ರೆ ಏನರ್ಥ? ನಾನು ಸುಮ್ಮನೆ ಇಲ್ವಲ್ಲ, ಕತ್ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಯಾಕೆ? ತಾಳಿ ಕಟ್ಸ್ಕೊಳ್ಳೋಕೆ. ಕಮಲಾ, ನಿನ್ ಗೊತ್ತಿಲ್ವಾ ನಾನ್ ನಿನ್ ಪ್ರೀತಿಸ್ತೀನ ಅಥವಾ ನೀನ್ ನನ್ ಪ್ರೀತಿಸ್ತೀಯ? ನೀವ್ ನನ್ನ ಪ್ರೀತಿಸ್ತೇ ಇರ್ಬೋದು, ಆದ್ರೆ ನಾನ್ ನಿಮ್ಮನ್ನ ಇಷ್ಟಪಡ್ಬೋದಲ್ಲ. ಏನ್ ಚುಡಸ, ನಿನ್ ಮನ್ಸಲ್ಲಿ ಹಾಗಿದ್ದಿದ್ರೆ ನನ್ನ ಅವಳ ಮಧ್ಯೆ ಪ್ರೀತಿ ಬೆಳೆಯಕ್ಕೆ ನೀನ್ ಅವಕಾಶ ಕೊಡ್ತಿದ್ಯಾ? ಏನ್ ಸರ್, ನಾನ್ ಬೇರೆ ಹುಡುಗಿನ ಪ್ರೀತಿಸಿದ್ದೀನಿ ಅಂತ ನೇರವಾಗಿ ಅವ್ರ ಹತ್ರ ಹೋಗಿ ಹೇಳಕ್ಕೇನು? ಅದಕ್ಕೆ ತಾನೆ ನಿನ್ ಹತ್ರ ಬಂದಿರೋದು, ನೀನ್ ಹೇಳಿದ್ರೇನೆ ಅವ್ರು ಕೇಳೋದು. ಕಮಲಾ, ದೇವ್ರ ಮೇಲೆ ಭಾರ ಹಾಕೋ ಹಾಗೆ ಎಲ್ಲಾ ಭಾರ ನಿನ್ ತಲೆ ಮೇಲೆ ಹಾಕ್ಬಿಟ್ಟಿದ್ದೀನಿ. ಏನ್ ಚೋಟ ಸಾಬ್, ನಿಮ್ಮಿಬ್ಬರಿಗೂ ನನ್ ಮದುವೆ ಮಾಡಿಸ್ಕೊಟ್ರಿ, ನೀವ್ ನನಗೆ ಏನ್ ಕೊಡ್ತೀರಿ? ನಾನ್ ಏನ್ ಕೇಳಿದ್ರು ಕೊಡ್ತೀನಿ. ಏನಂದ್ರಿ? ನನ್ನದೇ ಕೊಡ್ತೀನಿ ಅಂದ್ರ? ನನ್ಗೆ ಬೇಡಪ್ಪ. ಗಿಳಿಯು ಪಂಜರದೋಳಿಲ್ಲ ಹೋ ರಾಮ. ಏನು ಲೈಬ್ರರಿ ಮನೆ ಬಿಟ್ಟು ಹೊರಟೋಗ್ಬಿಡ್ತು ಅಂತ ಈ ತರ ಪೋಸ? ಅಶೋಕನ ಸೀತೆ ತರ. ಆದ್ರೆ ಸೀತೆಗೆ ಎರಡು ಜಡೆ ಇರ್ಲಿಲ್ಲ. ಸುಮ್ನಿರಿ, ನಿಮ್ಮಿಂದ ನನಗೆ ದೊಡ್ಡ ತೊಂದ್ರೆ. ಮೊದಲು ನಿಮ್ಮನ್ನ ಆಚೆ ಹಾಕ್ಬೇಕು. ಅದು ನಿಮ್ಮ ಅಪ್ಪನ ಕೈಲೇ ಆಗಲಿಲ್ಲ. ನೀನ್ ಏನ್ ಮಾಡ್ಬಲ್ಲೆ ಪಾಪ? ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ನಿಮ್ ತರ ಟೂಸ್ ಪಟಾಕಿ ಅಲ್ಲ. ಟೂಸ್ ಪಟಾಕಿನಾ? ನಾನಾ? ಹಚ್ಚ ತೋರ್ಸಲಾ? ನಾರಾಯಣ ನಾರಾಯಣ. ಸರ್, ನಿಮ್ಗೊಂದು ಆಘಾತವಾಗಂತ ವಿಷಯ ಹೇಳಿದ್ರೆ ಹೇಗಿರುತ್ತೆ? ಬಾಡಿಗೆ ತಂದ್ಕೊಡು, ಆಘಾತ ಹೇಗಾಗತ್ತೆ ನೋಡೋಣ. ಆಘಾತ ಆಗೋದೆಲ್ಲ ಬಿಡಿ, ಹೀಗಿಟ್ಕೊಳ್ಳೋಣ. ನೀವೊಂದು 100 ರೂಪಾಯಿ ನೋಟ್ ತಗೊಂಡು ಚಿಲ್ಲರೆ ಮಾಡಿಸೋಕೆ ಅಂತ ಬ್ಯಾಂಕಿಗೆ ಹೋಗ್ತೀರಾ, ಅದನ್ನ ಕ್ಯಾಶಿಯರಿಗೆ ಕೊಡ್ತೀರಾ. ಕ್ಯಾಶಿಯರ್ ಅದನ್ನ ನೋಡ್ತಾನೆ, ಆ ಕಡೆ ಈ ಕಡೆ ಈ ಕಡೆ ಆ ಕಡೆ, ಚಕ್ ಚಕ್ ಚುಮ್ 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 ಚಕ್ ಚಕ್, ನೋಟು ನಿಮ್ಮುಖ ನಿಮ್ಮುಖ ನೋಟು, ಟಕ್ ಟಕ್ ಟುಮ್ 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 ಟಕ್ ಟಕ್. ಆ ನೋಟು ಕಳ್ಳೋಟು. ಪಂ ಪಬಾಂ, ಪಕ್ಕದಲ್ಲಿ ಫೋನ್ ಇರುತ್ತೆ. ರೇಗಾಬಾರ ಪೊಲೀಸ್ರಿ ಫೋನ್ ಮಾಡ್ಲಾ ಅಂತ ನೋಡ್ತಾನೆ. ಮಬರಾನಿಸ, ಫೋನು ನೋಟು ಮುಖ ಮುಖ ನೋಟು ಫೋನು, ಚಕ್ ಚಕ್ ಚಿಂ ಚಿಂ ಕ್ಲಾಂಗ್ 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 ಜಿಂ ಜಿಂ ಚಕ್ ಚಕ್ ಸತ ತತ ರೇ 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 ಗಗ ಗಗ ಮಮ ಮಮ ಪಪ ಪಪ ನಿನ್ನ ನಿ ಫೋನ್ ಕೈ ಎತ್ಕೊಂಡ. ಸತ ತತ ರೇ 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 ಗಗ ಗಗ ಮಮ ಪಪ ತ ತ ತ ನಿನ್ನ ನಿ ರಿ ಗರಿ 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 ರಿ ರಿ ಚಾ. ಹೇಗಿದೆ ಶಾಕು? ಶಾಕ್ ಚೆನ್ನಾಗಿದ್ಯಪ್ಪ. ಅಲ್ಲಯ್ಯ, ಕಣ್ಣೋಟ್ಗೂ ನನಗೂ ಯಾಕೆ ಯಾಕೆ ಗಂಟ ಆಗ್ತೀಯಾ? ಇನ್ನೊಂಥರ ಶಾಕು 440 ವೋಲ್ಟ್ಸ್, ಅದು ಹೇಗಿರುತ್ತೆ ಅಂತ ನೋಡೋಣ. ತನಗೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಗೋಲ್ಮಾಲ್ ಮಾಡಿ ಹೋದ್ನಲ್ಲ ಆ ಮುರಳಿ, ಅವನಿಗೂ ಟಡಾಡಣ, ನಿಮ್ ಮಗಳಿಗೂ ನನ ಲವ್ 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 ಲವ್. ನಾರಾಯಣ ನಾರಾಯಣ. ಇವ್ರು ಮಾಡೋದಕ್ಕೆ ಮನ ಹೋಗುತ್ತೆ, ಇನ್ನೊಬ್ಬ ಪಕ್ಷಾಂತರ ಮಾಡಿದ್ದಾನೆ. ಆ ಕೆಲಸ ನೀವ್ ಹೇಳ್ಕೊಟ್ಟಿದ್ ತಾನೆ. ಏನ್ ನಾವ್ ಹೇಳ್ಕೊಟ್ಟಿದ್ದು? ಎಲ್ಲಿ ಒಂದು ಉದಾಹರಣೆ ತೋರಿಸು ನೋಡೋಣ. ಈ ಊರಲ್ಲಿ ಇದೇ ಇರ್ಬೋದು, ಬೇರೆ ಕಡೆ ಮಾಡಿಲ್ವಾ? ಏನ್ ಬೇರೆ ಕಡೆ? ಈ ಪಕ್ಷಾಂತರ ಮಾಡ್ದಿರೋದಕ್ಕೆ ಒಂದ್ ಕಾಯ್ದೆ ತರಲೇಬೇಕು ಕಣೋ. ನೀವ್ ಅಧಿಕಾರದಲ್ಲಿ ಇದ್ರಲ್ಲ, ಅವಾಗ ಮಾಡ್ಬೇಕಾಗಿತ್ತು. ನೀವ್ ಅಧಿಕಾರದಲ್ಲಿ ಇದ್ರಲ್ಲ, ತೋಮನ್ನಿ ಹೇಳೋ ಸುಲಭ ಅಲ್ಲ ಕಣೋದು. ಲೇ, ನಿಮ್ಮನ್ ನೋಡಿ ಊರೇ ನಗ್ತಿದೆ, ನಿಮ್ಮನ್ ನೋಡಿ ಪ್ರಪಂಚನೇ ನಗ್ತಾ ಇದೆ. ಅದು ನಿನ್ನ ಅಭಿಪ್ರಾಯ ಇರ್ಬೋದು, ಆದ್ರೆ ಅಭಿಪ್ರಾಯಕ್ಕೂ ಅರ್ಥ ಇರ್ಬೇಕು. ನಿಮ್ ಅಭಿಪ್ರಾಯಕ್ಕೆ ಬಾರಿ ಅರ್ಥ ಇದೆಯಾ? ಶರಪ್, ಏನ್ ಮಾತಾಡಕ್ಕೋದು? ಶರಪ್ ಏನಾದ್ರು ಶರಪ್.
ಒಂದ್ ಎರಡ್ ನಿಮಿಷ ನಿಮ್ಮನ್ನ ಬಿಟ್ಟು ಹೋದ್ರೆ ಒಂದ್ ದೊಡ್ಡ ಯುದ್ಧನ ಶುರು ಮಾಡ್ತಿರಲ್ಲ. ಸ್ವಲ್ಪ ಇರಿ. ಒಂದ್ ತಿಂಗಳ ಮೇಲೆ ಒಟ್ಟಾಗಿ ಸೇರಿದ್ದೀರಿ, ಪಾಯಸ ಮಾಡಿದೀನಿ, ತಗೊಳ್ಳಿ. ಪಾಯಸನ ಬೇಡ, ಏನು ಬೇಡ, ಹೋಗಿ. ಇಲ್ಲಿ ಪಾಲಿಟಿಕ್ಸ್ ತಾನೇ ಮಾತಾಡಬಾರ್ದು, ಪೆದ್ದ ಅನ್ಬೋದಲ್ಲ. ಅಯ್ಯೋ ಪೆದ್ದ, ಸ್ವಲ್ಪ ಮರ್ಯಾದೆಯಾಗಿ ಮಾತಾಡೋದ್ ಕಲ್ತ್ಕೊ. ಅವಳು ನಿನ್ ಹೆಂಡತಿಯಾಗಿ ಬರೋಳು. ಏನ್ ಕಮಲಾ, ಏನ್ ವಿಷಯ? ನಾನು ಮದುವೆ ಬಗ್ಗೆ ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದೆ. ನಿಮ್ಮಿಬ್ರ ಮದುವೆ ವಿಷಯ ತಾನೇ? ಇಲ್ಲ, ನಿಮ್ ತಮ್ಮನವ್ರ ಮದುವೆ. ಏನು, ಅವನ್ನ ಬೇರೆ ಮಾಡಿ ಮಾತಾಡ್ತಿದ್ಯಲ್ಲ? ಮದುವೆ ಅನ್ನೋದು ಪವಿತ್ರವಾದದ್ದು. ಗಂಡ ಹೆಂಡ್ರು ಜೀವನದಲ್ಲಿ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಕರೆಕ್ಟ್. ಅದಕ್ಕೆ ನಿಮ್ಮಿಬ್ರು ಬಾಳ ಸಂಗಾತಿಗಳನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಹಾಗಲ್ಲ ಬೇಡ ಸಾ, ಲೋಕೋಭಿನ್ನರ ಚಲ್ವಾ. ಒಬ್ರಿಗೆ ಇಡ್ಲಿಗೆ ಚಟ್ನಿ ಇಷ್ಟ, ಇನ್ನೊಬ್ರಿಗೆ ಮೆಣಸಿನ್ಕಾಯಿ ಪುಡಿ ಎಣ್ಣೆ ಇಷ್ಟ, ಮತ್ತೊಬ್ರಿಗೆ ಸಾಂಬಾರ್ ಇಷ್ಟ ಅಲ್ವಾ? ಮದುವೆಗೂ ಇಡ್ಲಿಗೂ ಏನಮ್ಮ ಸಂಬಂಧ? ಬೇಡ ಸಾ, ಸಾಧಾರಣವಾದ ಊಟದ ವಿಚಾರದಲ್ಲಿ ಒಬ್ಬೊಬ್ಬರ ಅಭಿರುಚಿ ಒಂದೊಂದ್ ತರ ಇರುವಾಗ ಜೀವನವೆಲ್ಲ ಜೊತೆಯಾಗಿ ಬಾಳ್ಬೇಕಾದ ಬಾಳ ಸಂಗಾತಿ ಆಯ್ಕೆ ವಿಚಾರದಲ್ಲಿ ಅವರವ್ರ ಇಷ್ಟ ನೋಡ್ಬೇಕಾದ್ದು ಅವಶ್ಯಕ ಅಲ್ವೇ? ಓ, ಅರ್ಥ ಆಯ್ತಮ್ಮ. ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಆ ಮಹಾರಾಜಿಂಗ್ ಇಷ್ಟ ಇಲ್ವೇನು? ಅಯ್ಯಯ್ಯೋ, ಹಾಗಲ್ಲ ಬಡಸ, ಹಾಗಲ್ಲ. ಅವರು ನನ್ನನ್ನೇ ಮದುವೆ ಮಾಡ್ಕೋತಾರಂತೆ, ತುಂಬಾ ಆಸೆಯಾಗಿದ್ದಾರೆ. ಆದ್ರೆ ಇನ್ನು ಏನಾದ್ರೆ ಏನ್? ಆಮೇಲೆ ನನಗೆ ಇಷ್ಟನೇ ಇಲ್ಲ, ನಾನೇನ್ ಮಾಡ್ಲಿ? ನಿನಗೆ ಇಷ್ಟ ಇಲ್ವಾ? ಬಡ ಸಾಬ್, ಕೆಲ್ಸ ಕೊಟ್ಟವ್ರ ತಮ್ಮ, ಅದಕ್ಕೋಸ್ಕರ ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ನನಗೆ ಇಷ್ಟ ಅಂತ ನಾನ್ ಹೇಳ್ತೀನಿ ಅಂತ ನೀವ್ ಎದುರು ನೋಡ್ತೀನಿ ಅಂತ ಅನ್ಕೊಂಡಿಲ್ಲ. ಹೀಗ್ ಗೊತ್ತಾಯ್ತು, ನಾನು ಅವ್ರ ಜೊತೆ ಸಹಜವಾಗಿ ನಗ್ನಗ್ತಾ ಇರೋದು ನನಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅರ್ಥ ಅಲ್ಲ. ಅಲ್ಲ, ನನಗೆ ಇಷ್ಟ ಅಲ್ಲ ಅಂತ ಹೇಳ್ತಿದ್ದೀನಿ ಅನ್ನೋ ಕಾರಣಕ್ಕೆ ನನಗ್ ಕೆಲ್ಸ ಇಲ್ಲ ಅಂತ ನನ್ನ ನಿಮ್ ಮನೆಯಿಂದ ಕಳಿಸ್ತೀರೇನು? ನೋ, ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ನಿನ್ ಬಲವಂತ ಪಡಿಸಲ್ಲ. ಸರಿಗೆ ಹಿಂದೆ ನಿಂತಿದ್ ಸಾಕು, ಬಾರೋ ಹೊರಗೆ. ನೀನು ಅವಳಿಗೆ ಇಷ್ಟ ಇಲ್ವಂತೆ, ಇನ್ ಯಾವ ಹುಡುಗಿ ನಿನ್ ಮೆಚ್ಕೋತಾಳೋ ಅದ್ ಯಾವಾಗ ನಿನ್ ಮದುವೆ ಆಗತ್ತೋ ಭಗವಂತನೇ ಬಲ್ಲ. ಬಡ ಸಾಬ್, ಆ ಜವಾಬ್ದಾರಿನ ನನ್ ಮೇಲೆ ಬಿಡಿ. ಬಡ ಸಾಬ್, ನನ್ ಏನ್ ಮಾಡುವಂತೀಯ? ನಾನ್ ಕರಿದ ಜಾಗಕ್ಕೆ ನೀವ್ ಬರ್ಬೇಕು, ನಿನ್ ತಮ್ಮನ್ಗೋಸ್ಕರ ನಾನ್ ತೋರಿಸೋ ಹುಡುಗಿನ ನೀವ್ ನೋಡ್ಬೇಕು, ತಲೆ ಅಲ್ಲಾಡಿಸ್ಬೇಕು. ಸರಿಮ್ಮ. ಹೀಗ್ ಸಂತೋಷ ತಾನೇ ಚೋಟ ಸಾ? ಕಮಲಾ, ಥ್ಯಾಂಕ್ ಯು. ಕಮಲಾ, 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 ಏನಿ, ಯಾಕೆ ಅಳ್ತಿದ್ಯಾ? ಎಲ್ಲ ವಿಷಯನೂ ಅಪ್ಪನಿಗೆ ಗೊತ್ತಾಗೋಯ್ತು. ಹೋಗಿ ಹೋಗಿ ಅವನನ್ನ ಪ್ರೀತಿಸ್ತೀಯ? ಅವತ್ತು ಮದ್ವೆ ಆಗಿದೆ ಅಂತ ನಾಳೆ ತಾಳಿನೇ ಕಟ್ಲಿಲ್ಲ ಅಂತಾನೆ. ಇಂಥ ಅಯೋಗ್ಯನ್ಗೆ ಹೇಗ್ ಹೆಣ್ಕೊಡೋದು ಅಂತ ಒಂದೇ ಗಲಾಟೆ ಮಾಡ್ಬಿಟ್ರು. ಎಲ್ಲೂ ತಕರಾರೇನಾ? ಕಮಲಾ, ನೀನೇ ನನಗ್ ಸಹಾಯ ಮಾಡ್ಬೇಕು. ಸರಿ, ನಾನ್ ನಿನಗೆ ಮದ್ವೆ ಮಾಡಿಸ್ಕೊಟ್ರೆ ನೀನ್ ನನ್ಗೇನ್ ಬಹುಮಾನ ಕೊಡ್ತೀಯ? ಅಷ್ಟು ಸುಲಭವಾಗಿ ಮುಗಿಸ್ಬಿಟ್ಟಿಯಲ್ಲ. ನಾಳೆ ನಿಮ್ ಮನೆಗೆ ಬರ್ತೀನಿ, ನಿಮ್ ಅಪ್ಪನೊಂದು ಕೈ ನೋಡ್ತೀನಿ. ಒಂದು ನಿಮಿಷ ಮನೇಲಿರಲ್ಲ, ಮತ್ತೆ ಮನೇಲಿ ಕಾಲಿಟ್ರೆ ಯಾಕ ಕತ್ತೆ ಅಂತ ಹೇಳು. ನನಗಾಗ್ಬೇಕೆ, ಚೆನ್ನಾಗಾಗ್ಬೇಕು. ಯಾಕಮ್ಮ, ಯಾಕೆ ಅಳ್ತಾ ಇದ್ಯಾ? ಇದು ನಿಮ್ಗೆಲ್ಲ ಗೊತ್ತಾಗ್ಬಾರ್ದು ಸರ್. ಏನೇ ಇದು, ನ್ಯಾಯನ? ನೀನ್ ಮಾಡೋ ಚೆನ್ನಾಗಿದೆಯಾ ಅಂತದ್ ಏನಮ್ಮ ಹೇಳಿದ್ಲು? ಹೇಳ್ಬಾರ್ದನ್ನ ಹೇಳ್ಬಿಟ್ಲು ಸರ್. ಏನ್ ವಿಷಯ ಹೇಳು? ಅನಾಥ ಹುಡುಗಿ ಪ್ರೀತಿಸ್ಬಾರಂತ ಯಾವ ಕಾನೂನಲ್ಲಿದೆಯೇ? ಯಾಕೆ, ಅನಾಥಿಗೆ ಮನಸ್ಸಿರಲ್ವಾ? ಅವ್ಳಿಗೆ ಆಸೆ ಪಾಸೆ ಇರಲ್ವಾ? ನಿಮ್ಮಂತ ಶ್ರೀಮಂತರಿಗೆ ಪ್ರೀತಿ ಅನ್ನೋದು ಒಂದು ಮನರಂಜನೆ, ನನ್ನಂತ ಬಡವ್ರಿಗೆ
ಪ್ರೀತಿ ಒಂದು ದೈವಿಕ ಸರ್, ಅವಳ ಮಾತ್ರ ಪ್ರೀತಿಸಬಹುದು, ನಾನು ಮಾತ್ರ ಪ್ರೀತಿಸಬಾರ್ದು. ಯಾಕೆ? ನಿಮ್ ತಂದೆ ಗೊತ್ತಾಗ್ಲಿ ಸರ್. ಸರ್, ಈಗ ಅವಳು ಪ್ರೀತಿಸಿದವನೇ ನಾನು ಪ್ರೀತಿಸ್ತಿದ್ದೀನಿ. ಆದ್ರೆ ಆದ್ರೆ ನನ್ನ ಪ್ರೀತಿನ ಅವಳಿಗೋಸ್ಕರ ಬಿಟ್ಕೊಡ್ಬೇಕಂತೆ ಸರ್. ಯಾವ ನ್ಯಾಯ ಸರ್ ಇದು? ಹೇಳಿ ಸರ್, ಹೇಳಿ ಸರ್. ರಾಧಾ, ಕಮಲ ಹೇಳೋದ್ ನಿಜಾನ? ಕೇಳಿದ್ರೆ ಎಲ್ಲಿ ಹೇಳ್ತಾರ ಸರ್ ಅವಳು? ಅಷ್ಟು ಕಲ್ಲು ಹೃದಯ ಸರ್ ಅವಳದು. ಆಗಲ್ಲ ಸರ್, ನನ್ನ ಪ್ರೀತಿನ ಬಿಟ್ಕೊಡಕ್ ಆಗಲ್ಲ ಸರ್. ಅವರು ತುಂಬಾ ಒಳ್ಳೆಯವರು ಸರ್. ಅವನ್ನ ಒಳ್ಳೆಯವನು ಅಂತೀಯಾ? ಹೌದು, ಚಿನ್ನ ಸರ್. ಆ ಚಿನ್ನನ ಆಸ್ಕೊಂಡು ಹೋಗೋಕೆ ನೋಡ್ತಿದ್ದಾಳೆ ಸರ್ ಅವಳು. ಅವರು ಲಕ್ಷಾಧಿಪತಿ ಸರ್. ಲಕ್ಷ? ಅವನ ಲಕ್ಷಾಧಿಪತಿ ಅಂತೀಯಾ? ಅವ್ರನ್ನ ಕೋಟೀಶ್ವರ ಅಂತ ಕೂಡ ಹೇಳ್ಬೋದು ಸರ್. ಬೀದಿಕೊಂದು ಮನೆ ಇದೆ ಸರ್ ಅವ್ರಿಗೆ. ಇಷ್ಟು ದೊಡ್ಡ ಶ್ರೀಮಂತನ ಅವಳು ಯಾಕೆ ಪ್ರೀತಿಸೋದು ಅಂತ ಅವಳು ಹೊಟ್ಟೆ ಹುರಿ ಸರ್ ಅವಳಿಗೆ, ಹೊಟ್ಟೆ ಹುರಿ ಸರ್. ಅವ್ರನ್ನ ಮದುವೆ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಅಲ್ಲ ಅಂತ ಅವಳೇ ಹೇಳ್ತಿದ್ದಾಳೆ. ನಿಮ್ಗೆ ಇಷ್ಟ ಅಲ್ಲ ತಾನೆ? ಮತ್ತೆ ಯಾಕೆ ಸರ್ ನಾನು ಒಪ್ಕೋಬೇಕು? ಯಾಕೆ ಸರ್ ಒಪ್ಕೋಬೇಕು? ನಿಮ್ಗೆ ಇಷ್ಟ ಅಲ್ಲ ತಾನೆ? ನೋ ಸರ್, ಹೋಗಿ ಸರ್. ಒಪ್ಕೊಳ್ಳಲ್ಲ ಸರ್. ನಾನು ಎಷ್ಟು ಒಳ್ಳೆ ಸ್ನೇಹಿತರು, ನೀವೇ ಕಿತ್ತಾಡ್ಕೊಂಡು ಹಾಗೆ ಸರ್. ಸರ್, ಹಾಗಂದ್ರೆ ನೀವ್ ಒಪ್ಕೋಬೇಕಂದ್ರ, ನೀವ್ ಒಪ್ಕೋಬೇಕಂದ್ರ ಸರ್. ಏನ್ ನ್ಯಾಯ ಸರ್ ಇದು? ಏನ್ ನ್ಯಾಯ ಸರ್ ಇದು? ನಾನು ಹೇಳಿ ಸರ್ ಒಪ್ಕೊಳ್ಳೋದು? ಹೋಗಿ ಸರ್, ನಿಮ್ಗೋಸ್ಕರ ನಾನು ಬಿಟ್ಕೊಡ್ತಾ ಇದ್ದೀನಿ. ನಿನ್ಗೋಸ್ಕರ ಅಲ್ಲ ಕಣೆ, ಖಂಡಿತ ನಿನ್ಗೋಸ್ಕರ ಅಲ್ಲ, ಅವ್ರಿಗೋಸ್ಕರ, ಅವ್ರ ಒಳ್ಳೆ ಮನಸ್ಸಿಗೋಸ್ಕರನೇ ನನ್ನ ಪ್ರೇಮನ ನಾನು ತ್ಯಾಗ ಮಾಡ್ತಾ ಇದ್ದೀನಿ. ಸರಿ ಸರ್, ನಾನು ಅವ್ರನ್ನ ಮರ್ತು ಬಿಡ್ತೀನಿ. ರಾಧಾನ ಅವ್ರಿಗೆ ಕೊಟ್ಟು ಮದುವೆ ಮಾಡಿಸ್ಬಿಡಿ ಸರ್. ಸರಿ ಅಂತ ಹೇಳ್ಬಿಡಿ ಸರ್. ಅವಳ ಕಿವಿಗೆ ಬೀಳಿ ಸರ್. ಸರಿ. ಹುಡುಗಿ ನೋಡಕ್ಕೆ ಯಾವಾಗ ಕರ್ಕೊಂಡು ಬರ್ಬೇಕು ಸರ್? ನಾಳೆನೆ ಕರ್ಕೊಂಡ್ ಬಾಮ್ಮ. ಎಂಥ ಒಳ್ಳೆ ಮನಸ್ಸಮ್ಮ ನಿಂದು. ಕಮಲ ಅಪ್ಪ ಹೊರಟದ್ರು ಕಣೆ. ಕಮಲ 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 ಕಮಲ, ನೀನ್ ನನ್ ಮದ್ವೆ ಮಾಡಿಸ್ಬಿಟ್ಟೆ, ಈಗ ನಿನ್ ಮದ್ವೆ ಮಾಡಿಸ್ಬೇಕಾದ್ದು ನನ್ ಕರ್ತವ್ಯ. ನೀನು ಯಾರನ್ನಾದ್ರೂ ಪ್ರೀತಿಸ್ತಿದ್ಯಾ ಹೇಳೆ? ಯಾಕೆ ನಗ್ತಿದ್ಯಾ? ನಾನ್ ಪ್ರೀತಿಸೋರ್ಗೆ ಮದ್ವೆ ಆಗೋಯ್ತು. ಬೇಡ, ಜಡೆ ಹಾಕ್ತಿದ್ದೀನಲ್ಲ. ರಾಧಾ, ನಿನ್ ಗೊತ್ತಾ, ಮುಂದಿನ ವಾರದಿಂದ ಸೌರಭದಲ್ಲಿ ನನ್ ಧಾರಾವಾಹಿ ಬರುತ್ತೆ. ಏನು? ಏನ್ ಕಥೆ? ಇಬ್ಬರು ಸ್ನೇಹಿತೆಯರು ಒಬ್ಬರನ್ನೇ ಪ್ರೀತಿಸ್ತಾರೆ. ಒಬ್ಬಳು ಇನ್ನೊಬ್ಬಳಿಗೋಸ್ಕರ ತನ್ನ ಪ್ರೀತಿಯನ್ನ ತ್ಯಾಗ ಮಾಡಿ ಅವಳನ್ನೇ ಮದುವೆ ಮಾಡಿಸ್ತಾಳೆ. ತ್ಯಾಗ ಮಾಡಿದ ಹುಡುಗಿ ಅನಾಥಾಶ್ರಮಕ್ಕೆ ಸೇರ್ಬಿಡ್ತಾಳೆ, ಇಲ್ಲ ಒಬ್ಬ ನರ್ಸಾಗ ಹೋಗ್ತಾಳೆ. ಮಾಮೂಲ್ ಕಥೆನೆ. ಯೂಶುವಲ್? ಮಾಮೂಲ್ ಕಥೆ ಅಲ್ಲ ಕಣೆ ಇದು. ಮತ್ತೆ ತನ್ನ ಸ್ನೇಹಿತೆಗೋಸ್ಕರ ತನ್ನ ಪ್ರೀತಿನ ಬಿಟ್ಕೊಟ್ರು ಅವ್ರನ್ನೇ ಪ್ರೀತಿಸ್ತಿರ್ತಾಳೆ. ಅವ್ರನ್ನ ಅವಳಿಂದ ಮರೆಯೋಕಾಗ್ಲಿಲ್ಲ. ಆಮೇಲೆ ಅವರನ್ನೇ ಮಾನಸಿಕವಾಗಿ ಗಂಡ ಅಂತ ಒರಿಸ್ಬಿಡ್ತಾಳೆ. ಹೌದು, ಅವನು ಅವಳನ್ನ ಮದ್ವೆ ಮಾಡ್ಕೊಂಡ್ಮೇಲೆ ಅವಳು ಅವನನ್ನೇ ಗಂಡ ಅಂತ ಒರಿಸಿದ್ರೆ ಅದ್ ಹೇಗೆ? ಹಾಗ್ ತಿಳ್ಕೊಂಡು ಅವಳು ತನ್ನೊಳಗೆ ಒಂದು ಕಲ್ಪನಾ ಜೀವನ ನಡೆಸೋಕೆ ಆರಂಭಿಸ್ಬಿಡ್ತಾಳೆ. ಇದು ಹೊಸ್ತಾಗಿದೆ ಕಣೆ, ಹಾಗೆ ಇಂಟ್ರೆಸ್ಟಿಂಗ್ ಕೂಡ. ಈಗ ತವರೆ ಇದೆಯಲ್ಲ, ಅದು ಸೂರ್ಯನ ತನ್ನ ಇನ್ನೇ ಅಂತ ತಿಳ್ಕೊಳ್ಳಲ್ವಾ? ಅದೇ ತರ. ಆಮೇಲೆ ಏನಾಗುತ್ತೆ? ವಾರ ವಾರ ಸೌರಭ ಓದ್ಕೋ. ಒಂದ್ ನಿಮಿಷ. ಯಾಕೆ? ನಮಸ್ಕಾರ ಮಾಡ್ಬೇಕು. ಓಹೋ, ಮಾಡು ಮಾಡು. ನಿಜ ಜೀವನದಲ್ಲಿ ಕಮಲ, ಧಾರಾವಾಹಿಯಲ್ಲಿ ಪಂಕಜ, ಅವಳ ಆಸೆ ಪಡ್ತಿರೋದು ಕೈಗೆಟುಕದ ಮುಗಿಲ ಮಲ್ಲಿಗೆ.
ಮುರಳಿ ವರ್ಕ್ ಸ್ಪಾಟ್ ಹೋಗೋಂದ್ರೆ ಇಲ್ಲಿ ಓದ್ತಾ ಕೂತಿದ್ಯಾನ? ಕಮಲ ಬರೆದಿರೋ ಕಥೆ ಬಂದಿದೆ, ಮುಗಿಲ ಮಲ್ಲಿಗೆ, ಓದ್ಬಿಟ್ಟು ಹೋಗ್ತೀನಿ. ಅದೆಲ್ಲೂ ಓಡೋಗೋದಿಲ್ಲ, ಎಲ್ಲ ಸೊಂಬೇರಿ. ನಾನು ನಿಮಿಷ ಕೂತಿದ್ರೆ ನಿಮ್ಗೆ ನೋಡೋಕ್ಕಾಗಲ್ವಲ್ಲ. ಏನ್ ರಾಯರು ಬಹಳ ಸ್ವಾರಸ್ಯವಾಗಿ ಓದ್ತಾ ಇರೋ ಹಾಗಿದೆಯಲ್ಲ. ಕಮಲ ಬರೆದಿರೋ ಧಾರಾವಾಹಿ ಶುರು ಆಗಿದೆ. ಧಾರಾವಾಹಿ ಕತೆನ? ನಿಮ್ ಕತೆನೆ ದೊಡ್ಡದಾಗಿದೆ. ಯಾಕೋ ಏನಾಯ್ತು? ನಿಮ್ ತಮ್ಮನು ಬೇರೆ ಹೋಗ್ತಾರಂತಲ್ಲ. ಬೇರೆ ಹೋಗ್ತಾನ? ಹ, ಮಾರ್ಕೆಟ್ ತುಂಬಾ ಬರೀ ಅದೇ ಸುದ್ದಿ. ಯಾಕೆ? ಸ್ವಂತ ಅಣ್ಣ ನಿಮ್ ಕಿವಿಗಿನೂ ಬಿದ್ದೇ ಇಲ್ವಾ? ರೋಷ ಅಂತೂ ಬರ್ಲಿಲ್ಲ, ಕೋಪನಾದ್ರೂ ಬರಬಾರ್ದ. ಮುರಳಿ ಮುರಳಿ ಇಲ್ಲಿ ಬಾಪ, ಅಣ್ಣ ಏನು ಕೊಡ್ತಾರೆ ತಗೊಂಡೋಗು. ಏನೋ ನಾರದ, ಏನ್ ನಿನ್ ಹೊಸ ತರಲೆ? ಏನೋ ಆ ತರ ಯೋಚನೆ ಮಾಡಿದೇನೋ. ಮದುವೆವರೆಗೂ ಚೆನ್ನಾಗಿ ಇದ್ದ ಸರ್. ಏನ್ ಮಾಡೋದು, ಎಲ್ಲ ಬೆಡ್ರೂಮ್ ಪಾಠನ. ಏನಂದ್ರೆ ಬೆಡ್ರೂಮ್ ಪಾಠನ? ಓ, ನಿನ್ ಬೇರೆ ಇಲ್ಲೇ ಇದೆಯಮ್ಮ, ನನ್ ಗಮನಿಸ್ಲೇ ಇಲ್ಲ. ನೋಡೋ, ನಾನ್ ಜೀವಂತವಾಗಿರೋರ್ಗೂ ಇದು ನಡೆಯಕ್ ಬಿಡೋದಿಲ್ಲ. ನಡೆಯದ ಹಾಗಿರ್ಲಿ, ಹಾಗಂತ ಯೋಚನೆ ಕೂಡ ಮಾಡ್ಬೋದು ಅವನು. ಹೇ ಹೇ, ತರಲೆ ಮಾಡ್ತಿರೋದು ಅವನ ನೀನ? ನೀವು ಹೀಗೆಲ್ಲ ಒಟ್ಟಾಗ ಮಾತಾಡಿದ್ರೆ ನಾನು ನನ್ನ ಹಿಂದಿನ ಬೇರೆ ಹೊರಟೋಗ್ತೀನಿ ಅಷ್ಟೇ. ಬೇರೆ ಬೇರೆ ಹೋಗ್ತೀನಿ. ಇದಕ್ಕೋಸ್ಕರ ಇದಕ್ಕೋಸ್ಕರ ಮುಗಿಲ ಮಲ್ಲಿಗೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಥೆಯನ್ನ ಪ್ರಾರಂಭಿಸುವ ರೀತಿ ತುಂಬಾ ಸೊಗಸಾಗಿದೆ. ಕಥಾನಾಯಕಿ ಪಂಕಜಾ ಪಾತ್ರ ಅಂತೂ ಅದ್ಭುತ ರೀ, ಅದ್ಭುತವಾದ ಪಾತ್ರ. ಅದೇ ಆಗ್ರಿ, ಪಂಕಜಾ ತನಗ್ ದುಃಖ ಆದಾಗಳೆಲ್ಲ ಕಟಗಡ ಅಂತ ನೀರ್ ಕುಡಿದು ಕಿರಿಕಿರಿ ಅಂತ ನಕ್ಬಿಡ್ತಾಳಲ್ಲ, ಹೇಗೆ ತುಂಬಾ ಸೊಗಸಾದ ಕಲ್ಪನೆ ರೀ. ನಿಜ ಜೀವನದನ್ನು ಮನುಷ್ಯ ತನ್ನ ದುಃಖ ನೋವು ಎಲ್ಲ ಅನುಭವಿಸುವಾಗ ಗಟಗಡ ಅಂತ ನೀರ್ ಕುಡಿದು ಕಿರಿಕಿರಿ ಅಂತ ನಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ಲ. ಆಮೇಲೆ ಇನ್ನೊಂದ್ ಜಾಗದಲ್ಲಿ ಬರ್ದಿದ್ದಿರಲ್ಲ ನಗುವಿನ ಬಗ್ಗೆ, ನಗು ಒಂದೇ ದುಡ್ಡು ಕೊಟ್ಟು ಕೊಂಡ್ಕೊಳಕಾಗಲ್ಲ, ಅಂಗಡಿಯಿಂದ ಸಾಲ ತಗೊಳಕಾಗಲ್ಲ, ಹೆದರ್ಸ್ ಪಡೆಯೋಕೂ ಆಗಲ್ಲ, ಕದಿಯೋಕೂ ಆಗಲ್ಲ, ಕದಿಯೋಕಾಗತ್ತ ಇದನ್ನ? ಇನ್ನೂ ಒಂದ್ ಕಡೆ ನೋಡಿ, ಇಲ್ಲಿ ಇವಳು ಕಥಾನಾಯಕನ ಫೋಟೋ ಕೊಡ್ತಾಳೆ, ಅಲ್ಲ ಅವನ್ ತನ್ನ ನೆತ್ತಿ ಮುಟ್ಕೊಳ್ತಾನೆ. ಎಲ್ಲ ಜಾಗನು ತುಂಬಾ ಮಜಾ ಇದೆ ರೀ. ಶಾಂತಿ, ಶಾಂತಿ ಬಾ, ತಲೆ ಬಾಚ್ತೀನಿ, ಸ್ಕೂಲ್ ಹೊತ್ತಾಯ್ತು ಬಾ. ಚಿಕ್ಕಮ್ಮನೆ ತಲೆ ಬಾಚಿ ಜಡೆ ಹಾಕಾಯ್ತು. ಕಾಫಿ ಬಿಡ ಸಾಬ್. ಕುಡ್ದಾಯ್ತು, ರಾಧಾ ತಂದ್ಕೊಟ್ಲು. ಸ್ನಾನ ಮಾಡಿಸಿ ಡ್ರೆಸ್ ಮಾಡಿದ್ದು ಚಿಕ್ಕಮ್ಮನೆ. ಚಿಕ್ಕಮ್ಮನೆ ಊಟ ಆಗಿದ್ರು. ಅಡಿಗೆ ಕೆಲಸನ ನಾನು ಮಾಡಕ್ ಉಳಿಸಲ್ವಾ? ಏನ್ ಕಮಲ, ಏನು ಮನೆ ಕೆಲಸ ಎಲ್ಲ ನೀನೆ ಮಾಡ್ಬಿಟ್ರೆ ಮತ್ತೆ ನಾನು ಯಾಕಿಲ್ಲಿ? ಓ ಅಷ್ಟೇನಾ? ಏನ್ ಇಷ್ಟೇನಾ? ಕಾಫಿ ತಗೊಂಡು ಹೋಗ್ಕೊಟ್ರೆ ನಾನು ಆವಾಗ್ಲೇ ಕುಡ್ದೋಯ್ತು ಅಂತ ಮುಖ ಮೇಲೆ ಹೊಡೆದಾಗ ಹೇಳ್ಬಿಟ್ರು. ಬಳಸಾಬ್, ಮಕ್ಕಳಿಗೆ ತಲೆ ಬಾಚೋಣ ಅಂದ್ರೆ ಚಿಕ್ಕಮ್ಮ ಹಾಕ್ಬಿಟ್ಟಿದ್ದಾನಂತೆ. ಚಿಕ್ಕಮ್ಮ ನೀನ್ ಮಾಡಿದ್ರೇನು ನಾನ್ ಮಾಡಿದ್ರೇನು? ಗೊತ್ತಾಯ್ತಮ್ಮ, ಚೆನ್ನಾಗ್ ಗೊತ್ತಾಯ್ತು. ಸಂಸಾರ ಮಾಡಕ್ ಶುರು ಮಾಡಿದ ಕೂಡಲೇ ಉಳಿತಾಯ ಮಾಡಕ್ ಪ್ರಾರಂಭಿಸಿದ್ಯಾ? ಇವಳಾಕಿಲ್ಲಿ ದಂಡಪಿಂಡ ಮೆಲ್ಲಿಗೆ ಅವಳಿಗೆ ಟಿಕೆಟ್ ಕೊಟ್ಬಿಡೋಣ ಅಂತ ಪ್ರಾಣ ಹಾಕಲ್ಲ. ಹೀಗ್ ಹಠ ಮಾಡ್ಬೇಡ, ಈ ಮನೆ ನಿನ್ ಕೆಲ್ಸ ಮಾಡದೆ ರಾಣಿ ಆಗಿರ್ಬೇಕು. ನವರಾತ್ರಿ ಗೊಂಬೆ ಹಾಗ ನೋಡು, ನಾನು ಈ ಮನೆಗೆ ಬಂದಿದ್ದು ಈ ಮನೆ ನೋಡ್ಕೊಳಕ್ಕೆ, ಮಕ್ಕಳು ನೋಡ್ಕೊಳಕ್ಕೆ. ನಿಜ ಹೇಳ್ಬೇಕು ಅಂದ್ರೆ ನಾನು ಈ ಮನೆ ಕೆಲ್ಸದವಳು. ನೀನ್ ಕೆಲ್ಸದವಳಾಗಿರೋದು ನನ್ ಸಹಿಸಕ್ಕಾಗಲ್ಲ, ಅದಕ್ಕೋಸ್ಕರ ದಂಡಪಿಡ ತಿನ್ಕೊಂಡು ನಾನೇ ಮನೇಲಿ ಇರೋಕೆ ನನ್ನಿಂದ ಸಾಧ್ಯವಿಲ್ಲ. ನಾನೇ ಮನೆಯಿಂದ ಬಿಟ್ಟು ಹೋಗಕ್ಕೆ ತೀರ್ಮಾನ ಮಾಡಿದ್ದೀನಿ. ಕಮಲಾ, ನಾ ಹೊರಗೆ ಹೋಗ್ಬಿಡ್ತೇನಮ್ಮ, ನನಗೆ ಈ ಮನೇಲಿ ಏನು ಕೆಲಸ ಇಲ್ಲ. ಏನು ಕೆಲಸ ಇಲ್ಲ? ಮುತ್ತಿಗೆ ಹೋರಾಟ ಮುಷ್ಕರ ಕಾದಾಟ, ಮುತ್ತಿಗೆ ಹೋರಾಟ ಮುಷ್ಕರ ಕಾದಾಟ. ನಿಮಗೆ ದಿನ ನಾ ಹಾಕುವೆ ಕಣ್ಣೀರಿನ ಸಂಕೋಲೆಯ ಎದೆಯ ಸಿರಿ ಮಾಡುವೆ ಬಿಡಲಾದಾರಿ.
ಹಿರಿಯರು ನಡೆಸೋ ಈ ಕಾದಾಟ ಹಿರಿಯರ ಪೇಚಾಟ ಪ್ರೀತಿಯ ತೋರೋ ಹೃದಯದ ಲೇಖೆ ಈ ಹೋರಾಟ ಹಿರಿಯರು ನಡೆಸೋ ಈ ಕಾದಾಟ ಹಿರಿಯರ ಪೇಚಾಟ ಪ್ರೀತಿಯ ತೋರೋ ಹೃದಯದ ಲೇಖೆ ಈ ಹೋರಾಟ ಪ್ರಗತಿ ಏನಾಯ್ತು ಸೀತೆಯ ನಂತರ ಮಿಥಿಲಾ ನಗರ ಮುಂದಕ್ಕೆ ಏನಾಯ್ತು ಶಾಂತಲೆ ನಂತರ ಹೊಯ್ಸಳ ಕಲೆಯ ಪ್ರಗತಿ ಏನಾಯ್ತು ಗಂಧ ಬೇಕು ಸುಮದಲ್ಲಿ ದೈವ ಬೇಕು ಗುಡಿಯಲ್ಲಿ ಕಾವ್ಯ ಬರೆಯದಂಥ ಹಾಳೆಗೆ ಬೆಲೆ ಏನು ಪ್ರೇಮ ಮಾಡೋನಿಗೆ ಈ ಪಂಚೆ ಚುಬ್ಬನ ಛೇ ಹೋಗಿಲ್ಲ ಹಲೋ ಅರೆ ಏನದು ಆಸಾಮಿನೇ ಬದಲಾಯಿಸ್ಬಿಟ್ಟಿದ್ರಲ್ಲ ಹೇಗಿದೆ ಚೆನ್ನಾಗಿದ್ಯಾ ಇದೆಲ್ಲ ನಿಮ್ಗೆ ಇಷ್ಟ ಆಯ್ತಾ ಚೆನ್ನಾಗಿದೆ ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು ನೀವ್ ಹೇಳಿದ್ಮೇಲೆ ಮುಗ್ದೆ ಹೋಯ್ತು ಇನ್ಮೇಲೆ ನಾನು ಯಾವತ್ತೂ ಹೀಗೆ ಇರ್ತೀನಿ ಮಲ್ಕೋಬೇಕಾದ್ರೂ ಈ ಕೋಟು ಪ್ಯಾಂಟು ಎಲ್ಲ ಹಾಕೊಂಡೇ ಮಲ್ಕೊಂಡ್ಬಿಡ್ತೀನಿ ನೋಡಿ ಬಟ್ಟೆ ಬೇಕಾದ್ರೆ ಬದಲಾಯಿಸಬಹುದು ಆದ್ರೆ ಗುಣ ಮಾತ್ರ ಬದಲಾಯಿಸಲೇ ಕೂಡದು ನೀವ್ ಯಾವಾಗ್ಲೂ ಹಳೆ ನಾರಾಯಣ ಆಗಿ ಇರ್ಬೇಕು ನೀವ್ ಹಾಗೆ ಹೇಳ್ತಿದ್ರ ಯು ಆರ್ ಕರೆಕ್ಟ್ ಕರೆಕ್ಟ್ ರೈಟ್ ರೈಟ್ ಎಸ್ ಎಸ್ ಇನ್ ತಗೊಳ್ಳಿ ಏನಿದು ಟೇಪ್ ರೆಕಾರ್ಡರ್ 2-in-1 ರೆಡಿಯೇನೇ ಇದೆ
ನಿಮಗೋಸ್ಕರ ತಂದಿದ್ದೀನಿ. ನನಗ? ಹಾ, ನಾನು ನಿಮ್ಮ ಕಟ್ಟ ಅಭಿಮಾನಿ ಅಲ್ಲ, ಇದು ನನ್ನ ಆತ್ಮೀಯ ಕೊಡುಗೆ ಅಂತ ತಗೊಳ್ಳಿ. ಜಸ್ಟ್ ಎ ಪ್ರೆಸೆಂಟೇಷನ್. ನನಗೆ ಬೇಡ. ಇಲ್ಲ ಇಲ್ಲ, ಇದ್ರ ಲೈಸೆನ್ಸ್ ಇದೆ. ಈಗಿನ ಕಾಲದಲ್ಲಿ ಇದಕ್ಕೆ ಲೈಸೆನ್ಸ್ ಗಿಸೋ ಏನು ಬೇಕಾಗಲ್ಲ. ಆದ್ರೆ ನಿಮಗೋಸ್ಕರ ಪ್ರೀತಿಯಿಂದ ಇದಕ್ಕೆ ಲೈಸೆನ್ಸ್ ಹಾಕೊಂಡ್ಬಂದಿದ್ದೀನಿ. ದಯವಿಟ್ಟು ತಗೊಳ್ಳಿ. ನನ್ಗೆ ಯಾಕಿದಲ್ಲ? ನೋಡಿ ನೋಡಿ, ಬೇಡ ಅನ್ಬೇಡಿ. ಇದನ್ನ ಆನ್ ಮಾಡಿದ್ರೆ ಹಾಡ್ ಹೇಳುತ್ತೆ, ಆನ್ ಮಾಡಿದ್ರೆ ಮಾತಾಡುತ್ತೆ. ಸ್ವಲ್ಪ ರಿಪೇರಿ ಇದೆ. ಅಯ್ಯೋ, ಆ ರಿಪೇರಿ ಇವಾಗ ಯಾಕೆ? ಅದೆಲ್ಲ ಆಮೇಲೆ ನೋಡ್ಕೊಳ್ಳ. ಲೈಸೆನ್ಸ್ ತಾನೇ ಮುಖ್ಯ ಈಗ. ನೋಡಿ, ಮೊದಲು ಹಾಡ್ ಕೇಳಿ, ನಾನು ಹೋದ್ಮೇಲೆ ಲೈಸೆನ್ಸ್ ನೋಡಿ. ಇಲ್ಲಿ ಒಂದು ಸ್ವಲ್ಪ ಕುಡಿ, ಇಲ್ಲಿ ಕುಡಿಯಕ್ಕೆ ಸ್ವಲ್ಪ ನೀರು ಬೇಕು. ಕೊಡ್ತೀರಾ? ಕೊಡ್ತೀನಿ. ಕೈಯಲ್ಲಿ ಸದಾ ಬೀಗದ ಕೈಗೊಂದು ಹಿಡ್ಕೊಂಡು ಓಡಾಡುವವನಿಗೆ ಪ್ರೀತಿ ಒಂದು ಕೇಡು, ಮದುವೆ ಒಂದು ಕೇಡು. ಲೈಸೆನ್ಸ್ ಆಗೋಬಿಟ್ಟೆ, ತಗೊಳ್ಳಿ, ನಾನೇನು ಬರ್ತೀನಿ. ಮಿಸ್ಟರ್ ನಾರಾಯಣ, ಏನಾಯ್ತು? ನೀರು ಕುಡಿದ್ರಿ, ಕಿರಿಕಿಲ ಅಂತ ನಗ್ಬಿಟ್ರಿ. ಎಲ್ಲ ನಿಮ್ ಪಂಕಜ ಹೇಳ್ಕೊಟ್ ಪಾಠನೆ. ವಾ ವಾ ರಾಧಾ. ಕಮಲ ಬರೀತಿರೋ ನಾವೆಲ್ಲ ಓದ್ತಿದ್ಯಾ? ಓದ್ತಾ ಇದ್ದೀನಿ, ಆದ್ರೆ ಈ ವಾರದ ಓದಿಲ್ಲ. ಯಾಕೆ? ಎಲ್ಲಿ ಓದಕ್ ಬಿಟ್ರೆ ತಾನೆ. ಇಲ್ಲೊಂದ್ ಕಡೆ ಹೇಳಿದಾಳೆ, ಆ ಹುಡುಗಿ ಅಷ್ಟು ಇನ್ನೋಸೆಂಟ್ ಆಗಿದ್ರು, ಇಷ್ಟು ವಿಷಯ ಹೇಗ್ ಗೊತ್ತು ಅನ್ಸುತ್ತೆ? ಓದ್ತೀನಿ ಕೇಳು. ಅಯ್ಯೋ, ಓದ್ಬೇಡಿ. ಇಲ್ಲ ಕೇಳು, ತುಂಬಾ ಚೆನ್ನಾಗಿದೆ. ಯೋ ಪ್ಲೀಸ್ ರಾಧಾ, ಓ ಹೇಳ್ಬೇಡಿ, ಸಸ್ಪೆನ್ಸ್ ಹೊಟ್ಟೋಗುತ್ತೆ, ಆಮೇಲೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ. ಹೇಳ್ತೀನಿ. ಅಯ್ಯೋ ಬೇಡಿ, ಪ್ಲೀಸ್. ನಾ ಹೇಳ್ತೀನಿ. ದಮ್ಮ ಅಂತೀನಿ ಹೇಳ್ಬೇಡಿ. ಚೆನ್ನಾಗಿದೆ ಕೇಳು. ಅಯ್ಯೋ, ಕೆಲವರು ಸಿನಿಮಾ ನೋಡೋ ಪಕ್ಕದಲ್ಲಿ ಕುತ್ಕೊಂಡು ಮುಂದೆ ಬರಸಿನ ಮುಂಚೆನೆ ಹೇಳ್ತಿರ್ತಾರೆ. ಕರೆಕ್ಟ್, ನಾ ಅದೇ ಟೈಪ್. ಓ, ನಾನು ಕೇಳಲ್ಲ. ಪ್ರೇಮಿಗೆ ಕಾಫಿ ಕೊಡಬೇಕಂತ ಯೋಚಿಸಿ ಪ್ರೇಯಸಿ ಒಳಗಡೆ ಹೋಗುತ್ತಾಳೆ. ಆಗ ಪಕ್ಕದಲ್ಲಿ ಸ್ನೇಹಿತೆ ಪಂಕಜ ಹೇಳುತ್ತಾಳೆ, ಲೇ ಕಾಫಿಗೆ ತುಂಬಾ ಸಕ್ಕರೆನ ಹಾಕಿ ಕೊಡು, ಉಪ್ಪನ್ನು ಹಾಕಿ ಕೊಡಬೇಡ ಎಂದು. ನಂಗೆ ಕೇಳಿಸೇ ಇಲ್ಲ. ಇದು ಓದಕ್ಕೆ ಸಿಂಪಲ್ ಆಗಿರ್ಬೋದು, ಆದ್ರೆ ಅವ್ರು ಕೊಡೋ ಅರ್ಥನೇ ಬೇರೆ. ನನ್ನ ಕಿವಿ ಮೇಲೆ ಬೀಳೇ ಇಲ್ಲ. ನಿಮ್ಮ ಮನೆ ಉಪ್ಪು ಅವ್ರು ತಿನ್ಬಾರ್ದು, ಅವ್ರ ಮನೆ ಉಪ್ಪು ನೀನು ತಿನ್ಬೇಕು ಅಂತ. ಇದರಲ್ಲಿ ಏನ್ ಹಾಕಿದ್ಯಾ? ಅವತ್ತಿನ ಹಾಗೆ ಉಪ್ಪಾಕ್ಲಿಲ್ವಲ್ಲ. ರಾಧಾ, ನಿಮ್ಮನೆ ಉಪ್ಪನ್ನ ಅವ್ರು ತಿನ್ಬಾರ್ದು, ಅವ್ರ ಮನೆ ಉಪ್ಪನ್ನೇ ನೀನ್ ತಿನ್ಬೇಕು. ಸಕ್ಕರೆಯ ಉಪ್ಪು ಒಂದೇ ತರಹ ಇರುತ್ತದೆ. ನಿನಗೆ ಈಗಿರುವ ಆತುರದಲ್ಲಿ ಕಾಫಿಗೆ ಉಪ್ಪು ಹಾಕಿಕೊಟ್ಟು ಬಿಡಬೇಡ, ತುಂಬಾ ಸಕ್ಕರೆಯನ್ನು ಹಾಕಿಕೊಡು. ಯಾಕೆಂದರೆ ನಿಮ್ಮ ಮನೆ ಉಪ್ಪನ್ನು ಅವರು ತಿನ್ನಬಾರದು, ಅವರ ಮನೆ ಉಪ್ಪನ್ನು ನೀನು ತಿನ್ನ. ಅವ್ರ ಹೆಜ್ಜೆ ಗುರ್ತಿಗೆ ತನ್ನ ಹೆಜ್ಜೆ ಗುರ್ತನ್ನು ಸೇರಿಸಿದ್ಲಲ್ಲ, ಇದಕ್ಕೂ ಅದಕ್ಕೂ ಏನಾದರೂ ಸಂಬಂಧ ಇರಬಹುದಾ? ಕಮಲಾ, ಏನು? ನೀನನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು ಹಾಗಂದ್ರೆ? ಅಂದ್ರೆ ನೀನು ಬರ್ದಿರೋ ಕಥೆನ. ಏನು ಕಮಲಾ, ನೀನು ಬರ್ದಿರೋ ಕಥೆಲಿ ಕೆಲವು ವಿಚಾರಗಳು ನನಗೆ ಅರ್ಥನೇ ಆಗ್ತಿಲ್ಲ ಗೊತ್ತಾ? ಹಳೆ ಸಂದರ್ಭಗಳನ್ನೆಲ್ಲ ಸೇರಿಸಿ ಓದಿದ್ರೇ ಈ ವಾರದ ಕಥೆ ಅರ್ಥವಾಗೋದು. ರಾಧಾ, ಓದುಗರಿಗೆ ಕೆಲವು ಜಾಗಗಳು ಗೊತ್ತಾಗದ ಹಾಗೆ ಬರೆಯೋದೇ ಒಳ್ಳೆದು, ಆವಾಗಲೂ ದೊಡ್ಡ ಲೆಕ್ಕಕ್ಕೆ ಅನ್ಸ್ಕೋಬಹುದು ಗೊತ್ತಾ? ಕಮಲಾ, ನಿನ್ನ ಹಸ್ತಪ್ರತಿ ಸ್ವಲ್ಪ ಕೊಡು, ಓದ್ಕೊಡ್ತೀನಿ. ಅರ್ಥವಾಗೋವರೆಗೂ ಓದ್ತೀನಿ. ಅಯ್ಯೋ, ನಿನ್ ಕೈ ಬರಹ ಚಂದನೇ ಚಂದ, ಒಳ್ಳೆ ಮುತ್ತು ಪೋಣಿಸ್ತಾಗಿದೆ. ಕೈ ಬರಹಕ್ಕೇನು, ಚೆನ್ನಾಗೇ ಇದೆ. ಆ ದಿನ ಭೀಮನ ಅಮಾವಾಸ್ಯೆ, ಮುತ್ತೈದೆಯರೆಲ್ಲ ಗಂಡನನ್ನು ಪೂಜಿಸುವ ಶುಭ ದಿನ. ಪಂಕಜಳಿಗೂ ಇದು ಶುಭ ದಿನ, ಏಕೆಂದರೆ ಅವಳಿಗೂ ಮಾನಸಿಕವಾಗಿ ಮದುವೆಯಾಗಿದೆ. ಮಂಗಳ ಸ್ನಾನ ಮಾಡಿದಳು, ಹಣೆ ತುಂಬ ಕುಂಕುಮವಿಟ್ಟಳು, ತಲೆ ತುಂಬ ಹೂ ಮುಡಿದಳು. ಅವಳು ಗಂಡನ ಪೂಜೆಗೆ ಸಿದ್ಧಳಾದಳು. ಮುಂದಿನ ಶುಕ್ರವಾರ ಭೀಮನ ಅಮಾವಾಸ್ಯೆ, ನೋಡೋಣ.
ಸ್ವಲ್ಪ ಇಲ್ಲಿ ಬಂದ್ರೆ. ಯಾಕೆ ನಿಂತ್ಕೊಳ್ರಿ, ಇವತ್ತು ಭೀಮನ ಮಾಸೆ. ಓಹೋ, ಗಂಡನ ಕಾಲ ನಮಸ್ಕಾರ ಮಾಡೋ ದಿನ ಮಾಡು ಮಾಡು. ಏನಿವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ? ಶ್ರೀ ಚಂಪಕೈ ಅರ್ಚಿತೆ ಶ್ರೀರಾಜೇಶ್ವರಿ ಮಂಗಳೈಕ ನಿಲಯೇ ತೇ ಸುಪ್ರಭಾತಂ ಶುಭಂ. ಕಥಾನಾಯಕಿ ಪಂಕಜ ಹೀಗ್ ಮಾಡಬಹುದಾ? ಕಥೆ ವಿಷಯ ಹೇಳ್ತಾ ಇದ್ದೀರಾ? ಸೀರಿಯಸ್ ಹೋಗ್ತಾ ಇದೆ, ನಗ್ತಾ ಇದ್ರಲ್ಲ ನೀವು. ರಾಧಾ ರಾಧಾ ಬಾಯ್ಲಿ, ನೀನೇ ಹೇಳು. ಕಥಾನಾಯಕಿ ಪಂಕಜ ತನ್ನ ಗೆಳತಿಗೋಸ್ಕರ ಪ್ರೀತಿನೇ ತ್ಯಾಗ ಮಾಡಲು ತಾನೆ, ತಾನೇ ನಿಂತು ಮದುವೆನೂ ಮಾಡಲು ತಾನೆ, ಇಷ್ಟೆಲ್ಲ ಮಾಡಿದವಳು. ಇಲ್ಲಿ ನೋಡು, ಈ ಕಥಾನಾಯಕನನ್ನೇ ತನ್ನ ಗಂಡ ಅಂತ ತಿಳ್ಕೊಂಡು ಒಂದು ಭಾವನಾ ಜೀವನನೇ ನಡೆಸಕ್ ಶುರು ಮಾಡ್ದು, ನಡೆಸಬಹುದಾ? ಇದನ್ನ ನಾವು ಒಪ್ಪಳಕ್ಕಾಗತ್ತಾ? ಹೋಯ್ತು, ಕ್ಯಾರೆಕ್ಟರ್ ಹಾಳ ಹೋಯ್ತು. ಅದಕ್ಕೆ ಯಾಕ್ರಿ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದೀರಿ? ಇದು ಬರೀ ಕಥೆ ತಾನೇ? ಇದು ಬರೀ ಕಥೆ ಅಲ್ಲ, ಒಂದು ಕಾವ್ಯ. ಈ ಕಾವ್ಯದಲ್ಲಿ ಬರೋ ಪಾತ್ರಕ್ಕೆ ಇಷ್ಟೊಂದು ಕಳಂಕ ಹಚ್ಚಬಹುದಾ? ಟೈಮ್ ಏನು? ಯಾರು ಕೇಳ್ಕೊಂಡು ಹೀಗೆಲ್ಲ ಮಾಡಿದ್ಲು ಅಂತ? ಹೋಯ್ತು, ಎಲ್ಲ ಹಾಳಾಗೋಯ್ತು. ಎಷ್ಟೇ ಪ್ರಯತ್ನ ಪಟ್ರು ಪಂಕಜಾಗಿ ಅವ್ರನ್ನ ಮರೆಯೋಕಾಗ್ಲಿಲ್ಲ. ಸರಿ ರೀ, ಅದಕ್ಕಾಗಿ ಏನ್ ಮಾಡ್ತಾನೆ ಪಾಪ? ಮಾನಸಿಕವಾಗಿ ಅವ್ರನ್ನೇ ಮದುವೆ ಮಾಡ್ಕೊಂಡ್ಲು, ಬರೀ ಕಲ್ಪನಾ ಜೀವನ ತಾನೆ? ಅದಕ್ಕವ್ಳು ಕ್ಷಮಿಸೋಕಾಗತ್ತಾ? ಅವ್ಳು ಗೊತ್ತು ಅವಳಿಗೆ ಸಿಕ್ಕಿರೋ ಜೀವನ ಬರೀ ಮುಗಿನ ಮಲ್ಲಿಗೆ ಅಂತ. ನನ್ನಿಂದ ಒಪ್ಕೊಳಕಾಗಲಿಲ್ಲ. ಆದ್ರೂ ಕಲ್ಪನಾ ಜೀವನದಲ್ಲೇ ಒಂದ್ ಅಲ್ಪ ಸಂತೋಷ ಪಡೆಯೋಕೆ ಅವಳು ಪ್ರಯತ್ನಿಸ್ತಾಳೆ. ಅವಳ ಗುಣನೇ ಹಾಗೆ, ಅಲ್ಲ ಪಾತ್ರ ಸೃಷ್ಟಿನೇ ಹಾಗೆ ಅಲ್ವಾ? ಸರಿ ರೀ, ಆ ಕಥಾನಾಯಕನ ರೂಪ ಬೇಕಾದ್ರೆ ನನ್ನ ಮನಸ್ಸಲ್ಲಿ ಇಟ್ಕೋಬಹುದು. ಅವ್ನ ಫೋಟೋ ಯಾಕೆ ಪೆಟ್ಟಿಗೆ ಇಟ್ಕೋಬೇಕು? ಅದನ್ನ ಮೊದಲು ಬಿಸಾಕೋತಾನೆ? ಅವ್ರನ್ನ ಗಂಡನಾಗಿ ಸ್ವೀಕರಿಸಿದ್ದು ತಪ್ಪಿಲ್ಲ ಅಂದ್ಮೇಲೆ ಫೋಟೋನ ಪೆಟ್ಟಿಗೆ ಇಟ್ಕೊಳ್ಳೋದ್ರಲ್ಲಿ ಏನ್ ತಪ್ಪು? ಅತ್ತಾನೆ ನನ್ನ ಕ್ಯಾರೆಕ್ಟರ್ ಅಂದ್ರೆ ನನ್ನ ನನ್ನ ಕಥೆನಲ್ಲಿರೋ ಕ್ಯಾರೆಕ್ಟರ್ ಪೆಟ್ಟಿಗೆ ಹುಡುಗ ಫೋಟೋ. ಅವಸರ ಪಡಬೇಡಿ, ಸ್ವಲ್ಪ ಯೋಚನೆ ಮಾಡಿ. ನೀವ್ ಹೇಳಿ ಚೋಟ ಸಾಬ್. ನನ್ನ ಕೇಳಿದ್ರೆ ಪಂಕಜ ಮಾಡಿದ್ರಲ್ಲಿ ತಪ್ಪೇ ಇಲ್ಲ ಅಂತೀನಿ. ನನ್ ಪರನೆ ಚೋಟ ಸಾಬ್. ಓಹೋ, ನಿನಗೆ ಬಹಳ ಗೊತ್ತಾ? ಶಕಾರ ಸಕಾರ ಗೊತ್ತಾ? ಸಾಹಿತ್ಯ ಗೊತ್ತಾ? ನನ್ ಗೊತ್ತು. ಆ ಪಾತ್ರ ಹೋಯ್ತು, ಬಿದ್ದ ಹೋಯ್ತು. ಪಂಕಜ ಮಾತ್ರ ಕ್ಷಮಿಸೋ ಸಾಧ್ಯವೇ ಇಲ್ಲ. ತಾನು ಪ್ರೀತಿಸಿದವನ್ನೇ ತನ್ನ ಸ್ನೇಹಿತೆ ಪ್ರೀತಿಸುತ್ತಿದ್ದಾಳೆ ಅಂತ ಪಂಕಜ ತಿಳಿದಾಗ ಅವಳ ಹತ್ರ ಒಂದು ಮಾತು ಹೇಳಿದ್ರೆ ಆ ಸ್ನೇಹಿತೆ ತನ್ನ ಪ್ರೇಮನ ಬಿಟ್ಕೊಡ್ತಿದ್ಲು, ಹೌದೋ ಅಲ್ವೋ? ಹಾಗ್ ಮಾಡಿದೆ, ತನ್ನ ಪ್ರೇಮನ ತನ್ನ ಹೃದಯದಲ್ಲೇ ಹೂತಿಟ್ಕೊಂಡ್ ಬಿಟ್ಲಲ್ಲ, ಅದಕ್ಕೋಸ್ಕರ ಅದನ್ನ ಅವಳು ಕ್ಷಮಿಸ್ಬಾರ್ದ? ನೋಡಿ, ಕಥಾನಾಯಕನ ಕಡೆಯವರು ಅವ್ರನ್ನ ಪಂಕಜಾಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟಾಗ ತನ್ನ ಮನಸ್ಸಿನ ಆಸೆಗಳನ್ನ ಅದ್ಮೇ ಹಿಡ್ಕೊಂಡು ಆ ಮದುವೆ ತನಗೆ ಇಷ್ಟ ಅಲ್ಲ ಅಂತ ಒಂದು ಸುಳ್ಳು ಹೇಳ್ಬಿಟ್ಟು ಆ ಸ್ನೇಹಿತೆಗೆ ಆ ಮದುವೆ ಮಾಡಿಸಿದಳಲ್ಲ. ಸಾರಿ, ಅದಕ್ಕೋಸ್ಕರ ಪಂಕಜನ ಕ್ಷಮಿಸ್ಬಾರ್ದ?
ಸ್ನೇಹಿತ ತಂದೆನೇ ಈ ಮದುವೆಗೆ ಅಡ್ಡ ನಿಂತಾಗ ಅವ್ರ ಹತ್ರ ಒಂದು ನಾಟಕ ಆಡಿ ಮದುವೆ ಒಪ್ಪಿಸ್ತಾನಲ್ಲ, ಅದಕ್ಕೋಸ್ಕರನಾದ್ರೂ ಅವನ ಕ್ಷಮಿಸ್ಬಾರ್ದ. ಸೂರ್ಯನ್ ತನ್ನ ಗಂಡ ಅಂತ ತಿಳ್ಕೊಂಡು ತಾವರೆ ತನಕ ತಾನೇ ಮೋಸ ಮಾಡ್ಕೊಳ್ತೆ ಹೊರತು ಅದು ಬೇರೆ ಯಾರ ಜೀವನದಲ್ಲೂ ಅಡ್ಡ ಬರಲ್ವಲ್ಲ, ತಾವರೆ ಮನಸ್ಸನ್ನ ಕ್ಷಮಿಸ್ಬಾರ್ದ. ವೆಲ್ಸೆಡ್ ಕಮಲ. ಥ್ಯಾಂಕ್ ಯು ಜೋಡಸ. ನಿಜ ಪಂಕಜಾಳ ಕ್ಯಾರೆಕ್ಟರ್ ತರ ನೋಡಕ್ಕೆ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮಹತ್ವದ ಯಾವುದು ಅಂತ ಕೇಳಿದ್ರೆ ಜ್ಞಾನ ಅಂತ ಓದುವನ್ ಹೇಳ್ತಾನೆ, ಸತ್ಯ ಅಂತ ಬುದ್ಧಿವಂತ ಹೇಳ್ತಾನೆ, ಸುಖ ಅಂತ ಮುಟ್ಟಾಳ ಹೇಳಿದ್ರೆ ರೂಪ ಅಂತ ಯುವಕ ಹೇಳ್ತಾನೆ, ಅಧಿಕಾರ ಅಂತ ರಾಜಕಾರಣಿ ಹೇಳಿದ್ರೆ ಪೌರುಷ ಅಂತ ಸಿಪಾಯಿ ಹೇಳ್ತಾನೆ, ಕೀರ್ತಿ ಅಂತ ನಟ ಹೇಳ್ತಾನೆ. ಆದ್ರೆ ಇವ್ರು ಯಾರು ಪಂಕಜಾಳ ಅಂತ ಕ್ಯಾರೆಕ್ಟರ್ ನೋಡಿರಕ್ಕೆ ಸಾಧ್ಯ ಇಲ್ಲ. ಅವಳು ಮಾಡಿರೋ ತ್ಯಾಗ ಇದೆಯಲ್ಲ ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಹ್ಯಾಟ್ಸ್ ಆಫ್ ಟು ಪಂಕಜ. ಏನು ಯೋಚನೆ ಮಾಡ್ತಿದೀಯಾ ಕಮಲಾ? ನೀನೇ ಯಾವಾಗ್ಲೂ ನನ್ ಸೇವೆ ಮಾಡೋ ತರ ಆಗೋಯ್ತು ನೋಡು. ಏನೇನೋ ಮಾತಾಡ್ಬೇಡ, ಸಾಕು. ಆ ನನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡ್ತೀಯಲ್ಲ, ಸಾಕು. ಕಾಲೇಜ್ ಡೇ ಸ್ಪೋರ್ಟ್ಸ್ ಅಲ್ಲಿ ನೀನ್ ಗೆಲ್ಲೋ ಅವಕಾಶ ಇದ್ರು ನನ್ನನ್ನೇ ಗೆಲ್ಲಿಸ್ತಾ ಇದ್ದಲ್ಲ. ಸರಿ ಸರಿ, ನನ್ ಕಾಲೇಜ್ ವಿದ್ಯಾಭ್ಯಾಸಕ್ಕೋಸ್ಕರ ನಿಮ್ ತಂದೆ ತಿಳಿದೆ ಇಷ್ಟು ಸರಿ ನನ್ಗೆ ಫೀಸ್ ಕಟ್ಟಿದ್ಯಾ? ನಾನು ಹಣ ಮಾತ್ರ ಕೊಟ್ಟೆ, ಆದ್ರೆ ನೀನ್ ನಿನ್ ಜೀವನನೇ ತ್ಯಾಗ ಮಾಡಿದ್ಯಲ್ಲ, ಅದನ್ನ ನಾನು ಹೇಗೆ ವಾಪಸ್ ಕೊಡ್ಲಿ? ಸಾಕೆ ತ್ಯಾಗ, ನೀನೊಬ್ಳೆ ಮಾಡೋಕ್ ಸಾಧ್ಯ ಅನ್ಕೊಂಡಿದ್ಯಾ? ಸಾಕು ಸಾಕು, ಆಗೋದನ್ನ ಮಾತಾಡು. ಸರಿ, ಮುಂದೆ ಆಗೋದನ್ನ ಮಾತಾಡೋಣ. ಅವ್ರಿಗೊಂದು ಚಿಕ್ಕ ಕೆಲ್ಸನು ಮಾಡ್ಕೊಂಡು ಅಭ್ಯಾಸ ಇಲ್ಲ. ಚೋಡ ಸಾಬ್ಗ, ನಾನ್ ಬೇರೆ ಕಾಲನ್ ಮುರ್ಕೊಂಡು ಮಾಡಿ ಹತ್ತಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ದಿನ ನೀನ್ ಮಾಡಿಲಿರು, ನಾನು ಕೆಳಗಡೆ ಇರ್ತೀನಿ. ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರನ್ನ ನೋಡ್ಕೋ. ಏನೇ, ಯಾಕೆ ನಗ್ತಿದೀಯಾ? ಸಾಕು ಸಾಕು. ಸಾಕು ಸಾಕು ಹೋಗಿ ನಾನೇನು
ಏನ್ ಸರ್ ಅನ್ಯಾಯ, ಪರಮ ಅನ್ಯಾಯ. ಲಕ್ಷಣವಾಗಿ ಮನೆ ತುಂಬಾ ಓಡಾಡ್ಕೊಂಡಿದ್ದೆ ನಿಮ್ಮ ಒಬ್ಬಳೆ ಮಗಳನ್ನ, ಕಾಲು ಮುರಿದು ಕೂಡ ಹಾಗೆ ಮಾಡ್ಬಿಟ್ನಲ್ಲಪ್ಪ ಭಗವಂತ. ಛೇ 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 ಛೇ, ಏನ್ ಸರ್ ಜಪ ಮಾಡ್ತಾ ಕೂತಿದ್ದೀರಾ? ಹೋಗಿ ನೋಡಿ ಸರ್, ನಿಮ್ ಮಗಳಲ್ವಾ? ಹೋಗ್ತೀನಪ್ಪ, ಒಂದು ಪ್ಯಾಂಟ್ ತಗಲ್ಸ್ಕೊಂಡು ಹೋಗ್ತೀನಿ. ಹೌದು ಹೌದು, ಪ್ಯಾಂಟ್ ಬಹಳ ಮುಖ್ಯ ಈ ಮುಖಕ್ಕೆ. ನಿಮ್ಗೇನ್ ಹೆಣ್ಣು ನೋಡಕ್ ಹೋಗ್ತಾ ಇದ್ದೀರಾ? ನಿಮ್ ಮಗಳ ತರ ನೋಡಕ್ ಹೋಗ್ತಾ ಇದ್ದೀರಿ. ಹೋಗಿ ಸರ್, ಈಗ ನೀವು ನೋಡಕ್ ಹೋದ್ರೆ ಎಷ್ಟು ಸಂತೋಷವಾಗುತ್ತೆ ಅವಳಿಗೆ. ತಾ ಇಲ್ಲದ ಮಗಳು, ಒಂದೇ ಕಾಲ್ ಬೇರೆ. ಹೋಗಿ ನೋಡಿ ಸರ್, ಅಯ್ಯೋ ಅಷ್ಟು ಗೊತ್ತಾಗ್ಬಾರ್ದು ನಿಮ್ಗೆ. ಹೋಗಿ ನೋಡಿ, ಪರವಾಗಿಲ್ಲ, ಹೋಗಿ. ಅಪ್ಪ ಭೂತ ತೊಲತಪ್ಪ, ಆ ಭೂತ ತಿರುಗಬಾರ್ದು. ನೋಡಿ ಎಲ್ಲ ನಂಬರ್ ಬಡ 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 ಅಂತ ಮಾಡ್ಬಿಡ್ತೀನಿ. 2 1 2 3 4. ಹಲೋ, ಕಾಲಿಗೆ 1 ರೂಪಾಯಿ. ನಾನೇ ನಿನಗಿಂತ ಮುಂಚೆ ಹುಟ್ಟಿದೋನಪ್ಪ ನಾನು. ನಿನ್ನ ವಿಷಯ ಗೊತ್ತೇ, ಅದಕ್ಕೆ ಇದನ್ನು ಕಿತ್ತೆ. ನಾರಾಯಣ. ಹೌದು ಡಾಕ್ಟರ್, ಹಾ ಬ್ಯಾಂಡೇಜ್ ಬಿಚ್ಚಿದ ಮೇಲೂ ನೋವಿದೆ ಅಂತ ಹೇಳಿದ್ರು. ಇನ್ನೂ ಅಷ್ಟು ದಿನನಾ? ಡಾಕ್ಟರ್ ತೆಗೆದು ನೋಡಿದ ಮೇಲೆ ಬ್ಯಾಂಡೇಜ್ ಬಿಚ್ಚಕ್ಕೆ ಹೇಳಿದ್ರು. ಇನ್ನೂ ನೋವು ಹೇಗಿರೋಕ್ ಸಾಧ್ಯ? ಮೂಳೆಗೆ ತಾನೇ ಎಕ್ಸ್ರೇ ತೆಗಿಯೋಕ್ ಸಾಧ್ಯ? ಏನಂದೆ? ಇನ್ನು 4 ದಿನ ಹೀಗೆ ಇರುತ್ತಂತೆ, ಅದ್ವರೆಗೂ ವೀಲ್ ಚೇರ್ ಅಲ್ಲಿ ಇರಲಿ ಅಂತ ಹೇಳಿದಾರೆ ಡಾಕ್ಟರ್. 4 ದಿನ ಸಾಲಲ್ಲ, 4 ತಿಂಗಳಾದ್ರೂ ಬೇಕಾಗುತ್ತೆ. ಏನ್ ಮಾತಾಡ್ತಾ ಇದೀಯಾ? ಮೂರ್ತಿದ್ದು ಒಂದಾಗಿ ಸೇರ್ಬೇಕಲ್ಲ, ಅದಕ್ಕೆ ಹೇಳ್ದೆ. ನಿನ್ಗೋಸ್ಕರ ಒಂದ್ ಸೀರೆ ತಂದಿದ್ದೀನಿ ನೋಡಿ, ಹೇಗಿದೆ? ನೀವು ನಿಮ್ ಸೆಲೆಕ್ಷನ್ ನೋಡೋಕಾಗಲ್ಲ. ಯಾಕೆ ಬರ್ತಾ ಬರ್ತಾ ಹೀಯಾಳಿಸ್ ಮಾತಾಡ್ತಿದ್ಯಾ? ಎಷ್ಟು ಪ್ರೀತಿಯಿಂದ ತಂದಿದ್ದೀನಿ ಗೊತ್ತಾ? ದಾನ ಕೊಡೋ ತರ 100 ರೂಪಾಯಿಗೆ ಸೀರೆ ತಂದ್ಬಿಟ್ಟು ದೊಡ್ಡದಾಗ ಮಾತಾಡ್ಬೇಡಿ. 1000 ರೂಪಾಯಿ ಸೀರೆ ತಂದ್ಕೊಟ್ರೆ ಪ್ರೀತಿ ಹೆಚ್ಚು ಅಂತ ಅರ್ಧನಾ? ಗಂಡ ಪ್ರೀತಿಯಿಂದ 10 ಪೈಸಾ ಹೂವನ್ ತಂದ್ಕೊಟ್ರು ಅದು 10,000 ರೂಪಾಯಿ ಬೆಲೆ ಬಾಳೋ ಚಿನ್ನದ ಸಮಾನ. ತಿಳ್ಕೊ, ಪ್ರೀತಿಯಿಂದ ತಂದಿದ್ದಾರೆ, ಬೇಡ ಅನ್ಬೇಡ, ನನಗ್ ಬೇಕಾಗಿಲ್ಲ. ಇಲ್ಲಿ ನೋಡು, ಸ್ವಲ್ಪ ನೀತಿ ರೀತಿ ಕಲ್ತ್ಕೋ. ಪ್ರೀತಿಯಿಂದ ತಂದಿದ್ದಾರೆ, ಅಲಕ್ಷ್ಯ ಮಾಡ್ಬೇಡ, ತಗೋ. ನನಗ್ ಬೇಕಾಗಿಲ್ಲ. ರಾಧಾ, ಏನಾಯ್ತು ನಿನಗೆ? ಕಮಲಾ ಬಾಯಿಲಿ, ಇದು ನಾನು ನಿನ್ ಕೊಡ್ತಿರೋ ಪ್ರೆಸೆಂಟೇಶನ್ ಆಗಿರ್ಲಿ, ತಗೋ. ಅಯ್ಯೋ ಬೇಡ, ತುಂಬಾ ಪ್ರೀತಿಯಿಂದ ತಂದಿದ್ದೀನಿ, ಈಗ ನೆಲದ ಮೇಲೆ ಬಿದ್ದಿರೋದು ಬೇಡ. ಬೇಡ ಚೋಟ ಸಾಬ್, ನೀನು ನನ್ನ ಮಾತಿಗೆ ಬೆಲೆ ಕೊಡ್ತೀವಿ. ಎಲೆ ಅಭಿಯಕ್ಕೆ ಕೊಡು, ದುಡ್ಡಿಡ್ಬೇಕು. ನೋಡಿ, ಇನ್ಮೇಲೆ ನನ್ನ ಹತ್ರ ಏನು ಬೇಡಿ, ಕಮಲನ ಹತ್ರನೇ ಕೊಡಿ. ಶರಾಬ್, ನಾನು ನಿನ್ನ ಅಪ್ಪಣೆ ತಗೋಬೇಕಾಗಿಲ್ಲ. ಕಮಲಾ, ಇನ್ಮೇಲೆ ಅಭಿಯಕ್ಕೆ ನಿನ್ನ ಹತ್ರನೇ ಇರಲಿ. ಈ ದುಡ್ಡ ಗಾರೇಜಲ್ಲಿಡು. ಏನೇ ಇದೆಲ್ಲ, ಇದಕ್ಕೆಲ್ಲ ಅರ್ಜಿ ಹಾಕ್ ಸಾಕು. ಕಮಲಾ, ಕಮಲಾ, ಚೋಟ ಸಾಬ್, ಏನು? ಅವತ್ತು 1,000 ರೂಪಾಯಿ ಕೊಟ್ಟಿದ್ದಲ್ಲ, ಎಲ್ಲಿಟ್ಟೆ? ಗಾರ್ಡನ್ ನಲ್ಲಿ ಇಟ್ಟಿದ್ದೆ. ಇಟ್ಟಿದ್ರೆ ಏನಾಗುತ್ತೆ? ಹಣ ಕಾಣಿಸ್ತಾ ಇಲ್ವಲ್ಲ? ಕಾಣಿಸ್ತಾ ಇಲ್ವಾ? ಯಾಕೆ, ಏನು ಗೊತ್ತಿಲ್ದಿರೋ ಅಂತ ಮಾತಾಡ್ತೀಯಲ್ಲ. ಇದ್ರೊಳಗೆ ಇಟ್ಟಿದ್ದೆ. ಇಟ್ಟಿದ್ರೆ ಎಲ್ಲೋಗುತ್ತೆ? ತಾನ ಕಾರ್ ಒಂದು ಓಡೋಯ್ತಾ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀನು ಸುಳ್ಳು ಹೇಳ್ಬೇಡ. ನಿಮ್ ಮಾತಿನ ಅರ್ಥ? ಇತ್ತೀಚೆಗೆ ನೀನ್ ಕೈ ಚಳಕ ಆರಂಭಿಸಿದ್ಯಾ? ಹಾಗಂದ್ರೆ ಏನ್ ಹೇಳ್ತಿದ್ರೆ ನೀವು? ನೀನು ಕಳ್ತರ ಶುರು ಮಾಡಿದ್ಯಾ ಅಂದೆ. ಬಾಯಿಲಿ, ನಿನ್ನ ಕಳಿಸಿ ಪೀಡೆ ತೊಳೆ ತೊಳೆ ತಲೆ ತೊಳ್ಕೊಂಡು ತಗೊಂಡಿಲ್ಲ. ಪ್ಲೀಸ್, ನಾನು ತಗೊಂಡಿಲ್ಲ. ನಿನ್ನ ಮನೇಲಿ ಹೋಗೋರ್ಗೆ ಸಾಧ್ಯವಿಲ್ಲ.
ಕಳ್ಳನ ಹೆಸರು ಹತ್ಕೊಂಡು ನಾನು ಇಲ್ಲಿಂದ ಹೋಗಲ್ಲ. ನಿನಗೆ ಇಲ್ಲದಕ್ಕೆ ಅವಕಾಶ ಕೊಟ್ಟು ಪದೇ ಪದೇ ನಷ್ಟ ಮಾಡಿದ್ರು ನಾನು ಇಷ್ಟಪಡೋದಿಲ್ಲ. ಹೋಗು. ಏನ್ರಿ ಏನ್ ನಡೀತಾ ಇದೆ? ಯಾಕೆ ಹೋಗಾಡ್ತಿದ್ದೀರಾ? ಅದನ್ನ ನೀನ್ ಕೇಳಬೇಕಾದ ಅವಶ್ಯಕತೆ ಇಲ್ಲ. ರಾಧಾ, ಬಾಡಿದ್ರು ನಿಟ್ಟಿದ್ದ 10,000 ರೂಪಾಯಿ ಕಾಣಿಸ್ತಿಲ್ಲ, ಅದನ್ನ ನಾನೇ ತಗೊಂಡಿದ್ದೀರಿ ಎಂದು ಸಂದೇಹ ಪಡ್ತಿದ್ದಾರೆ. ನಿನ್ ಬಿಟ್ಟರೆ ಬೇರೆ ಯಾರು ತರೋಕ್ ಸಾಧ್ಯ? ಏನು ಇವಳನ್ನ ನೋಡಿ ನೀವ್ ಈ ತರ ಕೇಳ್ತಿದ್ದೀರಾ? ನಿಮ್ಗೆ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟರೋದು ನನಗಲ್ಲ, ಕೇವಲ ಹಣಕ್ಕೋಸ್ಕರ ಕಮಲನ ಮೇಲೆ ಸಂದೇಹ ಪಡ್ತಿದ್ದೀರಾ? ಹೌದು, ಹಣ ಕೈ ಕೊಟ್ಟಾಗ್ಲೇ ಅವ್ರವ್ರ ನಿಜವಾದ ಬಣ್ಣ ಹೊರಗಡೆ ಬರೋದು. ಇನ್ನೊಂದು ಕ್ಷಣ ಇದಕ್ಕೂ ಅವಕಾಶ ಕೊಡಲ್ಲ ನಾನು. ಬಾ ಹೊರಗೆ. ನಾನು ಅವನನ್ನ ಹೊರಗಡೆ ಹೋಗಕ್ ಬಿಡಲ್ಲ. ನನ್ನಿಂದ ಕಮಲನ ಯಾಕೆ ದೂರ ಮಾಡ್ತೀರಾ? ಕಮಲ ಹೋಗಲ್ಲ. ಕರೆಕ್ಟ್, ಕಮಲ ಯಾಕೆ ಹೋಗ್ಬೇಕು? ನನಗೆ ಬೇಕಾಗಿದ್ದು ಇದೆ. ನೀನ್ ಚೇರ್ ಬಿಟ್ಟು ಎದ್ದು ಓಡ್ ಬಂದು ತಡಿತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ಹಣ ಇಲ್ಲೇ ಇದೆ. ಐ ಆಮ್ ಸಾರಿ ಕಮಲ. ಈಗ ಹೇಳು, ಯಾಕೆ ಹೀಗೆ ಮಾಡಿದೆ? ಕಾಲ್ ಸರಿಯಾಗಿಲ್ಲ ಅಂತ ಯಾಕೆ ನಾಟಕ ಆಡದೆ ಮಾತಾಡು? ನಾನು ಹೇಳ್ತೀನಿ, ನಿನಗೆ ನನ್ ಕಂಡ್ರೆ ಆಗಲ್ಲ, ನಿನಗೆ ನನ್ನ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ, ನಿನ್ನನ್ನು ದ್ವೇಷಿಸ್ತೀಯ. ಯು ಹೇಟ್ ಮೀ. ನನಗ್ ಗೊತ್ತು ನೀನ್ ಯಾಕೆ ನನ್ ದ್ವೇಷಿಸ್ತೀಯ ಅಂತ. ನಿನ್ನ ಮನಸ್ಸಿನಲ್ಲಿ ಬೇರೆ ಯಾವನೋ ಇದ್ದಾನೆ. ಆಹಾ, ಎಂತ ಅದ್ಭುತವಾದ ಕಲ್ಪನೆ ಚೋಟಸ. ಹೆಂಗಸರು ತಲೆ ಬಾಗೋ ಹಾಗೆ ಮಾಡಕ್ಕೆ ಗಂಡಸರು ಉಪಯೋಗಿಸೋ ಕೊನೆಯ ಅಸ್ತ್ರ ಇದು. ಯಾಕೆ ಹೇಳ್ತಿ? ಹೀಗೇನಾಯ್ತು ಅಂತ? ಇವ್ರು ಹೀಗೆ ಹೇಳ್ಬಿಟ್ರು ಅಂತಾನ? ಇವ್ರೇನೆ ಆ ರಾಮ ಕೂಡ ಸೀತನ್ ನೋಡಿ ಹೀಗೆ ಕಣೆ ಹೇಳಿದ್ದು? ಈ ಗಂಡಸರು ಜಾತಿನೇ ಹೀಗಾದ್ರೆ ಇವ್ಳು ನಮ್ ದೇಶಕ್ಕೆ ಏನ್ ಕಾರಣ? ಹಾಗ ನಟಸ್ತೆ ನನ್ನ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ನೀವು ನನ್ನ ದ್ವೇಷಿಸ ಹಾಗ್ ಮಾಡ್ದೆ. ಮುಗಿಲ ಮಲ್ಲಿಗೆ ಧಾರವಾಹಿಲಿ ಬರೋ ಪಂಕಜನ್ ಪಾತ್ರ ನೋಡಿ ನೀವು ಪದೇ ಪದೇ ಅನುತಾಪ ಪಟ್ಟಿಯಲ್ಲ, ಆ ಪಾತ್ರ ನೋಡಿ ನಾನು ಅನುತಾಪ ಪಟ್ಟೆ. ಆ ಪಂಕಜನ್ ಪಾತ್ರ ಬೇರೆ ಯಾರು ಅಲ್ಲ ರೇ, ಈ ಕಮಲನೇ. ಪಂಕಜ ತನ್ನ ಸ್ನೇಹಿತೆಗೆ ಮದ್ವೆ ಮಾಡಿಸಿದ್ಲಲ್ಲ, ಆ ಸ್ನೇಹಿತೆ ನಾನೇ, ಆ ಕಥಾನಾಯಕ ನೀವೇ. ಇದನ್ನೆಲ್ಲ ಮುಂಚೆನೆ ಅರ್ಥ ಮಾಡ್ಕೊಳಕ್ಕಾಗ ಪಾಪಿ ಆಗ್ಬಿಟ್ಟೆ ನಾನು. ನಿಮ್ ಪ್ರೀತಿಗಾಗಿ ಕಾದಿರೋ ದೇವತೆ ಅಂತ ತಿಳಿದೆ, ಅವಳನ್ನೇ ನಿಮ್ ಹತ್ರ ದೂತಿ ಆಗಿ ಕಳಿಸ್ದೆ. ಘಟಘಟ ಅಂತ ನೀರ್ ಕುಡಿದು ತನ್ನ ಭಾವನೆಗಳನ್ನ ಮನಸ್ಸಿನಲ್ಲೇ ಅದ್ಮಿಟ್ಕೊಂಡ್ಲೆ ಹೊರತು ನಿಜ ಏನು ಅಂತ ಹೇಳ್ತೇನೆ ಇದ್ಬಿಟ್ಲು. ಇದೆಲ್ಲ ಗೊತ್ತಾದ್ಮೇಲೂ ನನ್ನಿಂದ ಸುಮ್ಮನಿರೋಕ್ ಸಾಧ್ಯನ? ಅವಳಿಗೋಸ್ಕರ ನನ್ ತ್ಯಾಗ ಮಾಡ್ಲೇಬೇಕು ಅಂತ ನಿರ್ಧರಿಸಿ ನಿಮ್ಮಿಬ್ರನ್ನು ಒಂದ್ ಕೂಡ್ಸಕ್ ಪ್ರಯತ್ನ ಮಾಡ್ದೆ. ಇದನ್ನೆಲ್ಲ ನಾನು ಇಲ್ಲ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ರ? ಇಲ್ವಲ್ಲ, ರಾಧಾ ಹೇಳಿದ ಅಷ್ಟು ನಿಜಾನೆ. ನಾನು ನಿಮ್ಮನ್ನ ಪ್ರೀತಿಸಿದ್ದು ನಿಜ ಚೋಟ ಸಾಬ್. ನನ್ ಗೊತ್ತು ಚೋಟ ಸಾಬ್, ಆಮೇಲೆ ಗೊತ್ತಾಯ್ತು ನೀವು ನನ್ನನ್ನು ಪ್ರೀತಿಸಲಿಲ್ಲ ಅಂತ. ಆ ಭಾವನೆಯಿಂದ ಯಾವತ್ತೂ ನೀವು ನನ್ನ ಹತ್ರ ನಡ್ಕೊಂಡಿಲ್ಲ. ನಾನೇ ನಿಮ್ಮನ್ನ ಪ್ರೀತಿಸ್ತೆ, ಅದಕ್ಕೆ ನೀವೇನ್ ಮಾಡ್ತೀರಾ ಪಾಪ? ಅದಕ್ಕೋಸ್ಕರ ನೀವು ನನ್ನನ್ನು ಮದುವೆ ಮಾಡ್ಕೊಳ್ಳೋ ಸಾಧ್ಯನಾ? ಸಮಾಜ ಒಪ್ಕೊಳ್ಳುತ್ತಾ? ಕಾನೂನು ಅವಕಾಶ ಕೊಡುತ್ತಾ? ಹೇಳಿ ಚೋಟ ಸಾಬ್. ಮತ್ತೆ ಅವರನ್ನೇ ನೆನೆಸ್ತಾ ನಿನ್ನೊಳಗೆ ಒಂದು ಸುಳ್ಳು ಜೀವನ ನಡೆಸ್ತಾ ಇದೆಯಲ್ಲೇ? ಅದನ್ನು ತಡೆಯೋಕೆ ಕಾನೂನಿಲ್ಲ ಕಣೆ. ಅವರನ್ನ ನಿನ್ನಿಂದ ಮರೆಯೋಕಾಗ್ಲಿಲ್ಲ, ಮನಸ್ಸನ್ನು ಬದಲಾಯಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಬೇರೆ ದಾರಿ. ತಿಂಗಳನ್ಗಟ್ಟೆ ಮನಸ್ಸಿನಲ್ಲೇ ಬೆಳೆದು ಬಂದ ಪ್ರೀತಿನ ಒಂದ್ ನಿಮಿಷದಲ್ಲಿ ಕಿತ್ತು ಸಾಹಕ್ಕೆ ನನ್ನಿಂದ ಆಗ್ಲಿಲ್ಲ ಕಣೆ. ನನ್ ಬೇರೆ ಯಾರು ಮೋಸ ಮಾಡ್ಲಿಲ್ವಲ್ಲ, ನನಗೆ ನಾನೇ ಮೋಸ ಮಾಡ್ಕೊಂಡೆ. ತಪ್ಪೋ ಸರಿಯೋ, ಅದೇ ನನ್ನ ಕ್ಯಾರೆಕ್ಟರ್. ನನ್ನಿಂದ ಯಾವ ಸಮಸ್ಯೆನು ಬರಬಾರ್ದು ಅಂತಾನೆ ಏನೋ ಒಂದು ಕುಂಟಪ್ಪ ಹೇಳಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಮಕ್ಕಳನ್ನ ಇಟ್ಕೊಂಡು ನೀವೇ ತಾನೆ ತಳ್ಬಿಟ್ರಿ. ಮನೆ ಬಿಟ್ಟು ಹೋದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಇದಷ್ಟು ಸುಲಭವಾಗಿ ಬಗೆಹರಿಯೋ ಸಮಸ್ಯೆ ಅಲ್ಲ ಕಣೆ. ಕಮಲಾ, ಇದಕ್ಕೆಲ್ಲ ಒಂದೇ ಪರಿಹಾರ, ನೀನು ಯಾರನ್ನಾದ್ರೂ ಒಳ್ಳೆಯವ್ರನ್ನ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು. ಮದುವೆನ ನನಗ? ಏನ್ ಮಾಡ್ತಿದ್ಯಾ? ಫೋಟೋ ಯಾಕೆ ಸುಡ್ತಾ ಇದೀಯಾ?
ಒಂದು ಉದಾತ್ವಾದ ಹೆಣ್ಣಿನ ಜೊತೆ ಇರೋಕ್ ನನಗೆ ಯೋಗ್ಯತೆ ಇಲ್ಲ, ಅದಕ್ಕೆ ನನ್ನನ್ನು ನಾಶ ಮಾಡ್ಕೊಳ್ತಾ ಇದ್ದೆ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಕಮಲಾ? ಈ ಇಬ್ರು ಹೆಣ್ಣುಗಳಲ್ಲಿ ಒಬ್ಳು ತ್ಯಾಗಗಳನ್ನೇ ಮಾಡ್ತಾ ತನ್ನೇ ಮೇಣದ ಬತ್ತಿ ಹಾಗೆ ನಾಶ ಮಾಡ್ಕೊಳ್ತಾ ಇರೋದು, ನಾನ್ ಮಾತ್ರ ಎಲ್ಲಾ ಸುಖಗಳನ್ನು ಅನುಭವಿಸ್ಕೊಂಡಿರೋದು ನನ್ನ ಸಹಿಸಕ್ ಸಾಧ್ಯ ಇಲ್ಲ ಕಣೆ. ನಿನ್ನ ಉದ್ದೇಶ ಏನು ಅಂತ ನನ್ಗೆ ಅರ್ಥವಾಗ್ತಾ ಇಲ್ಲ. ನಾನ್ ಹೇಳ್ತೀನಿ ಕಮಲಾ, ರಾಧಾ ಯಾವತ್ತೂ ಸಂತೋಷವಾಗಿರೋದಿಲ್ಲ. ನಿನ್ನ ತ್ಯಾಗಕ್ಕೆ ಬೆಲೆ ಬರೋದು ನಿನ್ನ ಸ್ನೇಹಿತೆ ಸಂತೋಷವಾಗಿ ಬದುಕಿದಾಗ ಮಾತ್ರ. ನನ್ನನ್ನ ಕಾರಣವಾಗಿ ಇಟ್ಕೊಂಡು ನೀವೆಲ್ಲ ವೇದನೆ ಪಡೋದು ನನಗಿಷ್ಟ ಇಲ್ಲ. ನಾನೇನ್ ಮಾಡ್ಬೇಕು ಹೇಳಿ. ನಮ್ಮ ತೀರ್ಮಾನಕ್ಕೆ ನೀನು ಬದ್ಧಳಾಗಿರ್ಬೇಕು, ಮದುವೆಗೆ ನೀನು ಒಪ್ಕೋಬೇಕು. ಸರಿ ಚೋಟ ಸಾಬ್, ನೀವ್ ಯಾರನ್ನ ಕರ್ಕೊಂಡು ಬಂದು ನನ್ ಮುಂದೆ ನಿಲ್ಸಿದ್ರು ನಂಗೆ ಒಪ್ಕೇನೆ. ಇದಕ್ಕಿಂತ ಸಂತೋಷ ಸುದ್ದಿ ಇರೋಕೆ ಸಾಧ್ಯ ಇಲ್ಲ. ರಾಧಾ ಇವತ್ತು ನನ್ನ ಜೀವನದಲ್ಲಿ ಒಂದು ಪುನೀತವಾದ ದಿನ. ಅಮ್ಮ ಅಮ್ಮ, ಓಹೋ ಅಮ್ಮ ಸೀಮೆಣ್ಣೆ ಕ್ಯೂ ನಿಲ್ಲಕ್ ಹೋಗಿದ್ದಾರೆ. ಕಮಲಾ ನೀನ್ ಮದುವೆ ಮಾಡ್ಕೋತೀಯ ಅಂತ ಕೇಳಿದಾಗ ನನಗಾದ ಆನಂದ ಅಷ್ಟಿಷ್ಟಲ್ಲ, ಕೋಟಿ ರೂಪಾಯಿ ದುಡ್ಡು ತಂದು ನನ್ನ ಕಾಲೆದುರು ಸುರಿದ್ರೂ ಆಗ್ತಿರ್ಲಿಲ್ಲ. ಯಾಕೋತಾ, ಕಮಲಾನ ನಾನು ಸಾಧಾರಣ ಪ್ರೀತಿ ಮಾಡ್ತಾ ಇರ್ಲಿಲ್ಲ, ಹುಚ್ಚು ಪ್ರೇಮ ಹುಚ್ಚು ಪ್ರೇಮ ಅಂತವ್ರಲ್ಲ ಹಾಗೆ. ಹಾಗೇನು ಹುಡುಗಾಟಲ್ಲಮ್ಮ, ಬಾಯಲ್ಲಿ ನೋಡಿಲಿ ಏನಿದೆಲ್ಲ ಪತ್ರಗಳು, ಪ್ರೇಮ ಪತ್ರಗಳು. ಕಮಲನಿಗೆ ಬರ್ದಿದ? ಹಾ, ನನ್ಗೆ ಯಾವ ಬರಿಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲ ಕುತ್ಕೊಂಡು ಮಣ ಮಣ ಅಂತ ಬರ್ದು ಬಿಡ್ತೀನಿ. ಇದೆಲ್ಲ ನಕಲುಗಳ? ಅಸಲೇ ಅಂದ್ರೆ ಕೊಡ್ಲೇ ಇಲ್ವಾ? ಅಯ್ಯೋ, ಆಮೇಲೆ ತಪ್ಪು ತಿಳ್ಕೊಂಡು ಈಗ ನನಗೂ ಅವ್ರಿಗೂ ಇರೋ ಸಾಹಿತ್ಯ ಸಂಬಂಧ ಕೂಡ ಹೋಗ್ಬಿಟ್ರೆ? ಅದಕ್ಕೆ ನನಗೆ ಯಾವಾಗ ಇಷ್ಟವಾಗುತ್ತೋ ಅವಾಗೆಲ್ಲ ಕುತ್ಕೊಂಡು ಬರೆದ್ಬಿಟ್ಟು ಅವರಿಗೆ ಪೋಸ್ಟ್ ಮಾಡೋ ತರ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ತಂದು ಚುಚ್ಚಿ ಚುಚ್ಚಿ ಇಟ್ಬಿಡ್ತೀನಿ. ಇದೇ ತರ ನಮ್ಮ ಅಮ್ಮನೂ ನಗ್ತಾರೆ, ಆದ್ರೆ ಸ್ವಲ್ಪ ವಯಸ್ಸಾದ ನಗು. ಅಮ್ಮ, ಓಹ್ ಸೀಮೆಣ್ಣೆ ಕ್ಯೂ ನಿಂತ್ಕೊಂಡಿದ್ದಾರೆ. ಓ, ಪತ್ರ ಓದ್ತಾ ಇದ್ಯಾ? ಓದು ಓದು, ಪರವಾಗಿಲ್ಲ, ನಾನು ಶುದ್ಧ ಕನ್ನಡಿಗನೇ, ಆದ್ರೆ ನನ್ನ ಕನ್ನಡ ಅಷ್ಟೊಂದು ಶುದ್ಧವಾಗಿಲ್ಲ. ನೋಡಿ, ಈ ವಿಷಯ ನಮ್ಮ ಮನೆಯವ್ರ ಜೊತೆ ಮಾತಾಡಿ ಕಮಲನೂ ಒಂದ್ ಮಾತು ಕೇಳ್ತೀನಿ. ಆಯ್ತು, ನಾಲ್ಕು ದಿವಸದಲ್ಲಿ ತೀರ್ಮಾನ ಮಾಡೋಣ. ನಾಲ್ಕು ದಿವಸ ಬೇಕಾಗುತ್ತಾ? ಎರಡು ದಿವಸ. ಹಾ ಸರಿ, ಎರಡು ದಿವಸ, ಸ್ವಲ್ಪ ಮುಂಚೆನೆ ಮುಗಿಸ್ಬಿಡಿ ಸಾಧ್ಯವಾದ್ರೆ. ನೋಡಿ, ಮಧ್ಯದಲ್ಲಿ ನೀವು ತುಟಿಕ್ ಪಿಟಿಕ್ ಅನ್ಬಾರ್ದು. ತುಟುಕ್ ಪಿಟಿಕ್ ಅಂತೀನಿ, ಆದ್ರೆ ವಿಷಯನ ಬೇರೆ ಯಾರಿಗೂ ಹೇಳಬಾರ್ದು. ಅಷ್ಟೇ ತಾನೆ? ನೀವ್ ನಾರದ್ರು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಹೇಳಿ. ಅಯ್ಯೋ, ಅದೆಲ್ಲ ಬೇರೆಯವ್ರ ಹತ್ರ, ನನಗ್ ನಾನೇ ನಾರದ ಆಗ್ತೀನಾ? ರಾಧಾ, ಮನುಷ್ಯನಿಗೆ ಎರಡ್ ಕಣ್ಣು ಎರಡ್ ಕಿವಿ ಕೊಟ್ಬಿಟ್ಟು ಒಂದೇ ನಾಲ್ಗೆ ಕೊಟ್ಟಿದ್ದಾನೆ. ಯಾಕೆ ಹೇಳು? ತುಂಬಾ ನೋಡ್ಬೇಕು, ತುಂಬಾ ಕೇಳ್ಬೇಕು, ಆದ್ರೆ ಮಾತು ಮಾತ್ರ ಕಡಿಮೆ ಆಡ್ಬೇಕು. ಇಷ್ಟೆಲ್ಲ ಹೇಳ್ಬಿಟ್ಟು ಈಗ ನೀವೇ ಇಷ್ಟೊತ್ತು ಬಟಬಟ ಅಂತಿದ್ರೆ ಹೇಗೆ ಸರ್? ನಿನ್ಗೆ ಎರಡ್ ಕಿವಿ ಇದೆಯಲ್ಲ, ಅದಕ್ಕೆ ಬರ್ಲ. ಅರೆ, ಮನೆ ಬಂದ್ಬಿಟ್ಟು ಕಾಫಿ ಕುಡ್ದೆ ಹೋದ್ರ ಸರಿ ಆಗುತ್ತಾ? ಇರು ಅಮ್ಮ. ನಿಮ್ಮಮ್ಮ ಸೀಮೆಣ್ಣೆ ಕ್ಯೂನಲ್ಲಿ ನಿಂತಿದ್ದಾರೆ. ನಾನು ಅರುಣಾ ದೇವಿ ಮಾತಾಡ್ತಿರೋದು. ಕಮಲಾ ಒಂದ್ ನಿಮಿಷ ಅಲ್ಲಿ ನೋಡ್ತೀನಿ. ಕಮಲಾ, ಈ ಸಂಚಿಕೆಯಲ್ಲಿ ಬರೋ ವಿಷಯ ಎಲ್ಲ ಬಂದು ಸಾಕೋಯ್ತಮ್ಮ, ಇನ್ನು ಸ್ಟ್ರೈಕ್ ಆರ್ಡರ್ ಕೊಡ್ಬೇಕಷ್ಟೆ. ನಿನ್ ಧಾರಾವಾಹಿ ಬರ್ಲೇ ಇಲ್ವಲ್ಲ, ಬೇಗ ಬರ್ದು ಕಳಿಸು, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ನಾನು ಅವ್ರಿಗೆ ಬರ್ದು ಕಳಿಸ್ತೀನಿ. ಎರಡು ದಿವಸ ಎರಡು ದಿವಸ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಬನ್ನಿ. ಕ್ಯಾಲೆಂಡರ್ಲಿ ಎರಡು ದಿನ ಹರಿದಾಕ್ಬಿಟ್ಟೆ, ಮುಖಾಮುಖಿ ಮಾತಾಡೋಣ ಅಂತ ಬಂದೆ. ಓಹ್, ಕತೆ ಬರಿತಾ ಇದ್ದೀರಾ? ಐ ಆಮ್ ಸಾರಿ, ಇಷ್ಟೊತ್ತಲ್ಲಿ ನಿಮ್ಗೆ ತೊಂದರೆ ಕೊಟ್ಬಿಟ್ಟು ಏನೋ. ನಾನು ಪರವಾಗಿಲ್ಲ, ಈ ಸಂಚಿಕೆಯಲ್ಲಿ ಕತೆ ಮುಗಿಸ್ತಾ ಇದ್ದೀನಿ, ಕೊನೆ ಅಧ್ಯಾಯ. ನೋಡಿ, ಕತೆ ಬಗ್ಗೆ ನಾನು ಯಾವತ್ತು ನಿಮ್ಮನ್ನ ಮುಂಚಿತವಾಗಿ ಕೇಳಿದ್ದೇ ಇಲ್ಲ, ನೀವೇ ಹೇಳ್ಬಿಟ್ರಿ ಕೊನೆ ಅಧ್ಯಾಯ ಅಂತ. ಕಥೆನ ಹೇಗ್ ಮುಗಿಸ್ತಿದ್ದೀರಿ ಅಂತ ತಿಳ್ಕೊಬೋದಾ ಪ್ಲೀಸ್? ಹೇಳ್ತೀನಿ. ಪಂಕಜ ಮದುವೆಗೆ ಒಪ್ಕೊಂಡ್ಲು. ಮದುವೆಗೆ ಒಪ್ಕೊಂಡ್ಬಿಡ್ಲಾ? ಪಂಕಜ ಯಾವತ್ತೂ ಸಾಧ್ಯ ಇಲ್ಲ. ಯಾಕಂತೀರಾ? ಅದೇ ತಾನೇ ಅವಳ ಕ್ಯಾರೆಕ್ಟರ್. ಓಹೋ, ಏನಪ್ಪ ಇವನು ನಾನು ಕಲ್ಪನೆ ಮಾಡಿ ಸೃಷ್ಟಿಸಿದ ಕ್ಯಾರೆಕ್ಟರ್ಗೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ಇವನು ಯಾರಪ್ಪ ಹೇಳೋಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಪಾತ್ರದ ಗುಣಾತಿಶಯಗಳನ್ನ ಅಣು ಅಣುವಾಗಿ ಆನಂದಿಸಿದವನು ನಾನು. ನೋಡಿ ನೋಡಿ, ಯಾವುದೋ ಸಂಪ್ರದಾಯ ಕಟ್ಬಿದ್ದು ಕಥೆನ ಸುಖಾಂತಗೊಳಿಸ್ಬೇಕು ಅಂತ ವಾಲ್ಗ ಉಸಿ ನೀವೇ ತಾಳಿ ಕಳಿಸ್ಬಿಡ್ಬೇಡಿ. ಈ ದೇಶದಲ್ಲಿ ಒಬ್ಬನ ಮನಸಾರೆ ಪ್ರೀತಿ ಮಾಡಿದ್ಮೇಲೆ ಆತನನ್ನೇ ಕೊನೆವರೆಗೂ ಪೂಜಿಸಬೇಕಾದಂತಹ ನಾಡು ಇದು.
ಪಂಕಜ ಅದಕ್ಕಿಂತ ಮೇಲೆ ಹೋದವಳು. ಆತನೇ ಮನಸಾರೆ ಗಂಡ ಅಂತ ಅರ್ಪಿಸ್ಬಿಟ್ಟಿದ್ದಾಳೆ. ಅಂದಮೇಲೆ ತನ್ನ ಹೃದಯದಲ್ಲಿ ಬೇರೆ ಗಂಡಿಗೆ ಹೇಗೆ ಜಾಗ ಕೊಡ್ತಾಳೆ ಹೇಳಿ ನೋಡಿ. ಕಥೆನ ಹೇಗಾದ್ರೂ ಮುಗಿಸ್ಬಿಡ್ಬೇಕು ಅಂತ ಅವಳಿ ಮದುವೆ ಮಾಡಿಬಿಡ್ಬೇಡಿ. ಅವನನ್ನೇ ತನ್ನ ಗಂಡ ಅಂತ ಪೂಜಿಸ್ತಿರೋ ಪಂಕಜಾಗೆ ಇನ್ನೊಂದು ಮದುವೆನ? ಈ ನಾಡಿನಲ್ಲಿ ಒಂದ್ ಹೆಣ್ಣಿಗೆ ಎರಡು ಮದುವೆನ? ಅದ್ ಹೇಗೆ ಸಾಧ್ಯ? ಅವನನ್ನು ಮರಿಬೇಕಾದ ಸಂದರ್ಭ ಬಂದಾಗ್ಲೆಲ್ಲ ಅದು ಸಾಧ್ಯವಾಗದೆ ಅವನ ಫೋಟೋನ ಸೂಟ್ ಕೇಸಲ್ಲಿ ಇಟ್ಕೊಂಡಿರೋ ಪಂಕಜ ಒಂದ್ ವೇಳೆ ನೀವ್ ಹೇಳ್ದಾಗೆ ಅವಳು ಬೇರೊಬ್ಬನ ಜೊತೆ ಮದುವೆ ಮಾಡ್ಕೊಂಡ್ಲ ಅಂತ ಇಟ್ಕೊಳ್ಳೋಣ. ಆಗ್ಲೂ ಕೂಡ ಅವನ ಫೋಟೋನ ತೆಗೆದಿಡೋಕ್ ಮನಸ್ಸು ಬರದೇ ಇದ್ರೆ ಅವಳನ್ನ ಕಟ್ಕೊಂಡಿರೋ ಗಂಡನಿಗೆ ಎಂಥ ದ್ರೋಹ ಬಗ್ದಾಗತ್ತೆ ಗೊತ್ತಾ? ಅಂತ ಪಂಕಜ ಈ ಮದುವೆಗೆ ಒಪ್ಕೋಬಹುದಾ? ಅಂದ್ರೆ ಬೇರೆ ಯಾವ ರೀತಿಯಲ್ಲಿ ಪಂಕಜಾಗೆ ಮುಕ್ತಾಯ ಕೊಡೋದು? ಮುಕ್ತಾಯ ತಾನೆ ನೋನಲ್ಲಿ. ಮನಸ್ಸು ಒಡೆದೋದ್ರು ಹೃದಯನ ಕಲ್ಕೊಂತ ಮುಕ್ತಾಯ. ಕಥಾನಾಯಕಿ ಶೋಕದಲ್ಲಿ ಮುಳುಗದಾಗಲೇ ತನ್ನ ಸ್ವಂತ ಅಕ್ಕನೋ ತಂಗಿನೋ ದುಃಖ ಪಡ್ತಿರೋ ಹಾಗೆ ಆ ಪಾತ್ರ ಜೊತೆಗೆ ಲೀನವಾಗಿ ಬಿಡ್ತಾನೆ ಓದುಗ. ಐಡೆಂಟಿಫಿಕೇಶನ್ ವಿತ್ ದ ಕ್ಯಾರೆಕ್ಟರ್. ಆ ಪಾತ್ರಕ್ಕೆ ಸರಿಯಾದ ಮುಕ್ತಾಯ ಅಂದ್ರೆ ದುರಂತಾರಿ, ಟ್ರೆಜಡಿ. ಕಥಾನಾಯಕಿ ಪಂಕಜ ಸಾಯ್ಬೇಕು. ಆಗ್ಲೇ ರೀ, ಆ ಪಾತ್ರಕ್ಕೊಂದು ಪೂರ್ಣತೆ ಸಿಗೋದು ಏನಂತೀರಿ? ಕರೆಕ್ಟ್, ಪಂಕಜ ಸಾಯ್ಲೇಬೇಕು. ಸಾಯಿಸ್ಬಿಡ್ತೀರಿ. ಅಮ್ಮ ಅಮ್ಮ, ನಿನ್ನ ಹತ್ರ ಒಂದು ಪರ್ಮಿಷನ್ ಕೇಳೋಣ ಅಂತ ಬಂದೆ. ಏನೋದು, ನೀನ್ ಯಾವಾಗ ನೋಡಿದ್ರು ನನ್ನ ಪ್ರಾಣ ಹಿಂತಾನೆ ಇರ್ತೀಯಲ್ಲ, ಈಗ ಕೇಳು. ಏನೋ ಕೇಳೋದು? ಲೋ ನಾರಾಯಣ, ನೀನ್ ಯಾವಾಗಪ್ಪ ಮದುವೆ ಮಾಡ್ಕೊಳ್ಳೋದು ಅಂತ ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀಯಲ್ಲ, ಈಗ ಕೇಳು. ಸರಿ ಕೇಳಿದ್ರೆ ಅದಕ್ಕೆ ನಾನೇನಂತೀನಿ, ಮದ್ವೆನ ಅದಕ್ಕ್ಯಾಕಮ್ಮ ಇಷ್ಟೊಂದು ಅವಸರ ಅಂತೀನಿ. ಅದಕ್ಕೆ ನೀನ್ ಸಾಮಾನ್ಯವಾಗಿ ಏನಂತಿರ್ತೀಯ? ನೋಡು ನಾರಾಯಣ, ಯಾವ್ಯಾವ ಕಾಲಕ್ಕೆ ಏನೇನ್ ನಡಿಬೇಕೋ ಅದ್ ನಡೆದ್ರೇ ಚಂದ ಕಾಣಪ್ಪ. ನಾನು ಕಣ್ಣು ಮುಚ್ಚೋದ್ರೊಳಗೆ ನನ್ ಸೊಸೆನ ಒಂದ್ಸಲ ಕಣ್ಣಾರೆ ನೋಡ್ ಸಾಯ್ತೀನಿ ಕಣಪ್ಪ ಅಂತೀಯ ತಾನೆ? ಹೌದು. ಅಂದ್ರೆ ನೀನೆ ಮದುವೆ ನಿಶ್ಚಯ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾರು ಅದು ಹೆಣ್ಣು? ಹಾಗೆಲ್ಲ ಕೇಳೋದು ಹೇಳ್ಬಿಡ್ತೀನ? ಮೊದಲಿಂದ ಕೇಳು. ಯಾಗೋ ಕೇಳೋದು? ನಾರಾಯಣ, ಯಾವಾಗಪ್ಪ ನಿನ್ ಮದ್ವೆ ಕೇಳು. ನಾರಾಯಣ, ಯಾವಾಗಪ್ಪ ನಿನ್ ಮದ್ವೆ? ಮದ್ವೆನ ನನ್ಗ? ಅದಕ್ಕ್ಯಾಕಮ್ಮ ಅಷ್ಟೊಂದು ಅವಸರ? ಸರಿ ಬ್ಯಾಡ್ದಿದ್ರ ಬಿಡು. ಹಲೋ. ಏನ್ ಕಮಲ, ಧಾರಾವಾಹಿ ಮ್ಯಾಟ್ರ್ ಬರುತ್ತೆ ಬರುತ್ತೆ ಅಂತ ನಾನು ಕಾಯ್ತಾ ಕೂತೆ ಇದ್ದೀನಿ. ಬರ್ದಾಯ್ತೇನೋ? ಆ, ಬರೆಯೋಕ್ ಪ್ರಾರಂಭಿಸ್ದೆ, ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದ್ಬಿಡ್ತು. ನೀನ್ ಅಲ್ಲಿದ್ರೆ ಬರೆಯೋಕ್ ಆಗೋದೇ ಇಲ್ಲ, ಏನಾದ್ರೂ ಒಂದ್ ಕೆಲ್ಸ ಬರ್ತಾನೆ ಇರುತ್ತೆ. ಒಂದ್ ಕೆಲ್ಸ ಮಾಡೋ, ನಮ್ ಮನೆಗ್ ಬಂದ್ಬಿಡು. ಪ್ರೆಸ್ಗಲ್ಲಮ್ಮ, ಮನೆಗ್ ಹೇಳ್ತಾ ಇದ್ದೀನಿ. ನಾನ್ ಕೂಡ ಮನೇಲಿ ಇರೋಲ್ಲ, ಒಂದ್ ಇಂಟರ್ವ್ಯೂಗೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ. ಮತ್ತೆ ಬರೋದು ಹೊತ್ತಾಗತ್ತೆ, ಮನೇಲಿ ಯಾರೂ ಇರೋಲ್ಲ, ಒಬ್ಬ ಹುಡುಗ ಇರ್ತಾನೆ, ಸೌಕರ್ಯವಾಗಿ ಬರೀಬಹುದು. ಇಲ್ ನೋಡು, ಧಾರಾವಾಹಿ ಬಹಳ ಚೆನ್ನಾಗ್ ಬರ್ತಾ ಇದೆ, ಇದು ಲಾಸ್ಟ್ ಇಶ್ಯೂ, ಇನ್ನೂ ಚೆನ್ನಾಗ್ ಬರೀಬೇಕು. ನನ್ ಕೈಯಲ್ಲಾಗೋದನ್ನ ಮಾಡ್ತೀನಿ. ನೋಡಪ್ಪ, ನಾನ್ ರೂಮ್ ನಲ್ಲಿ ಕೂತ್ಕೊಂಡು ಕತೆ ಬರೀತಾ ಇರ್ತೀನಿ, ಯಾರು ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ಬಿಡು. ಸರಿ ಅಮ್ಮ.
ನಾರಾಯಣ ಅವರಿದ್ದಾರ? ಕಮಲಾ ನೀವ? ಓ ಎಸ್. ಏನು ವಿಷಯ? ಧಾರಾಳ ಮಾತಾಡಿ. ಯಾಕೆಂದ್ರೆ ಆ ಒಂದ್ ರೂಪಾಯಿ ಭೂತ ಕೂಡ ಮನೇಲಿಲ್ಲ, ಇಷ್ಟ ಬಂದ ಮಾತಾಡಬಹುದು. ನನ್ನ ಕತೆ ಮುಗಿಸೋಕ್ ಮುಂಚೆ ಯಾರ ಹತ್ರನಾದ್ರೂ ಮನ ಬಿಚ್ಚು ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಕತೆಯ ಕೊನೆಯ ಅಧ್ಯಾಯ ಬರಿತಾ ಇದ್ದೀನಿ, ಓದ್ತೀನಿ, ಕೇಳ್ತೀರಾ? ಏನ್ರಿ ಕಬ್ಬು ತಿನ್ನಕ್ಕೂ ಕೂಲಿ ಬೇಕಾ? ಪರೀಕ್ಷೆ ಮುಂಚೆನೆ ಕ್ವಶನ್ ಪೇಪರ್ ಔಟ್ ಆದ್ರೆ ಯಾರಾದ್ರೂ ಬೇಡ ಅಂತಾರ? ಓದಿ ಕೇಳ್ತೀನಿ, ನಾನ್ ಹೇಳಿದ ಮುಕ್ತಾಯನೇ ತಾನೆ. ಏನ್ ಅವಸರ, ಓದ್ತೀನಿ ಕೇಳಿ. ಆತ್ಮಹತ್ಯೆ ಮಾಡ್ಕೊಳಕ್ ಬಂದ ಪಂಕಜ ಟೇಬಲ್ ಮೇಲೆ ಮೂವತ್ತರಿದ್ರೆ ಪಾತ್ರಗಳು. ಏನ್ರಿ ಸಾಯೋದಕ್ ಮೂವತ್ತು ಮಾತ್ರ ಬೇಕಾ? ವೀಕ್ ಕ್ಯಾರೆಕ್ಟರ್ ಆದ್ರೆ ಇಪ್ಪತ್ತು ಸಾಕು, ಪಂಕಜ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಲ್ವಾ, ಅದಕ್ಕೆ ಮೂವತ್ತು. ನಂತರ ಚೀಪ್ ಕ್ಯಾರೆಕ್ಟರ್ ಇದೇ ಸಾಕು ಅಂತ ಕಾಣುತ್ತೆ. ಸರಿ ಮುಂದೋದಿ. ತನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಒಂದು ಪೇಪರ್ ನಲ್ಲಿ ಬರೆದಿಟ್ಟು ಅದರ ಮೇಲೆ ಒಂದು ಪೇಪರ್ ವೇಟ್ ಇಡ್ತಾಳೆ. ಯೂಶುವಲ್ ಸೀನೆ, ಆದ್ರೆ ಆತರ ಲೆಟರ್ ಬೇಕೇ ಬೇಕು, ಇಲ್ಲದ್ರೆ ಮಿಕ್ಕಿನವರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಟ್ಟಂಗ ಆಗತ್ತಲ್ಲ. ಮೊದಲ್ ಮಾತ್ರನ ತನ್ನೆರಡು ಬೆರಳುಗಳ ಮಧ್ಯೆ ಎತ್ಕೋತಾಳೆ, ನೋಡ್ತಾಳೆ ಬೆಳ್ಳಿಗೆ ಗುಂಡಿಗೆ ಮಾತ್ರೆ, ನೋಡಕ್ಕೆ ಎಷ್ಟು ಸುಂದರವಾಗಿದೆ. ಎಲ್ಲರೂ ಸಾಮಾನ್ಯವಾಗಿ ಚಂದ್ರನ ವರ್ಣಿಸಿದ್ರೆ ನೀವು ಸಾವನ ಗುಡಿಗೆ ವರ್ಣಿಸಿದ್ರಲ್ಲ, ಅದೇ ರೀ ಕಮಲ. ಬಾಯಲ್ಲಿ ಮಾತ್ರನ ಹಾಕೊಂಡು ನೀರ್ ಕುಡಿತಾಳೆ. ಪಂಕಜ ತನ್ನ ಯಾತ್ರಾನ ಪ್ರಾರಂಭಿಸ್ಬಿಟ್ಲು. ಯಾವ ಪ್ರಯಾಣಕ್ಕಾದರೂ ಒಂದು ಟಿಕೆಟ್ ಬೇಕಲ್ವಾ? ಕೊನೆ ಪ್ರಯಾಣಕ್ಕೆ ಟಿಕೆಟ್ ಈ ಮಾತ್ರೆಗಳೇ. ಸರಿ, ವಿದೌಟ್ ಟಿಕೆಟ್ ಹೋಗಕ್ಕಾದೇನ್ ರೈಲ್ವೆನೆ? ಅದು ಒಂದ್ ಮಾತು, ಆ ಕೊನೆಯಲ್ಲಿ ತಗೊಳ್ಳೋ ಟಿಕೆಟ್ ಇದೆಯಲ್ಲ ಅದ್ ಐದು ರೂಪಾಯಿ ಹತ್ತು ರೂಪಾಯಿ ಅಲ್ಲ ರೀ, ಮನೆ ಮಠ ಬಂಧು ಬಳಗ ಎಲ್ಲ ಬಿಟ್ರೇನೆ ತಗೊಳಕ್ ಸಾಧ್ಯ, ಅದಷ್ಟೊಂದು ಕಾಟ್ಲಿ ರೀ, ಇದನ್ನ ಸ್ವಲ್ಪ ಸೇರ್ಸ್ ಬರೀರಿ. ಕರೆಕ್ಟ್ ಆಗಿ ಹೇಳಿದ್ರಿ. ಆಮೇಲೆ ಕೇಳಿ, ಪಂಕಜ ಗಡಿಯಾರ ನೋಡ್ತಾಳೆ. ಗಡಿಯಾರ ನಿಂತೋಗಿರೋ ತರ ಕಾಣ್ತಿದೆ. ಕಿಟಕಿ ಮೂಲಕ ಹೊರಗಿನ ಪ್ರಪಂಚ ನೋಡ್ತಾಳೆ. ಜನಸಂಚಾರ ಹಾಗೆ ನಿಂತೋಗಿದೆ. ಪಾಪ ಪಂಕಜ ಹುಚ್ಚಿ, ಬೆಕ್ಕು ಕಣ್ಣು ಮುಚ್ಕೊಂಡ್ರೆ ಪ್ರಪಂಚನೇ ಕತ್ಲಾಗುತ್ತೇನು, ಪಂಕಜ ಸತ್ತೋದ್ರೆ ಪ್ರಪಂಚ ಚಟುವಟಿಕೆನೇ ನಿಂತು ಹೋಗುತ್ತೇನು. ಹಾಗಲ್ಲ ರೀ, ಪಂಕಜಾಳ ಅಂತ ಅದ್ಭುತವಾದ ಪಾತ್ರ ಈ ಪ್ರಪಂಚನೇ ಬಿಟ್ಟು ಹೋಗ್ತಿರುವಾಗ ಅವಳಿಗೋಸ್ಕರ ಈ ಪ್ರಪಂಚ ಒಂದ್ ಗಂಟೆ ಕಾಲ ನಿಂತೋದ್ರಿ ಏನೀಗ? ಸತ್ ಹೋಗ್ತಿರೋ ಪಂಕಜಾಳ ಪಾತ್ರನ ಹಾಗೆ ಭಟ್ಟಿ ಇಳಿಸಿದ್ರಿ. ಥ್ಯಾಂಕ್ ಯು. ಪಂಕಜಾಗಿ ಒಂದು ಶಾಕ್ ಕಾಯ್ಕೊಂಡಿದೆ. ಅವಳು ಆತ್ಮಹತ್ಯೆ ಮಾಡ್ಕೋತಿರೋದನ್ನ ಯಾರಾದ್ರೂ ನೋಡ್ಬಿಟ್ರ? ಒಂದು ಬೆಕ್ಕು ಅವಳನ್ನೇ ದುಡ್ಗುಡ್ಕೊಂಡು ನೋಡ್ತಾ ಇದೆ. ಅಯ್ಯೋಯ್ಯೋ, ಪಂಕಜಾಗ್ ಬೆಕ್ಕು ಅಂದ್ರೆ ಭಯವಾಗತ್ತಲ್ಲ, ಹಾಗಂತ ಒಂದ್ ಕಡೆ ಬರ್ದಿದ್ದೀರಲ್ಲ. ಅದು ಆಗ ಸಾವಿಗೆ ಹೆಜ್ಜೆ ಇಟ್ಟವಳು ಕೇವಲ ಒಂದು ಬೆಕ್ಕು ನೋಡಿ ಹೆದರ್ತಾಳೆ ಈಗ. ಕರೆಕ್ಟ್ ರೀ, ಸಾಯವಾಗಲೇ ಭಯ ಹೋಗೋದು, ಅದ್ರ ಭಯದಲ್ಲೇ ಸಾಯ್ ಕುಡ್ದು. ಇದನ್ ಯಾಕೆ ಹೇಳಿದೆ ಅಂದ್ರೆ, ನಮ್ ಮುಳ್ಳಿ ಇದಾನಲ್ಲ ಅವ್ರ ಮಾವನ ಕಂಡ್ರೆ ಹೆದರ್ ಸಾಯ್ತಾನೆ. ಮುರಳಿ ಇದಾನ? ಮನೇಲಿರ್ತಾರೆ. ಹಾಗಾದ್ರೆ ನೀವು ಮನೆಯಿಂದ ಮಾತಾಡ್ತಿಲ್ವಾ? ಎಲ್ಲಿಂದ ಮಾತಾಡ್ತಿದ್ರಿ? ಅದಿರ್ಲಿ, ಮುಂದೆ ಕತೆ ಕೇಳಿ. ಏನಂದ್ರೆ 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 ನೋಡಿ, ಎಲ್ಲ ಕಡೆ ನೋಡುತ್ತೆ, ಕಮಲ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೋಗಿರ್ಬೋದು, ಹೇಳಿದೆ ಎಲ್ಲೂ ಹೋಗಲ್ವಲ್ಲ. ಅವಳು ಹತ್ತಿಸಿದ ಊದುಬತ್ತಿ ಉರಿತಾ ಇದೆ. ಊದುಬತ್ತಿಯ ಬೂದಿ ಎಷ್ಟೊತ್ತು ಅದರಲ್ಲೇ ಅಂಟ್ಕೊಂಡಿರೋಕೆ ಸಾಧ್ಯ? ಅಷ್ಟೇ ಹೊತ್ತು ಅವಳ ಪ್ರಾಣನು ಅವಳ ದೇಹಕ್ಕೆ ಅಂಟ್ಕೊಂಡಿರುತ್ತೆ. ನೋಡಿದ್ರ, ಊದುಬತ್ತಿ ಬೂದಿ ಅಷ್ಟು ಬೇಗನೆ ಬಿದ್ದು ಬಿಡುತ್ತಾ? ಮನುಷ್ಯರ ಆಸೆ ಕೂಡ ಹಾಗೆ ರೀ, ಸುಟ್ಟು ಬೂದಿ ಆದ್ರೂ ಬಿಡಲ್ಲ. ಏನ್ರಿ ಶಬ್ದ? ಅವಳನ್ನೇ ದುರ್ಗುಟ್ಕೊಂಡು ನೋಡ್ತಾ ಇದ್ದ ಬೆಕ್ಕು ಅವಳ ಮಾತ್ರೆಗಳನ್ನ ನುಂಗಕ್ಕಿಟ್ಕೊಂಡಿದ್ದ ನೀರಿನ ಗ್ಲಾಸ್ನ ಕೆಳಗೆ ಬೆಳೆಸ್ಬಿಡ್ತು. ಗ್ಲಾಸ್ ಕೆಳಗೆ ಬೆಳೆಸಿದ್ರೆ ಅವಳ ಸಾವನ್ನು ತಡೆಯೋಕ್ ಸಾಧ್ಯವೇನು?
ಹಲೋ ಹಲೋ ಈಗ ಮುಂದೆ ಕತೆ ಹೇಳ್ಬೇಡವಾ? ಏನಮ್ಮ ನೀನು ಮುಖ್ಯವಾದ ವಿಷಯ ಸುಮ್ಮನೆ ತೊಂದರೆ ಕೊಡೋದು? ಓ, ನಿಮ್ಮ ಅಮ್ಮ ಬಂದ್ಬಿಟ್ರಾ? ಹೌದು, ನಮ್ಮ ಅಮ್ಮನೇ. ಸ್ವಲ್ಪ ಇರಿ, ಉತ್ತರ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸರಿ, ಹೇಳ್ಬಿಟ್ಟು ಬನ್ನಿ. ಬರೆದಿರೋ ಕತೆ ಓದಿದ್ರೆ ಗ್ಲಾಸ್ ಬಿ ಶಬ್ದ ಹೇಗೆ ಕೇಳುತ್ತೆ? ಮನೆಯಿಂದ ಮಾತಾಡೋ ತರನೇ ಕಾಣ್ತಿಲ್ವಲ್ಲ. ಏನಾಯ್ತು? ನಿಮ್ ಮನೆ ಫೋನ್ ಎಂಗೇಜ್ ಆಗಿದೆ. ಹಲೋ ಹಲೋ, ಬರೆದಿರೋದು ಓದ್ತಿದ್ರು ಇಲ್ಲ ಮಾಡ್ತಿರೋದು ಹೇಳ್ತಿದ್ರು? ಇಲ್ಲ, ಬರೆದಿರೋದನ್ನೇ ಓದ್ತಿದ್ದೀನಿ. ಹಾಗಾ? ಕೇಳಿ, ಪಂಕಜನ್ ಕಾಲ ಮುಗಿತಾ ಬಂತು. ದೃಷ್ಟಿ ಮಂಜು ಮಂಜು ಆಗ್ತಿದೆ. ಮೇಜಿನ ಮೇಲೆ ಇಟ್ಟಿದ್ದ ಪಾತ್ರೆಗಳು ಕೂಡ ಕಾಣಿಸ್ತಿಲ್ಲ. ಬೇಡ್ರಿ ಬೇಡ್ರಿ, ಕಳಿ ನೋಡಿ ಪಾತ್ರೆಗಳನ್ನ ಎತ್ಕೊತಾಳೆ. ಮಾತ್ರೆಗಳನ್ನ ಎತ್ಕೋಬೇಡಿ, ನಿಲ್ಸಿ. ಪಂಕಜ ತಾನೇ ಮಾತ್ರೆಗಳನ್ನ ತೊಗೋತಿದ್ದಾಳೆ. ನಾನು ಒಳ್ಳೇ ಹೇಳಿದ್ದು, ಆ ಪಾತ್ರೆ ಸಾಯಿ ಕುಡಿದು ನಾನು ಹೇಳಿದ ಮುಕ್ತಾಯ ತಪ್ಪು ಏನೋ ಅಂತ ನನಗೆ ಭಯವಾಗ್ತಿದೆ. ಪಂಕಜ ಸಾವಿನಿಂದ ತಪ್ಪಿಸ್ಬಿಡಿ, ನೀವು ಮುಂಚೆನೆ ಹೇಳ್ದಾಗೆ ಅವಳಿಗೊಂದು ಮದುವೆ ಮಾಡಿಸ್ಬಿಡಿ. ಇಟ್ಸ್ ಟೂ ಲೇಟ್ ಪ್ಲೀಸ್. ಅವಳು ಆಗ್ಲೇ ಅರ್ಧ ಸತ್ತು ಹೋದ್ಲು. ಕಮಲ 20 ಮಾತ್ರೆಗಳನ್ನ ನುಂಗ್ಬಿಟ್ಟಿದ್ದಾಳೆ. ಕಮಲ ಅಲ್ಲ, ಕಮಲ ಅಲ್ಲ, ಪಂಕಜ. ದಯವಿಟ್ಟು ಹೇಳಿ, ಎಲ್ಲಿಂದ ಮಾತಾಡ್ತಿದ್ದೀರಿ ನೀವು? ಎಲ್ಲಿ ಮಾತಾಡ್ತಿದ್ದೀರಿ? ದಯವಿಟ್ಟು ಅದನ್ನ ಮಾತ್ರ ಕೇಳ್ಬೇಡಿ, ನಾನ್ ಹೇಳಲ್ಲ. ಯಾಕೆ ಯಾಕೆ ಹೇಳಲ್ಲ? ಹೇಳಿದ್ರೆ ನೀವು ಬಂದು ಕಮಲನ ಪಂಕಜನ ಕಾಪಾಡ್ಬಿಡ್ತೀರಿ. ಪಂಕಜ ಕಮಲ ಅಂತ ಯಾಕೆ ಒಂದ ಮಾಡ್ತಿದ್ದೀರಿ? ಎಲ್ಲಿಂದ ಮಾತಾಡ್ತಿದ್ದೀರಿ ಅಂತ ಹೇಳ್ತೀರೋ ಇಲ್ಲೋ? ಇನ್ನೊಂದ್ಸಲ ಎಲ್ಲಿಂದ ಅಂತ ಕೇಳಿದ್ರೆ ಫೋನ್ ಕೆಳಗಿದ್ಬಿಡ್ತೀನಿ. ಕೇಳೋದಿಲ್ಲ, ಫೋನ್ ಮಾತ್ರ ಕೆಳಗಡೆ ಹೇಳ್ಬೇಡಿ. ಅಯ್ಯೋ, ಯಾರಿಲ್ವಲ್ಲ ನೋಡಿ. ಏನ್ರಿ, ಏನಾದ್ರೂ ಮಾತಾಡ್ತಾರೀ, ಫೋನ್ ಹೇಳ್ಬೇಡಿ ಪ್ಲೀಸ್. ಮಾತಾಡ್ಬೇಕಾ ಓದ್ಬೇಕಾ? ಹಲೋ ಹಲೋ, ಮತ್ತೆ ಮಾತಾಡ್ತು. ಓ ಅಮ್ಮನ, ಮಾತಾಡ್ಬಿಟ್ಟು ಬನ್ನಿ. ಯಾರು ಹೀಗೆ ಮಾತಾಡ್ತಾನೆ ಇದ್ದಾರೆ? ಬನ್ನಿ ಮನೆಗೆ ಹೋಗಿ ನೋಡೋಣ. ಹಲೋ ಹಲೋ ಹಲೋ, ಆಮೇಲೆ ಹೇಳಿ ಅಮ್ಮ. ಬಂದು ಹೋಗಾಯ್ತು. ಬದಲಾಯಿಸ್ಬಹುದು ನನ್ನ ಕಮಲ ಬಂದಿದ್ದ? ಏನ್ರಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ. ಪಂಕಜಾಳಿ ಪ್ರಾಣ ಭಿಕ್ಷೆ ಕೊಟ್ಟು ಕಾಪಾಡ್ರಿ. ಕಮಲ ಅಲ್ಲಿದ್ರೆ ಮಾತ್ರ ನುಂಗ್ಬಿಟ್ಟಿದ್ದಾಳೆ. ಮಾತ್ರ ಅವಳು ತಕ್ಷಣ ಕಾಪಾಡ್ಬೇಕು. ಕಮಲ ಎಲ್ಲಿಂದ ಮಾತಾಡ್ತಿದ್ದಾಳೆ? ಹಲೋ, ಏನ್ರಿ ಕೇಳ್ರಿ. ಮನಸಾರ ಒಬ್ಬರನ್ನ ಒರೆಸಿದ ಅವಳಿಗೆ ಈಗ ಮಾತ್ರ ಬಿಟ್ರೆ ಬೇರೆ ಏನ್ ದಾರಿ ಅವಳಿಗೆ? ದೇವ್ರು ಕೊಟ್ಟಿರೋ ಜೀವನ ಕಿತ್ಕೊಳ್ಳೋಕೆ ನಮ್ಗೆ ಹಕ್ಕಿಲ್ಲ ರೀ. ಅವ್ರಿಗೆ ಜಾಗ ಹೇಳಲ್ಲ ಅಂತ ಹೇಗಾದ್ರು ಮಾಡ. ಅವ್ರವ್ರ ಜಾಗ ಕಂಡಿರೋದು, ಅವ್ರ ಜೀವ ಕಾಪಾಡ್ಲೇಬೇಕು. ಡೂ ಸಮಥಿಂಗ್. ನಾನು ಮಾತಾಡ್ತೀನಿ, ಫೋನ್ ಕೊಡಿ. ಹಲೋ, ಅವಳು ಇನ್ನೊಬ್ಬರನ್ನ ಮದುವೆ ಮಾಡ್ಕೊಂಡ್ರೆ ದ್ರೋಹ ಮಾಡ್ದವಳಾಗಲ್ವೇ? ನೀವೇ ತಾನೇ ಹೇಳಿದ್ರಿ. ಅಯ್ಯೋ, ಗೊತ್ತಿಲ್ಲದೆ ಹೇಳ್ಬಿಟ್ಟಮ್ಮ, ಅವಳು ಮದುವೆ ಆಗೋದೇ ಬೇಡ, ಕನ್ಯಾಗಿ ಹೊಡೆದು ಬಿಡ್ಲಿ. ನೋಡಿ, ನೀವಿಲ್ಲರದ ಅವ್ರಿಗೆ ಗೊತ್ತಾಗಬಾರ್ದು. ಅವ್ಳು ಎಲ್ಲಿಂದ ಮಾತಾಡ್ತಿದ್ದೀನಿ ಕೇಳಿದ್ರೆ ಫೋನ್ ಕೆಳಗಡೆ ಇಟ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅದರಿಂದ ನಾನು ಅವತ್ತು ಮಾತಾಡ್ತೀನಿ ಇರ್ತೀನಿ, ನೀವು ಅವರೆಲ್ಲಿದ್ದಾರೆ ಅಂತ ಕಂಡು ಹೇಳ್ಬಿಡಿ. ಅಯ್ಯೋ, ಅಳಬೇಡಮ್ಮ ಅಳಬೇಡ. ಶಬ್ದ ಕೇಳಿ ಅವ್ರು ಏನಾದ್ರೂ ಫೋನ್ ಕೆಳಗಡೆ ಇಟ್ಬಿಟ್ರೆ ಅವ್ನ ಕಾಪಾಡೋಕೆ ನಮ್ಗೆ ಈಗಿರೋ ಒಂದೇ ಒಂದು ಆರ್ಗ ಹೊರಟು ಹೋಗ್ಬಿಡುತ್ತೆ. ಹಲೋ ಹಲೋ ಹಲೋ, ಕಮಲನ್ನ ಕಂಡಿಡಿಯೋಕೆ ಏನಾದ್ರೂ ದಾರಿ ಮಾಡಿ ಅಂದ್ರೆ ನಾನು ಪೇಪರ್ ಆಫೀಸ್ ಹೋಗಿ ನೋಡ್ತೀನಿ. ಬೇಗ ಹೋಗಿ, ನೀನು ಕಾಪಾಡಿ, ನೀನು ಹೋಗು, ಕಮಲನ್ನ ಕಾಪಾಡಿ. ಯಾರ ಹತ್ರ ಮಾತಾಡ್ತಿದ್ರಿ? ಪಕ್ಕದಲ್ಲಿ ಯಾರು? ಪಕ್ಕದಲ್ಲಿ ಯಾರು ಇಲ್ಲ ರೀ. ಓಹ್, ಕಮಲ ಅಂತ ಹೇಳ್ಬಿಟ್ನ? ಅದು ಕಮಲ ಅಲ್ಲ, ಪಂಕಜ. ಪಂಕಜ ಕಾಪಾಡಿ ಅಂತ ನಿಮ್ಮ ಹತ್ರ ತಾನೇ ಬೇಡ್ಕೋತಾ ಇದ್ದೀನಿ. ಹಲೋ
ರಣದೇವಿ ಇದಾರ? ಇಲ್ಲಿಲ್ಲ, ಮನೇಲಿ ಇರ್ಬೇಕು. ಕಮಲ ಬಂದಿದ್ರ? ಇಲ್ವಲ್ಲ. ರಣದೇವಿ ಅಡ್ರೆಸ್ ಕೊಡ್ತೀರಾ? ಬರ್ಕೊಡ್ತೀರಿ, ಬನ್ನಿ. ಏನ್ ಸರ್, ಕಮಲ ಅವ್ರು ಬಂದಿದ್ರ? ಯಾರು ಬಂದು ಕೇಳಿದ್ರು? ನಾನು ಇಲ್ಲ ಅಂತ ಹೇಳಿದ್ರೆ ಏನ್ ಯೋಚನೆ ಮಾಡ್ತಾ ಇದೀಯಾ? ಇಲ್ಲಿ ಬರ್ಲಿಲ್ಲ. ಕಮಲ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿದ್ದಾಳೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್? ಹಾ, ಎಲ್ಲಿದ್ದಾಳೆ ಅವಳು? ಎಲ್ಲಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಜೊತೆ ಫೋನ್ ಮಾತಾಡ್ತಾ ಇದ್ದಾಳೆ. ಹಾ, ಟೆಲಿಫೋನ್ ಎಕ್ಸ್ಚೇಂಜಿಗೆ ನಾವು ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. ಎಸ್ ಪ್ಲೀಸ್ ಸರ್. ದಯವಿಟ್ಟು ನನಗೊಂದು ಇನ್ಫಾರ್ಮೇಶನ್ ಬೇಕು ಸರ್. 72074 ನಂಬರ್ ಜೊತೆ ಯಾವ ನಂಬರ್ ಇಂದ ಮಾತಾಡ್ತಿದ್ದಾರೆ ಅಂತ ನಾವು ಅರ್ಜೆಂಟ್ ಆಗಿ ತಿಳ್ಕೊಬೇಕಾಗಿದೆ ಸರ್. ಹಾಗೆಲ್ಲ ನಾವು ಹೇಳಾಗಿಲ್ಲ ಸರ್. ಸರ್, ಒಬ್ಬ ಹೆಣ್ಣು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ಸಾಯ್ತಾ ಇದ್ದಾಳೆ, ನಾವು ಅವಳನ್ನ ಕಾಪಾಡಲೇಬೇಕಾಗಿದೆ. ಕ್ಷಮಿಸ್ಬೇಕು ಸರ್, ಇಬ್ರು ಫೋನಲ್ಲಿ ಮಾತಾಡ್ತಿದ್ರೆ ಅದವ್ರ ಸಂತೋಷ, ಪರ್ಸನಲ್ ಮ್ಯಾಟರ್. ಯಾರು ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ತಿಳ್ಕೊಂಡು ಹಾಗೆಲ್ಲ ಹೇಳೋ ಅಂತ ಅಧಿಕಾರ ನಮ್ಮ ಇಲಾಖೆಗೆ ಇಲ್ವಲ್ಲ ಸರ್. ಸರ್, ಹಲೋ, ಪ್ಲೀಸ್ ಪ್ಲೀಸ್ ದಯವಿಟ್ಟು ದಯವಿಟ್ಟು, ನಮ್ಮ ಇಲಾಖೆ ಕಾನೂನು ಪ್ರಕಾರ ಇದಕ್ಕೆಲ್ಲ ಅವಕಾಶ ಇಲ್ಲ ಸರ್. ನಿಮ್ ಮೇಲೆ ಅಧಿಕಾರ ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ. ಓಕೆ, ಐ ಆಮ್ ಕಮಿಂಗ್, ಐ ಆಮ್ ಕಮಿಂಗ್. ಕತೆ ಮುಗಿಸ್ಬಿಟ್ಟೆ. ಮುಗಿಸ್ಬಿಟ್ರ? ಫೋನ್ ಕೆಳಗಡೆ ಇಡ್ಬೇಡ್ರಿ. ಇನ್ನೊಂದು ಮುಖ್ಯವಾದ ವಿಷಯ, ಅದನ್ನ ಹೇಳೋವರೆಗೂ ಫೋನ್ ಕೆಳಗಿಡೋದೇ ಇಲ್ಲ. ಒಂದು ನಿಮಿಷ. ನೋಡಪ್ಪ. ಏನಮ್ಮ? ಇದನ್ನ ತಗೊಂಡು ಹೋಗಿ ಪ್ರೆಸ್. ಆಯ್ತಮ್ಮ. ಮಿಸ್ಟರ್ ನಾರಾಯಣನ್, ಪಂಕಜ ಬೇರೆ ಯಾರು ಅಲ್ಲ, ಈ ಕಮಲಾನೇ. ಜೀವನಕ್ಕೆ ಸರಿಯಾದ ಅರ್ಥ ಏನು ಅಂತ ತಿಳ್ಕೊಳ್ದೆ ಬಿಟ್ಬಿಟ್ಟೆ. ಆ
ಸಾವು ಪ್ರಶ್ನೆಗಳಿಗೆ ಪರಿಹಾರ ಅಲ್ಲ. ಪ್ರೀತಿ ಮದುವೆ ಇದಿಷ್ಟೇ ಜೀವನದ ಅಂತ್ಯ ಅಲ್ಲ. ದೇವರೇ, ನಾನು ಬದುಕಲೇಬೇಕು, ಬದುಕಿ ಉಪಕಾರಿಯಾಗಬೇಕು, ಮಕ್ಕಳ ಸೇವೆ ಮಾಡಬೇಕು, ಸ್ತ್ರೀಯರ ಸಮಸ್ಯೆಗಳನ್ನ ಬರವಣಿಗೆ ಮೂಲಕ ಬೆಳಕಿಗೆ ತರಬೇಕು. ಹೌದು, ನಾನು ಬದುಕಲೇಬೇಕು, ನಾನು ಬದುಕಿ ತೀರ್ತೀನಿ, ನಾನು ಬದುಕಲೇಬೇಕು, ನಾನು ಬದುಕಲೇಬೇಕು, ನಾನು ಬದುಕಲೇಬೇಕು, ನಾನು ಬದುಕಿ ತೀರ್ತೀನಿ. ಬಾಳಿದವಳನ್ನ ಈಗ್ಲಾದ್ರೂ ಅವಳನ್ನ ಮುತ್ತೈದಿಯಾಗಿ ಮಾಡಿ